ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭೀಮರಾಯ್ರೆ, ರಕ್ತ ಕುಡಿದ್ರಲ್ಲ, ರಕ್ತ ತಗೊಂಡ್ರಲ್ಲ, ಸ್ವಲ್ಪ ಬೇಗ ದುಡ್ಡು ಕೊಟ್ಬಿಡಿ. ಮನೆಗೆ ಒಂದಷ್ಟು ಸಾಮಾನು ಸರಂಜಾಮೆಲ್ಲ ತಗೊಂಡು ಹೋಗ್ಬೇಕು. ಇವತ್ತು ಹಬ್ಬ ಬೇರೆ ಹಬ್ಬ. ಯಾವನಯ್ಯ ನೀನು, ರಕ್ತ ಕುಡಿದ್ಬಿಟ್ರು ಅಂತೆಲ್ಲ ನನ್ನೇ ನಡ್ಕಾಸ್ಮ ಅಂತ ತಿಳ್ಕೊಂಡಿಯ? ಏನೇನು ಮಾತಾಡೋ ನೀನು? ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಲ್ಲ. ಸಾರಿ ಭೀಮರಾವ್, ತಲೆ ಸುತ್ತಾ ಇದೆ. ಏನ್ ಮಾತನಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ರಕ್ತ ಕೊಟ್ಬಿಟ್ಟಿದೀಯಾ, ತಲೆ ಸುತ್ತದೆ, ಏನಪ್ಪ ಮಾಡುತ್ತೆ? ಓ ತಗ, 15 ರೂಪಾಯಿ, 2 ಬಾಟ್ಲ್ ರಕ್ತ ತಗೊಂಡ್ರ? ರೇ ಭೀಮರಾವ್, ಭೀಮರಾವ್, ಇನ್ನು ಸ್ವಲ್ಪ ರಕ್ತ ತಗೊಳ್ರಿ, ಇನ್ನೊಂದಷ್ಟು ದುಡ್ಡು ಕೊಡ್ರಿ, ಪುಣ್ಯ ಬರುತ್ತೆ ನಿಮಗೆ. ಯಾವನಯ್ಯ ನೀನು, ನಿನ್ನ ಮೈಲಿರೋ ರಕ್ತ ಅಂತ ತಿಳ್ಕೊಂಡು ಕಣ್ಣಂಬಾಡಿ ಕಟ್ಟೆ ನೀರು ತಿಳ್ಕೊಂಡು ಮೂತಿ ನೋಡು, ಮೂತಿನ. ಇಲ್ಲ ಇಲ್ಲ, ನಿಮ್ ಮೂತಿ ನೋಡ್ಕೊಳ್ಳಿ, ನಿಮ್ ಮೂತಿನ. ಏನಾಗಿಲ್ಲ ಅಂತೆ ಭೀಮ, ಏನಾಗಿ ಭೀಮ ಅಲ್ರಿ, ಹೆಸರು ತಕ್ಕ ಪರ್ಸನಾಲಿಟಿ ಏನ್ರಿ ಇದು? ಮೀಸೆ ಏನ್ರಿ ಮೀಸೆ? ಮೂತಿ ವಿಷಯ ಸಾಕಷ್ಟು ಮಾತಾಡು, ಸುಧಾರಿಸ್ಕೋತೀನಿ. ಮೀಸೆ ವಿಷಯ ಹೇಳ್ಬಿಟ್ಟೆ ಅಷ್ಟೇ. ಭೀಮರಾಯ್ರೆ, ಭೀಮರಾಯ್ರೆ, ನಿಮ್ಗೆ ಈ ಹೆಸರಿಟ್ಟವ್ರು ಯಾರು, ನಿಮ್ಮ ಅಪ್ಪನೋ ಇಲ್ಲ ನಿಮ್ಮ ಅಮ್ಮನೋ? ಅಪ್ಪ ಅಮ್ಮನ ವಿಷಯ ಎತ್ತು ಬಿಟ್ಟೆ ನಿನ್ನ ನೋಡು, ನಿನ್ಗೇನ್ ಮಾಡ್ತೀನಿ ನೋಡ್ತಾರು. ರೇ, ಇನ್ನು ನನ್ ಕೋಪ ಬಂದ್ರೆ ಕಷ್ಟ. ಏನ್ ಮಾಡ್ಬಿಡ್ತೀಯ ಕೋಪ ಬಂದ್ರೆ? ಏನ್ ಮಾಡ್ತೀನ, ನಿಮ್ಮನ್ನೇ ಇಲ್ಲಿ ಮಲಗಿಸ್ಬಿಟ್ಟು ರಕ್ತ ತೆಗೆದು ಬಿಡ್ತೀನಿ. ನಾವಿಬ್ರು ಸ್ನೇಹಿತರು, ಅಪ್ಪ ಅಮ್ಮ ಅಂದ ಸುಧಾರಿಸ್ಕೊಂಡೆ ಪರವಾಗಿಲ್ಲ.
ನನಗೆ ಅವನು ರಕ್ತ ತೆಗಿತೀನಿಂದಲ್ಲ ಅದಕ್ಕೆ ಟೆಂಪರೇಚರ್ ಏರ್ಬಿಡ್ತು. ಏನು ವಿಷಯ? ಇವನು ವಿಷಯ ತಾನೆ, ಈಗ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇರಲ್ಲ, ಹಾಗೆ ಇವನು ಬ್ಲಡ್ ರೆಪ್ರೆಸೆಂಟೇಟಿವ್. ನಮ್ಮ ನರ್ಸಿಂಗ್ ಹೋಮ್ಗೆ ಮಿನಿಮಮ್ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಸಪ್ಲೈ ಮಾಡ್ತಾ ಇದ್ದಾನೆ. ಎಲ್ಲ ನಮ್ಮ ಭೀಮರಾಯರ ಆಶೀರ್ವಾದ. ಆಶೀರ್ವಾದ ಏನ್ರಿ? ಬಾಟ್ಲ್ ಗಟ್ಟಲೆ ರಕ್ತ ಕೊಟ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ? ಏನಾಗಿದ್ದೀನಿ ನೋಡಿ, ಅವಳೆ ಗುಂಡ್ ಕಲ್ಲಿದ್ದಾಗಿದ್ದೀನಿ. ಇಲ್ಲಡಿ, ನನ್ನ ಕೆನ್ನೆಗಳು ನೋಡಿದ್ರೆ ಹೇಗೆ ಉಬ್ಕೊಂಡಿವೆ ಅವಳೆ ಆಪಲ್ ಹಾಗೆ. ಹ್ಮ್, ಯಾವನೆಯ ನೀನು ಕೆನ್ನೆಗಳು ಒಳ್ಳೆ ಆಪಲ್ ಇದ್ದಾಗಿದೆ ಅಂತ ಅವ್ರಿಗೆ ತೋರಿಸ್ತಾ ಇದೆಯಾ? ಯಾರ ಹೇಗೆ ಮಾತಾಡಬೇಕು? ಮಿಸ್ಟರ್, ನೀವು ಬಂದ ಕೆಲಸ ಮುಗಿತಲ್ಲ, ಹೋಗಿ. ಇನ್ನು 15 ದಿವಸ ಈ ಕಡೆ ತಿರುಗಿ ನೋಡ್ಬೇಡಿ. ಅಯ್ಯೋ, ನಿಮ್ ಕೈ ಮುಗಿತೀನಿ, 15 ದಿವಸ ಅನ್ಬೇಡಿ, ಬಹಳ ಜಾಸ್ತಿ ಆಗುತ್ತೆ. ಒಂದು 8-8 ದಿವಸ ಕೆಲವು ಬಂದು ಹೋಗೋದಕ್ಕೆ ಅವಕಾಶ ಕೊಟ್ರೆ ಸಾಕು. ಯಾಕೆಂತೀರೋ, ನಮ್ಮ ಮನೇಲಿ ವಿಪರೀತ ಸೊಳ್ಳೆಗಳು 2 ದಿವಸಕ್ಕೊಂದು ಬಾಟ್ಲ್ ಅಂತೆ ನನ್ನ ದೇಹದಿಂದ ರಕ್ತನ ಅಂತ ಹೀರ್ಬಿಡ್ತವೆ. ಅದಕ್ಕೆ ಅಂತ ನೀವು ಇಲ್ಲಿಗೆ ಬಂದ್ಬಿಟ್ರ? ಪರೋಪಕಾರ ಡಾಕ್ಟ್ರೆ. ಅಪ್ಪ, ಪರೋಪಕಾರಿ, ಕೊಟ್ಟು ರಕ್ತ ಸಾಕು, ಹೋಗಿ. ಯಾವನೇ ನೀನು ಆಡಿದ್ದೆ ಆಡ್ಕೊಂಡು ಹೋಗಯ, ಬೇಗ ಹೋಗಯ. ತಿಗಡೆ ಜಾತಿ ಮನುಷ್ಯ ಯಾರು ನೀವ? ಭೀಮಾ, ನನ್ನ ಕೈಗೆ ಒಂಟಿಯಾಗಿ ಸಿಕ್ಕಿ ನೀವು ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ವಿಚಾರಿಸ್ಕೋತೀನಿ. ಡಾಕ್ಟ್ರೇ ಬರ್ತೀನಿ. ಸಿಕ್ಬಿಡ್ತಾರೆ ನೋಡು, ಸ್ವಲ್ಪ ಟೊಮೆಟೊ ಹಣ್ಣ ಜಾಸ್ತಿ ಯೂಸ್ ಮಾಡು, ರಕ್ತ ಕೊಡ್ಬೇಕಾಗತ್ತೆ. ಹುಚ್ಚುಚ್ಚಾಗ ಆಡಿದ್ರು ಬಂಗಾರದಂತ ಮನುಷ್ಯ. ತಂದೆ ತಾಯಿ ಯಾರು ಇಲ್ಲ, ಒಬ್ಳೇ ಒಬ್ಳು ತಂಗಿ. ಆ ತಂಗಿ ಮೇಲೋ ಪಂಚ ಪ್ರಾಣ, ಯಾಕೆಂದ್ರೆ ಚಿಕ್ಕನಿಂದ ಈತನೇ ಸಾಕಿ ಸಲಹಿದ್ದು. ಇವತ್ತು ಹಬ್ಬ ಬೇರೆ, ಆ ತಂಗಿಗೇನಾದ್ರು ಉಡುಗೊರೆ ತಗೊಂಡು ಕೊಡ್ಬೇಕಲ್ಲ ಅಂತ ಇಷ್ಟೊಂದು ಗಲಾಟೆ. ಯಾಕೆ ಈತನ ಕೆಲಸ ಕೆಲಸ ಇಲ್ವೇನು? ಯಾಕಿಲ್ಲ, 24 ಗಂಟೆನು ಸುಧಾ 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 ಅಂತ ಆಕೆ ಯೋಗಕ್ಷೇಮ ನೋಡ್ಕೊಳ್ಳದೆ. ನಾನು ಔಷಧಿ ಕೊಡ್ತೀನಿ, ಔಷಧಿ ಕೊಡ್ತೀನಿ. ಬಾ
ಏನಮ್ಮದು ಅದೇನ್ ನೀನ್ ಹೇಳ್ತಾ ಇದ್ದಿದ್ದು? ತಂದೆ ಯಾರೋ ತಾಯಿ ಯಾರೋ ಯಾವುದೋ ಅರಿಯೇ, ದೇವರಂಥ ಅಣ್ಣನಿರಲು ಸಂತಸಕ್ಕೆ ಕೊರೆಯೇ. ಏನಮ್ಮ ನಿನ್ ದೃಷ್ಟಿಲಿ ನಿಮ್ಮ ಅಣ್ಣ ಅಷ್ಟು ದೊಡ್ಡ ಮನುಷ್ಯನ? ಮತ್ತೆ ಸೀರೆ ರಿಬ್ಬನ್ನು ಬಳೆ ಹೂವು ಅಣ್ಣ ಇದಕ್ಕೆಲ್ಲ ದುಡ್ಡಿಲ್ಲಿತ್ತಣ್ಣ. ಮೈಯಲ್ಲಿ ರಕ್ತ ಇರುವಾಗ ದುಡ್ಡಿಗೆ ನಮ್ಮ ಕೊರತೆ ಅಂದ್ರೆ 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 ಗಿಂದ್ರೆ ಎಲ್ಲ ಆಮೇಲೆ ಹೇಳ್ತೀನಿ. ಬಿಡು ಕಾಲಿಗೆ ಕಾಲಿಗೆ ಬಿಡು. ಬೇಡಮ್ಮ ಬೇಡ, 1000 ರೂಪಾಯಿ ತರೋ ಸರದಾರ ನಿನ್ನ ಗಂಡನಾಗ್ಲಿ. ನನ್ನ ಗಂಡನ ಬೇಡ ಗಿಂಡನ ಬೇಡ. ಮತ್ತೆ ನೋಡು ಇನ್ನೊಂದ್ಸಲ ನನ್ನ ಮದುವೆ ವಿಷಯ ಮಾತಾಡಿದ್ರೆ ನಾನು ಸುಮ್ಮನಿಲ್ಲ ನೋಡ್ಕೊ. ನೀನ್ ಮನೆಗೆ ಬರೋದು ಒಂದ್ ಗಳಿಗೆ ತಡವಾದ್ರೇನೆ ನಂಗೆ ತಡಿಯಕ್ಕಾಗಲ್ಲ ಅಂತದ್ರಲ್ಲಿ ನನಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ತಾನಂತೆ. ಗಂಡನ ಮನೆಗಳು ಅಂದ್ರೆ ನಿಮ್ಮಣ್ಣ ಯಾವಾಗ್ಲೂ ನಿನ್ ಕಣ್ಣಿದ್ರಲ್ಲೇ ಇರ್ಬೇಕು ಅಂತ ನಿನ್ನಿಷ್ಟ? ಹೌದು ಮತ್ತೆ. ಆಯ್ತಮ್ಮ, ನಿನಗೋಸ್ಕರ ಸ್ಪೆಷಲ್ ಆಗಿ ನಮ್ಮ ಮನೆಯಲ್ಲೇ ಇರ್ಬೇಕು ಅಂತ ಒಬ್ಬ ಗಂಡನ್ನ ಹುಡುಕ್ತೇನೆ. ಒಂದ್ ವೇಳೆ ಸಿಕ್ಕದೆ ಇದ್ರೆ ನಾನೇ ನಿನ್ ಗಂಡನ ಮನೇಲಿ ಬಂದಿದ್ದು ಬಿಡ್ತೀನಿ. ಏನಮ್ಮ ಅಂತ ಕಾಲ ಬಂದ್ರೆ ಏ ನಿನ್ನ ಅಣ್ಣನಿಗಂತೂ ತನ್ನ ಹಕ್ಕಿ ಅಲ್ಲ. ಆಯ್ತು ತಪ್ಪಾಯ್ತು ತಪ್ಪಾಯ್ತು ಬಾ ಊಟಕ್ಕೆ. ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ಆದ್ರೆ ತಂಗಿಗೆ ಉಡುಗೊರೆ ಕೊಡಬೇಕು ಅನ್ನೋ ಹಂಬಲಕ್ಕೋಸ್ಕರ ಹಾಸ್ಪಿಟ್ಲ್ಗೆ ಬಂದು ಮೈಯಿನ ರಕ್ತನೇ ಕೊಡುವಂತವ್ರನ್ನ ಕನಸಿನಲ್ಲಿ ಕೂಡ ಕಂಡಿಲ್ಲ. ಅದನ್ನೇ ಅಮ್ಮ ವಾತ್ಸಲ್ಯ ಅನ್ನೋದು. ವಾತ್ಸಲ್ಯಕ್ಕೋಸ್ಕರ ಇಂಥ ತ್ಯಾಗ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಆಗ್ತದೇನು? ಇತರ ಸುಖಕ್ಕೋಸ್ಕರ ತನ್ನ ಸುಖಾನ ಆನಂದಾನ ತ್ಯಾಗ ಮಾಡೋ ನೆಮ್ಮ ದೇವ್ರಿಗೆ ಹತ್ರ ಆಗೋನು. ಅದಕ್ಕೆ ನಿನ್ನ ವಿಷಯದಲ್ಲಿ ನನಗೆ ಅಷ್ಟೊಂದು ಹೆಮ್ಮೆ. ನಾನೇನ್ ಮಾಡಿದ್ದೀನಿ ಅಂತ ಉತ್ಕೃಷ್ಟವಾದ ಕೆಲಸ? ಅಷ್ಟೊಂದು ಓದಿ ಮಾಡಿ ಸಂಬಳ ಇಲ್ಲದೆ ನರ್ಸಿಂಗ್ ಹೋಮ್ ಅಲ್ಲಿ ದುಡಿತಿ, ಬಡಬಗ್ಗರಿಗೆ ಬಿಟ್ಟಿ ಔಷಧಿ ಕೊಡ್ತಿ. ನಿನ್ನ ವಿಷಯನ ನನ್ನ ಸ್ನೇಹಿತರ ಹೇಳಿ ಹೊಗಳದೆ ಇರೋ ದಿವಸವೇ ಇಲ್ಲಪ್ಪ. ನಾರಾಯಣ ನಾರಾಯಣ ಶುರು ಮಾಡ್ಬಿಟ್ರ ತಂದೆಯನ್ನ ಮಗಳು ಮಗಳನ್ನ ತಂದೆ ಹೊಗಳೋದಿಕ್ಕೆ. ಏನ್ ರಾಜಪ್ಪ ಶೋಭಾ ಇನ್ನು ಎಳೆಯ ಮಗು ಅಂತ ತಿಳ್ಕೊಂಡಿದ್ಯಾ? ಯಾರು ಹೇಳದ್ರಕ್ಕ? ನಾನೇ ವಯಸ್ಸಿಗೆ ತಕ್ಕ ಹಾಗೆ ಅವಳು ಮದುವೆ ಅಂತ ಒಂದು ಮಾಡೋದು ಬೇಡ. ಏನತ್ತೆ ತುಂಬಾ ಸೊಂಟ ನೋಯ್ತಾ ಇದಮ್ಮ. ಇವತ್ತು ಯಾವ ವಾರ? ಸೋಮವಾರ. ಏನಮ್ಮ ನಿಮ್ಗೆ ಸೋಮವಾರ ಸೊಂಟ ನೋವು, ಮಂಗಳವಾರ ಮಂಡಿ ನೋವು, ಬುಧವಾರ ಬೆನ್ನೋವು, ಗುರುವಾರ ಗುಂಡಿಗೆ ನೋವು, ಈ ತರ ನೋವಿನ ಗಂಟನೆ ತಲೆ ಮೇಲೆ ಹೊತ್ಕೊಂಡ್ರು. ನಮ್ಮಮ್ಮನಿಗೆ ಶೋಭಾ ಅತ್ತೆ ಮನೆಗೆ ಹೋದ್ರೆ ಯಾರು ಕೊಡ್ತಾರ ಔಷಧಿ? ಹಾಗೆ ಹೇಳ. ಥ್ಯಾಂಕ್ ಯು. ನಾರಾಯಣ ನಾರಾಯಣ, ಅದಕ್ಕೋಸ್ಕರ ಅವಳು ಹೀಗೆ ಒಂಟಿಯಾಗಿರ್ಲಿ ಅಂತೀಯ? ಹಾಗೇನಿಲ್ಲ, ಮನೆಯ ದೇವ್ರಿಗೆ ಮೊಟ್ಟೆ ಕಟ್ಟಿ ಬೆಟ್ಟದೇವ್ರಿಗೆ ಹಿಟ್ಟೋರ್ಬೇಡ ಅಂದೆ. ಸ್ವಂತ ಮಗ ಯೌವನ ಹೋಗ್ತಾರ ಭೂಪ, ನಮ್ಮಪ್ಪರ ವಂಶದ ದೀಪ. ಮೊದಲು ನನ್ನ ಮದುವೆ ದಾರಿ ನೋಡು. ಲೋ ಈ ಹನುಮಂತರಾಯನಿಗೆ ಹೆಣ್ಣು ಯಾರು ಕೊಡ್ತಾರೆ? ಹೇಗೂ ಶೋಭಾ ಸೋದರ ಮಾವನ ಮಗಳು, ನೀನ್ ಅಸ್ತು ಅಂದ್ರೆ ಲಬಕ್ಕಂತ ಅಲ್ಲಿ ಕಟ್ಬಿಡ್ತೀನಿ. ಅತ್ತೆ ಮಗನೇ ಸ್ವಲ್ಪ ಉದ್ದ ಇದ್ದಿದ್ರೆ ಕುಳ್ಳ ಅನ್ನ ಅನ್ನ ಆಗಿದ್ರೆ ಏನಾಯ್ತೆ? ಮಂಕುಮುಂಡೆ ನಿನ್ ಮೂತಿಗೆ ಲೇಡಿ ಡಾಕ್ಟರ್ ಬೇರೆ ಕೇಳು. ತಲೆ ಕೆಟ್ಟ ರಾಜಪ್ಪ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದಿಲ್ಲ ಕಣೋ. ತಾಲಿ ಕಿತ್ಕೊಂಡು ಮದುವೆ ನಿಲ್ಸ್ಬಿಡ್ತೀನಿ ನೋಡು. ನನ್ನ ಮದುವೆ ಮಾತ್ರ ಏನು? ಊರಲ್ಲಾಗೋ ಒಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ನಿಲ್ಸತ್ತ ನಿನ್ ಕೆಲ್ಸ. ಅದಕ್ಕೆ ಎಲ್ಲಾರು ನಿನ್ನ ಲೇಡಿ ನಾರದ ಅನ್ನೋದು. ಏನಂದೆ? ಲೇಡಿ ನಾರದ. ಮಾಡಿದೆ ನಿನ್ಗೆ ಏನ್ ಮಾಡ್ತೀನಿ? ನರ್ಸಿಂಗ್ ಹೋಮ್ ವರ್ಕಿಂಗ್ ಅವರ್ಸ್ ಕ್ಲೋಸ್ ಮಾಡೋಕೆ ಇನ್ನು 2 ಗಂಟೆ ಟೈಮ್ ಇದೆ, ಆಗ್ಲೇ ಬಂದ್ಬಿಟ್ರ? ಅಮ್ಮ ಗಂಗಮ್ಮನವ್ರಿಗೆ ಗಂಗಮ್ಮ ತಂಗಮ್ಮ ಈ ಸಬೂಬೆಲ್ಲ ಬೇಡ್ರಿ. ಇನ್ನೊಂದ್ಸಲ ಈ ರೀತಿ ನೋಡಿದ್ರೆ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ಮನೇಲಿ ಯಾರು ಇಲ್ವಾ? ಯಾರು ನೀವು? ನಾನೊಬ್ಳು ನೆಟ್ಟಿಗೆ ಇರೋರ್ಗೆಲ್ಲ ಬೇಡದೆ ಇರೋಳು. ಊರವ್ರಿಗೆಲ್ಲ ಕಾಯಿಲೆ ಬರಬಾರ್ದೆ, ನನಗೆ ಕೈ ತುಂಬಾ ಕೆಲಸ ಸಿಗಬಾರ್ದೆ ಅಂತ ಹಂಬಲ್ಸೋಳು. ನೀವೇನ್ ಹೇಳ್ತಿದ್ರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅದ್ ಸರಿ, ನೀವ್ ಇಲ್ಲಿ ಬಂದಿದ್ದು ನಿಮ್ಮ ಅಣ್ಣನ್ ನೋಡ್ಕೊಂಡು ಹೋಗೋಣ ಅಂತ. ಓ ನಮ್ಮ ಅಣ್ಣನ್ ಫ್ರೆಂಡಾ? ಫ್ರೆಂಡು ಇಲ್ಲ ಗಿಂಡು ಇಲ್ಲ, ನನ್ ತಲೆ ಕಂಡ್ರೆ ಆಗೋಲ್ಲ ಅವ್ರಿಗೆ. ಯಾಕೆ ಜಗಳನ? ಬರೀ ಜಗಳನ ಸಾಧ್ಯ ಅಂತ? ಯಾಕೆ ಉಕ್ಕೋ ಹೇಳ್ತೀನಿ, ಅದೊಂದು ದೊಡ್ಡ ಕಥೆ. ಮೊನ್ನೆ ದಿನ ಆಸ್ಪತ್ರೆ ಬಂದು ಬ್ಲಡ್ ಬ್ಯಾಂಕ್ ನಲ್ಲಿ ರಕ್ತ ತಗೊಳ್ಳಿ ಅಂದ್ರು. ಪಾಪ ಅಂತ ತಗೊಂಡು ಹಣ ಕೊಟ್ರೆ ಇನ್ನಷ್ಟು ರಕ್ತ ತಗೊಳ್ಳಿ, ಇನ್ನೂ ಹಣ ಬೇಕು ಅಂತ ಒಂದೇ ಹಠ. ನಾನು ಬೇಡ್ರಿ, ರಕ್ತನ ಹಗಲ ಹುಟ್ಟಿ ತಗೋಬಾರ್ದು, ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿದ್ದಕ್ಕೆ ಧಾಡ್ಬೋಡ್ ಧಾಡ್ಬೋಡ್ ಅಂತ ಒಂದೇ ಕೋಪ. ಅಣ್ಣ ಇದಕ್ಕೆಲ್ಲ ದುಡ್ಡಿಲ್ಲ. ಮೈಯಲ್ಲಿ ರಕ್ತ ಇರುವಾಗ ದುಡ್ಡಿಗೆ ನಮ್ಮ ಕೊರತೆ.
ಯಾಕಮ್ಮ ಯಾಕೆ ಅಳ್ತಾ ಇದೀಯಾ? ನೋಡ್ರಿ ನಮ್ಮಣ್ಣ ಎಂತ ಕೆಲಸ ಮಾಡಿದ್ದಾನೆ. ಏನು? ನನಗೆ ಹಬ್ಬಕ್ಕೆ ಹೊಸಪಟ್ಟೆ ತಂದು ಕೊಡ್ಬೇಕು ಅಂತ ಅವನು ಹಾಗೆ ಕೆಲಸ ಮಾಡಿದ್ದಾನೆ. ಹುಚ್ಚುಡುಗಿ, ನೀನ್ ನಿಜವಾಗ್ಲೂ ಪುಣ್ಯ ಮಾಡಿದ್ಯಮ್ಮ, ದೇವ್ರಂತ ಅಣ್ಣನ್ ಪಡ್ಕೊಂಡ್ ಬಂದಿದ್ದಿ. ಅವನ್ ನನಗ ಅಣ್ಣ ಮಾತ್ರ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಎತ್ತಿ ಸಾಕಿ ಸಲಹದನು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಅಪ್ಪ ಅಮ್ಮ ಎಲ್ಲ ಅವನೇ ಡಾಕ್ಟ್ರೆ. ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿ ರಕ್ಕೆ ಬಂದ ರಾಮ ರಾಮ ಬೆಕ್ಕುಕೊಂಡು ಹೋಯಿತಲ್ಲೋ. ಓಹೋ ನಮಸ್ಕಾರ. ಇದೇನ್ ಡಾಕ್ಟರ್ ಇದ್ದಕ್ಕಿದ್ದ ಹಾಗೆ ನಮ್ಮನೇಲಿ ಪ್ರತ್ಯಕ್ಷ? ಏನು ಯಾರು ಏನಾಗಿತ್ತು, ಯಾರಿಗೆ ರಿಪೇರಿ ಮಾಡ್ಬೇಕಾಗಿತ್ತು, ಯಾರಿಗೋಸ್ಕರ ಬಂದ್ರಿ? ನಾನ್ ಬಂದ ತಕ್ಷಣ ಏನಾದ್ರೂ ಹಾಗೆ ಇರ್ಬೇಕಾ? ಏನಮ್ಮ ನಿನ್ನ ಪರಿಚಯ ಏನವರು, ನೀ ಬರ ಹೇಳಿದ್ದ? ಅವಳು ಬರ ಹೇಳಿಲ್ಲ, ನಾನೇ ಬಂದೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ. ನನ್ನ ನೋಡ್ಕೊಂಡು ಹೋಗೋದು ಏನ್ ಸಮಾಚಾರ ಡಾಕ್ಟರ್? ಏನೂ ಇಲ್ಲ, ಇನ್ನೊಂದ್ ಸ್ವಲ್ಪ ರಕ್ತ ಬೇಕಾಗಿತ್ತು. ರಕ್ತ ಬೇಕಾಗಿತ್ತು? ಏನ್ ಯಾತ ರಕ್ತ? ಏನ್ ರಕ್ತ? ಏನ್ ಕೋಳಿ ರಕ್ತಾನೆ ಅಥವಾ ಕುರಿ ಮರಿ ರಕ್ತಾನೆ? ಅಲ್ಲಲ್ಲ, ನಿಮ್ ಮೈನ್ ರಕ್ತ. ನನ್ ಮೈ? ಏನ್ ಡಾಕ್ಟ್ರೆ ನೀವೇನು ಭದ್ರಕಾಳಿನೇ? ವಿಚಿತ್ರವಾಗಿದೆ ನೀವು ಕೇಳ್ತಾ ಇರೋದು, ಮೈನ್ ರಕ್ತ ಕೇಳ್ತಾ ಇದ್ದೀರಾ? ಯಾಕ್ರಿ ಮಾತು ಮರೆಸ್ತೀರಾ? ಏನ್ ಮಾತು ಮರೆಸಿದ್ದು ನಾನು? ಕೇಳಿದೇನಮ್ಮ ಮಾತು ಮರೆಸ್ತಾ ಇದ್ದೀನಿ ಅಂತ. ಅವ್ರೇನ್ ಮಾತು ಮರೆಸೋದು? ನಿಮ್ ವಿಷಯ ಎಲ್ಲ ಡಾಕ್ಟರ್ ಆಗ್ಲೇ ಹೇಳಿದ್ರು, ನಿನ್ನೇನ್ ಗುಟ್ ಮಾಡಕ್ ಆಗೋಲ್ಲ. ಡಾಕ್ಟ್ರ್ ಸ್ವಲ್ಪ ಹೇಳಿ. ಸುಧಾ ಸುಮ್ನಿರಮ್ಮ, ರೀ ಮಿಸ್ಟರ್. ಅಮ್ಮ ಹೋ ಡಾಕ್ಟ್ರೆ, ಲಕ್ಷಣ ಒಂದ್ ಕೆಲ್ಸಕ್ಕೆ ಸೇರ್ಕೊಂಡು ಕೈ ತುಂಬಾ ಸಂಪಾದಿಸಬಾರ್ದೆ. ಡಾಕ್ಟ್ರ್ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೆ ರೋಗದ ವಿಷಯ ಗೊತ್ತು ಹೊರತು ಲೋಕದ ವಿಷಯ ಗೊತ್ತಿಲ್ಲ. ಈ ಕಾಲದಲ್ಲಿ ಎಂ ಎ ಬಿ ಎಗಳಿಗೆ ಲಾಟ್ರಿ, ಇನ್ನು ಮಿಡ್ಲ್ ಸ್ಕೂಲ್ ಗ್ರಾಜ್ಯುಯೇಟ್ ಯಾರು ಕೆಲಸ ಕೊಡ್ತಾರೆ ಹೇಳಿ? ನಾನ್ ಕೊಡ್ತೀನಿ. ನೀವು? ಹೌದ್ರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಡಾಕ್ಟ್ರೆ. ಏನಮ್ಮ ಪೆದ್ದಣ್ಣನ ಮುದ್ದು ತಂಗಿ, ನಾಳೆ ನಮ್ಮ ಮನೆಗೆ ಬಾ, ನಿನ್ನ ನಮ್ಮ ತಂದೆಗೆ ಪರಿಚಯ ಮಾಡಿಸಿ, ಇವಳು ನನ್ನ ಫ್ರೆಂಡು, ಇವಳು ಅಣ್ಣಿಗೆ ಒಂದು ಕೆಲಸ ಕೊಡಿ ಅಂತ ಶಿಫಾರ್ಸು ಮಾಡ್ತೀನಿ. ನಮ್ಮ ಕಂಪೌಂಡರ್ ಭೀಮರಾಯನ್ ಕೇಳಿದ್ರೆ ನಮ್ಮ ಮನೆ ತೋರಿಸ್ತಾರೆ. ಏನು 700 ರೂಪಾಯಿ? ಥ್ಯಾಂಕ್ ಯು ಡಾಕ್ಟರ್. ಬರಲ? ಒಳ್ಳೇದು ಡಾಕ್ಟ್ರೆ, ದೇವರು ಭಕ್ತನ ತಾನಾಗೆ ಹುಡುಕು ಮುಂದೆ ವರ ಕೊಟ್ಟಾಗಿದೆ ನೀವು ಬಂದಿದ್ದು. ದಾರಿ ಬಿಡ್ತೀರಾ? ತುಂಬಾ ಋಣಿ ಡಾಕ್ಟ್ರೆ, ನಾನು ಸ್ವಲ್ಪ ಕಾಫಿ ಕುಡ್ಕೊಂಡು. ಏನಣ್ಣ? ಏನಮ್ಮ ಭೀಮರಾಯ ಅಂದ್ರೆ ಯಾರಣ್ಣ? ಅದೇ ಅಮ್ಮ ನಮ್ ನಾಗಮ್ಮ ಸುಬ್ಬಮ್ಮನ ಗಂಡ. ಅವರಾ? ಅವ್ರ ಹೆಸರು ಭೀಮರಾಯರ? ಯಾಕೆ ಆಶ್ಚರ್ಯ ಪಡ್ತೀಯ, ಕಲಿಯುಗದ ಭೀಮ ಅವನು. ಇಬ್ಬರೆಂಡರ ಕಾಟ. ಇನ್ನೊಂದ್ಸಲ ಇಂತ ಪದ್ಯ ಆಗಿದೆ ಏನಂತ ಹೇಳಿದ್ರೆ ನನ್ಗೆ ಕಿತ್ತಾಗ್ಬಿಡ್ತೀವಿ. ಹುಷಾರ್, ಇನ್ನು ನನ್ನ ಹಣೆ ಏನೇನು ಬರ್ದಿದೆಯೋ. ಪಾಪಿ ಬ್ರಹ್ಮ, ಆ ಬ್ರಹ್ಮನ್ಯಾಗ್ರಿ ಬೈತೀರಿ, ಪಾಪಿ ನೀವು. ಅವನೇನೋ ನಿಮ್ ಹಣೆ ಸರಿಯಾಗಿ ಬರ್ದಿದ್ದಾನೆ, ನೀವು ಉಪಯೋಗಿಸ್ಕೊಂಡಿಲ್ಲ ಅಷ್ಟೇ. ಅದೇ ಆ ಬ್ರಹ್ಮನ್ ನೋಡಿ, ತನ್ನ ಹೆಂಡತಿ ಸರಸ್ವತಿನ ತೊಡೆ ಮೇಲೆ ಕೂರಿಸ್ಕೊಂಡು ಸದಾ ಮುದ್ದಿರ್ತಾನೆ ಪುತ್ರ. ಶಿವ ಶಿವ ಶಿವ. ಆ ಶಿವ ನೋಡಿ, ಗಂಗೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿರ್ತಾನೆ. ಹರಿ 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 ಹರಿ. ಆ ಹರಿ ನೋಡಿ, ತನ್ನ ಹೆಂಡತಿ ಲಕ್ಷ್ಮಿನ ಜನರ ಬಚ್ಚಿಟ್ಟು ಕಾಪಾಡ್ತಾನೆ. ನೀವಿದ್ದು ನೋಡಿ ದಂಡಕ್ಕೆ. ನಾಗಲಕ್ಷ್ಮಿ, ನಾನು ಭೀಮ ಕಣೆ ಭೀಮರಾಯ. ಆ ಭೀಮ ತನ್ನ ಹೆಂಡತಿ ಹಿಡಂಬಿನ ಕಾಡಲ್ಲಿ ಬಿಟ್ಟಿದ್ದಂತೆ. ಈಗ ನೀವಿಬ್ರು ಹೋನಿ, ಬೇಕಾದ್ರೆ ನಿಮ್ಮನ್ನ ಕಾಕನಕೋಟೆ ಕಾಡಲ್ಲೋ ಬಂಡೀಪುರ ಕಾಡಲ್ಲೋ ಬಿಟ್ಬಿಡ್ತೀನಿ. ಈಗಿರೋದೇನ್ ಕಾಡಲ್ವೇನು? ಓ ನಿನ್ನ ಭಾಗಕ್ಕೆ ಮನೆ ಕಾಡ ಆಗ್ಬೇಕೀನಿ ಸುಬ್ಬಲಕ್ಷ್ಮಿ. ಕಾಡಲ್ಲ ಸುಡುಗಾಡು, ಮಕ್ಕಳಿಂದ ಇರೋ ಮನೆ ಮನೆ ಏನ್ರಿ? ಸಂತಾನ ಭಾಗಿ ಕೊಡದಿರೋ ಗಂಡ ಗಂಡ, ನಿಮ್ಮನ್ನ ಗಂಡ ಅನ್ನೋರ್ ಗುಂಟಿಗೆ ಮೇಲೆ ಗುಂಟೆಳಿಬೇಕು ಗುಂಟು. ಯಾರು ನೀವು? ಶೋಭಾ ನೋಡ್ಬೇಕಾಗಿತ್ತು. ಇದ್ದಾಳೆ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಕೂತ್ಕೊಳ್ಳಿ. ಯಾಕೆ ಬಿಟ್ರೆ ಕೂತ್ಕೊಳ್ಳಿ. ಪರವಾಗಿಲ್ಲ 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 ಪರವಾಗಿಲ್ಲ. ತಮ್ಮ ಹೆಸರು? ಸುಧಾ ಅಂತ. ಸುಧಾ, ಆ ವಾಟ್ ಎ ಸ್ವೀಟ್ ನೇಮ್. ನಾನು ಶೋಭನ್ ನೋಡ್ಬೇಕಾಗಿತ್ತು. ಏನ್ ಸಮಾಚಾರ? ನಾನು ಶೋಭನ್ ಸೋದರತೆ ಮಗ, ಅಂದ್ರೆ ನಮ್ಮಮ್ಮ ಶೋಭನ್ ಅಪ್ಪನ ಅಕ್ಕ. ನನ್ನ ಹೆಸರು ಹನುಮಂತರಾವ್ ಅಂತ. ಯಾಕೆ ಡಲ್ಲಾಗ್ ಬಿಟ್ರಿ? ಇಷ್ಟ ಇಲ್ಲದೆ ಹೇಳಿ, ನಾಳೆನೆ ನನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಪವನ ಕುಮಾರ್ ಅಂತ. ಹಾಗೆ ಮಾಡಿ, ಈಗ ಮನೇಲಿ ಶೋಭಾ ಇಲ್ವಾ? ಇದ್ದಾಳೆ, ಬಹಳ ಅರ್ಜೆಂಟ. ಹೌದು,
ನಮ್ಮ ಅಣ್ಣನ ಒಂದು ಕೆಲಸ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಅಯ್ಯಯ್ಯಯ್ಯಯ್ಯೋ, ಈ ಕೆಲಸಕ್ಕೆ ಅಕ್ಷೋಭಾ ನಾನಿದ್ದೀನಿ. ನಿಮ್ಮಂತ ಹೆಣ್ಣ ಅಣ್ಣನ ಕೆಲಸ ಕೊಡ್ಸಕ್ಕಿಂತ ಬೇರೆ ಸೌಭಾಗ್ಯ ಏನ್ರಿ ಇದೆ ನೋಡಿ. ಆ ರಾಜಾರಾಯರನಲ್ಲ ನಮ್ಮ ಮಾವ, ನಾನು ಅಂದ್ರೆ ಬಲು ಪ್ರಾಣ, ನಾನು ಹೇಳ್ದ ಕೇಳ್ತಾನೆ, ನಿಂತ್ಕೋ ಅಂದ್ರೆ ನಿಂತ್ಕೊಂಡೇ ಇರ್ತಾನೆ, ಕೂತ್ಕೋ ಅಂದ್ರೆ ಕೂತ್ಕೊಂಡೇ ಇರ್ತಾನೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಓಡು ಅಂದ್ರೆ ಓಡ್ತಾನೆ ಇರ್ತಾನೆ, ನಡಿ ಅಂದ್ರೆ ನಡೀತಾನೆ ಇರ್ತಾನೆ. ಇಷ್ಟೇ ಯಾಕೆ ಶೋಭಾ ಇದಳಲ್ಲ ನಿಮ್ ಫ್ರೆಂಡು, ನಾನು ಹಾಕಿದ ಗೀಟನ್ ದಾಟಲ್ಲ, ಅವಳನ್ನ ಡಾಕ್ಟರ್ ಪರೀಕ್ಷೆ ಓದು ಅಂತ ಹೇಳ್ದವನೆ ನಾನಲ್ಲ, ಅವರ ಅಪ್ಪ. ಬಾ ಶೋಭಾ ಬಾ, ಅದೇ ಇವ್ರ ಅಣ್ಣನ್ಗೆ ಕೆಲಸ ಏನೋ ಕೊಡಿಸ್ತೀನಿ ಅಂತ. ನೀನು ಪುತ್ರನ ಪೌರುಷಾಲೆ ಕೊಚ್ಕೊಂಡಾಯ್ತಾ? ಸುಮಾರಾಗಾಯ್ತು. ಕೂತ್ಕೋ. ಥ್ಯಾಂಕ್ ಯು. ನಿನ್ನಲ್ಲ ಕೂತ್ಕೋ. ನಮ್ಮ ಅಣ್ಣ ಬಂದಿದ್ದಾನೆ. ಎಲ್ಲಿ? ಹೊರಗೆ ನಿಂತಿದ್ದಾನೆ. ಅರೆ ರೀ ಅಣ್ಣ, ಏನ್ರಿ ಮಿಸ್ಟರ್ ಒಳಗೆ ಬರ್ದೆ ಹೊರಗಡೆನೆ ಯಾಕೆ ನಿಂತಿದ್ರಿ? ಅವನು ಹೆಂಗಸ್ರ ಹತ್ರ ಮಾತಾಡಕ್ ಸ್ವಲ್ಪ ನಾಚ್ಕೋತಾನಷ್ಟೇ, ಅದಕ್ಕೆ ನಿಮ್ಮ ನಡಕ್ ಮೊದಲು ನನ್ನನ್ನು ಒಳಗೆ ಕಳಿಸ್ತಾ? ಹೌದೇನ್ರಿ? ಇಲ್ಲ ಆ ತರ. ಸರಿ, ಈಗ ನಮ್ಮ ಮ್ಯಾನೇಜರ್ ನೋಡಕ್ ನನ್ನ ಜೊತೆಲಿ ಬರ್ತಿರೋ ಇಲ್ಲ ಅದಕ್ಕೂ ನಾಚ್ಕೋತೀರೋ? ಹೋಗೋಣ ಡಾಕ್ಟರ್. ಬನ್ನಿ. ಸರಿನಾ, ನೀನ್ ಹೋಗ್ಬಿಟ್ಟು ನಾನ್ ಬಂದಿರ್ತೀನಿ. ಅಯ್ಯೋ ನಮಸ್ಕಾರ, ನಾನು ಹೊರಟೋಗ್ತಾ ಇದಾರಲ್ಲ ಸುಧಾ. ಸುಧಾ, ಹಿಂದಿನ ಮ್ಯಾನೇಜರ್ ಸುಮ್ಮನಿದ್ದಾಕ್ಷಣ ನಾನು ಸುಮ್ಮನಿರ್ತೀನಿ ಅಂತ ತಿಳ್ಕೊಂಡ್ರೆ ಅದ್ ನಿನ್ ತಪ್ಪು. ಇನ್ನೊಂದ್ ಸಲ ಈ ತರ ತಪ್ಪು ಮಾಡಿದ್ರೆ ನಿಮ್ ಜಾಗ ಇಲ್ಲಿರೋದಿಲ್ಲ, ಕಟ್ಕಟ್ಟಲ್ಲಿ ಇರುತ್ತೆ. ಎಚ್ಚರಿಕೆ. ಯಜಮಾನ್ರ ಮಗಳು ಬಂದಿದ್ದಾರೆ ನಿಮ್ಮನ್ನು ನೋಡೋದು. ಕರೆಯೆ. ದಯಮಾಡಿಸು. ನಮಸ್ಕಾರ. ನಮಸ್ಕಾರ. ಇವ್ರು ನನ್ ಸ್ನೇಹಿತೆ ಅಣ್ಣ ರಘು ಅಂತ. ಇಲ್ಲೇ ನಮ್ಮ ಮೆಸೇಜ್ ನಲ್ಲಿ ಒಂದ್ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡ್ಬಂದೆ. ನಮ್ ತಂದೆ ಬಂದ ಕೂಡಲೇ ಅವ್ರು ನಾನು ಹೇಳ್ತೀನಿ. ಅಸಲ್ ನೀವೇ ಅಸ್ಸಾಂ ಅಸ್ಸಾಂ ನಲ್ಲಿ ಹೊಟ್ಟರೆ ರಷ್ಯಾದಲ್ಲಿರು ಕಳೆದು ಹಾಕ್ಬಾರ್ದು. ಏನೋ ಮಾಡ್ಲಿ, ಐದಾರು ವರ್ಷದಿಂದ ಈ ಕಡೆಯಿಂದ ಒಳ್ಳೆ ಚಿಟ್ಟೆ ಹಾಗೆ ಊರಿಂದ ಊರ್ಗ ಆಗ್ತಿದ್ದೆ. ಯಾಕಂದ್ರೆ ಪರವಾಗಿಲ್ಲ, ಮೊದ್ರಿಗಿಂತ ಒಂದ್ ಸುತ್ತು ಇಂಪ್ರೂವ್ ಆಗ್ಬಿಟ್ಟಿದೆ ಮೈ. ಏನ್ ಇಂಪ್ರೂವ್? ಏನೋ ಹೋಗೋ, ಅವಳೊಂದ್ ಕಡೆ ನಾನೊಂದ್ ಕಡೆ. ಹೌದು, ಅವಳೊಂದೇನು ಮದುವೆ ಆಗಿದೆಯಲ್ಲ? ವರ್ಷಕ್ ಒಂದು ಅಂತ ಆಗಿದ್ರು, ಇಷ್ಟೊತ್ತಿಗೆ ನಾಲ್ಕ ಆಗ್ಬೇಕಾಗಿತ್ತು. ನಾವಿಬ್ರು ಬಾಳೆ ಸ್ನೇಹಿತರು ನೋಡಿ, ಇಬ್ರು ಬಾಯಲ್ಲಿ ಒಟ್ಟಿಗೆ ಬರ್ತಾ ಇದೆ. ನಾವಿಬ್ರು ಒಂದೇ ಸ್ಕೂಲಿಗೆ ಮಣ್ಣು ಹಾಕ್ದವರು, ಅವ್ನ್ ಮಣ್ಣು ಹಾಕ್ಬಿಟ್ಟು ಮುಂದಕ್ಕೆ ಹೋದ ನಾನು ಇನ್ನೂ ಹಾಕ್ತಾನೆ ಇದ್ದೆ. ಐದಾರು ವರ್ಷ ಆದ್ಮೇಲೆ ಮೀಟ್ ಮಾಡ್ತಿರೋದು, ಆದ್ರಿಂದ ನೀವು ಇಲ್ಲಿ ಇರೋದೇ ಗೊತ್ತಾಗ್ಲಿಲ್ಲ ನಮಗೆ. ಪ್ಲೀಸ್ ಸರ್, ಎಕ್ಸ್ಕ್ಯೂಸ್ ಸರ್, ನಾನು ಹಾಗೆ ಅಂತ ಇದ್ದೀನಿ. ನಮ್ಮ ಎಸ್ಟೇಟಲ್ಲಿ ಇವ್ರಿಗೊಂದು ಕೆಲಸ ಕೊಡ್ತೀರಿ ಸರ್? ಯಾವ ಕೆಲಸ ಕೊಡ್ತೀರಿ? ಬೇಕಾದ್ರೆ ನನ್ ಕೆಲಸನೇ ಕೊಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಕಾಗದ ಬರೀ ಅಂತ ನಾನೇನಪ್ಪ ಬರೀಲಿ? ನಾನ್ ಬರ್ಕೊಡ್ತೀನಿ ಡಾಕ್ಟರ್. ಅದ್ರ ಲೆಟರ್ ಆಗೋದಿಲ್ಲ, ಪ್ರಿಸ್ಕ್ರಿಪ್ಷನ್ ಆಗುತ್ತೆ. ಡಾಕ್ಟರ್, ಏನೋ ನಿಮ್ ದಯದಿಂದ ತುಂಬಾ ದಿವಸಗಳ ಮೇಲೆ ನಮ್ಮ ರಾಮಣ್ಣನ್ ನೋಡಿದ್ದು ಒಂದು ಸಂತೋಷ, ನೀವು ನನ್ನ ಕೆಲಸ ಕೊಡಿಸಿದ್ದು ಒಂದು ಸಂತೋಷ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಏನೂ ತಿಳ್ಕೊಳ್ಳದೆ ಹೋದ್ರೆ ನಮ್ಮ ಮನೆಗೆ ಇವತ್ತೊಂದ್ ದಿವಸ ಊಟಕ್ಕೆ ಖಂಡಿತ ಬರಬೇಕು. ಬಹಳ ಸಂತೋಷ. ಸುಧಾ, ಇಲ್ಲಿ ನೋಡಿ ಯಾರು ಬಂದಿದ್ದಾರಂತೆ. ಓ ಡಾಕ್ಟರ್, ಬನ್ನಿ ಡಾಕ್ಟ್ರೆ, ಕೂತ್ಕೊಳ್ಳಿ. ಅಲ್ಲಿ ನೋಡೆ ಅಮ್ಮ, ಅದ್ಯಾರು ಅಂತ? ಓ ನಮ್ಮ ಮುಟ್ಟಿದ್ರೆ ರಾಮಣ್ಣ. ಅಲ್ಲಿ ಕಳ್ಳಿ, ಇನ್ನು ಅವೆಲ್ಲ ಜ್ಞಾಪಕ ಇಟ್ಕೊಂಡಿದ್ಯಾ? ಪಾಪ, ಎಷ್ಟೆತ್ರ ಬೆಳೆದ್ಬಿಟ್ಟಿದ್ಯಾ ನೀನು? ಅಲ್ವರೆಗೂ ನಾನ್ ನೋಡಿದಾಗ ಎರಡು ಮೋಚಿರ ಎಲ್ಲ ಹಚ್ಕೊಂಡು ಹೊರಡ್ತಿದ್ಲು. ನೀವು ಮಾತ್ರ ಏನು, ಬಟ್ಟೆ ಇಲ್ಲದೆ ಬಾಯಲ್ಲಿ ಬೆರೆ ಇಟ್ಕೊಂಡು ತೊಟ್ಲಲ್ಲಿ ಮಲಗಿರ್ತಿದ್ದಿಲ್ವೇ ಮಗುವಾಗಿದ್ದಾಗ? ಈಗ ಟ್ರಿಮ್ ಆಗಿ ಇಷ್ಟೆತ್ರ ಬೆಳೆದ್ ನಿಂತಿದ್ದೀರಿ. ಪರವಾಗಿಲ್ಲಪ್ಪ, ನಿನ್ನ ವಿಷಯ ನನಗಿಂತ ಡಾಕ್ಟರ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸುಧಾ, ಇವತ್ತು ಡಾಕ್ಟ್ರು ನಿಮ್ ಮುಟ್ಟದ್ರ ಮುನಿ ಇವರಿಬ್ರು ಊಟಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ. ನಾನು ಆಗ್ಲೇ ಅನ್ಕೊಂಡೆ ಅಡಿಗೆ ಮಾಡೋ ಒಲೆ ಕೂತು, ಆಗ್ಲೇ ಗೊತ್ತ ಯಾರ ಬರ್ತಾರೆ ಅಂತ. ಏನ್ರಿ ನಿಮ್ಮ ಮನೇಲಿ ಅಡಿಗೆ ಕೂಗುತ್ತಾ? ಅಡಿಗೆ
ಅಡಿ ಒಲೆ ಕೂಗೋದು ಅಂತ. ಒಲೆ ಕೂಗುತ್ತಾ? ಒಲೆ ಕೂಗೋದು ಅಂದ್ರೆ ಡಾಕ್ಟ್ರೆ, ಈಗ ಉರಿತಾ ಇರೋ ಸೌದೆ ಒಲೆಯಿಂದ ಆಗಾಗ ಒಂದೊಂಥರ ಶಬ್ದ ಬರುತ್ತೆ, ಮೊರ್ರ್ ಅಂತ. ಅದು ಬಂದ್ರೆ ಯಾರಾದ್ರೂ ನೆಂಟರು ಬರ್ತಾರೆ ಅಂತ ಹಿಂದಿನ ಕಾಲದಿಂದ ಒಂದು ನಂಬಿಕೆ. ನನಗ್ ಗೊತ್ತೇ ಇಲ್ಲ. ಸುಧಾ, ನಿನ್ನ ಅಡಿಗೆಗೆ ಏನಾದ್ರೂ ಸಹಾಯ ಮಾಡ್ಲ? ಅಯ್ಯೋ ಬೇಡ ರೀ, ನೀವ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಿ, ಎರಡು ನಿಮಿಷ ಎಲೆ ಹಾಕ್ಬಿಡ್ತೀನಿ. ಸಕ್ಕ ಶಾಸ್ತ್ರ ಮಾಡೋಣ. ಏನ್ರಿ ಬಾಗಲವರೆಗೂ ಬಂದ್ಬಿಟ್ರಿ, ಇನ್ನು ಸ್ವಲ್ಪ ದಿವಸ ಆಯ್ತು ಅಂದ್ರೆ ಬೀದಿಗೆ ಹೋಗ್ತೀರಾ ನೀವು? ಏನ ಇದು, ಇವತ್ತು ಸೂರ್ಯ ಯಾವ ದಿಕ್ಕು ಹುಟ್ಟುತ್ತೆ? ಓ ಇದೆ ಏನಂದ್ರೆ, ಏನು ಅಂದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಮೂರ್ ಮಕ್ಕಳಾಗ ಔಷಧಿ ಇದೆ ಅಂತಂದ್ರು. ಹೌದು ಅಂದ್ರೆ ಅದನ್ನ ಅಕ್ಕನಿಗೊಂದು ನಂಗೊಂದು ತಂದ್ಕೊಡಿ ಅಂದ್ರೆ. ನಮ್ಮ ಆಸ್ಪತ್ರೆ ಮಕ್ಕಳಾಗ ಔಷಧಿ ಇದೆ, ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರು ಹೇಳಿದ್ರು? ಈ ದಬಾವಣೆ ಶಿಕ್ಷಣ ನನ್ನ ಹತ್ರ ಬೇಡ್ರಿ. ನೋಡ್ರಿ, ನಮ್ಗೆಲ್ಲ ಹನುಮಂತ ಹೇಳಿದ್ದಾನೆ, ಅದೇನೋ ಇದೆ ಅಂತಲ್ಲ, ನಿರೋಧ ಅಂತ. ನಿರೋಧ ಅಲ್ಲ, ವಿರೋಧ ಅಂತ. ಅದನ್ನ ಉಪಯೋಗಿಸಿದ್ರೆ ಆರ್ತಿಗೆ ಕೀರ್ತಿಗೆ ಮಕ್ಕಳಾಗುತ್ತಂತಲ್ರಿ. ಹೌದು ರೀ, ಆರ್ತಿಗೆ ಕೀರ್ತಿಗೆ ಮಕ್ಕಳಾಗುತ್ತೆ. ನಿಮ್ಮ ಅಕ್ಕ ಮಂಗಳಾರತಿ ಅಂತ ಬನ್ನಿ ಬನ್ನಿ ಹೇಳ್ತೀನಿ. ಇದು ಎರಡನೇ ಸಾರಿ ನಮ್ಮ ಸ್ಟೋರ್ಸ್ನಲ್ಲಿ ಸಾವಿರಾರು ರೂಪಾಯಿ ಸಾಮಾನುಗಳನ್ನ ಅಪತ್ತೆ ಆಗ್ತಿರೋದು. ಆ ಹಳೆ ಮ್ಯಾನೇಜರ್ ಕಳ್ಳನ್ ಪತ್ತೆ ಮಾಡಲಿಲ್ಲ. ನೀವಾದ್ರೂ ಕಂಡು ಹಿಡಿತೀರ ಅಂದ್ರೆ ನೀವು ಹೀಗೆ ಸರ್, ನೀವು ಹ್ಞೂ ಅಂದ್ರೆ ಈಗಿರೋ ಸ್ಟೋರ್ ಕೀಪರ್ನ ಬದಲಾಯಿಸಿ ಆ ಜಾಗಕ್ಕೆ ಒಬ್ಬ ಹೊಸಬನ್ನ ಫಿಕ್ಸ್ ಮಾಡ್ತೀನಿ. ಅರೆ ಆ ಬಂದ ಹೊಸಬ ನಂಬಿಕೆ ಸ್ನಾಯಿತ್ ಅಂತ ಏನ್ರಿ ಗ್ಯಾರಂಟಿ? ಸರ್, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ತುಂಬಾ ಒಳ್ಳೆಯವನ್ ಸರ್. ಅವ್ನು ನಿಮ್ ಡಾಕ್ಟರ್ಗೂ ಫ್ರೆಂಡು. ಏನು, ನಮ್ ಶೋಭಾ ಫ್ರೆಂಡ್? ಹೌದು ಸರ್, ಅವರೇ ಅವನನ್ನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ದು. ಶೋಭಾ, ಶೋಭಾ ಬಂದಿದ್ದೀರಿ? ಏನಮ್ಮ, ನಿಮ್ ನರ್ಸಿಂಗ್ ಹೋಮ್ ನಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬೇರೆ ನಡೆಸ್ತಿದ್ದೀರೇನು? ಇಲ್ವಲ್ಲ. ಮತ್ ಇವ್ರು ಹೇಳ್ತಾರೆ ನಿನ್ನ ದಿವಸ ಯಾರನ್ನ ಕೆಲ್ಸಕ್ಕೆ ರೆಕಮೆಂಡ್ ಮಾಡಿದೆ ಅಂತ. ಅದಾ, ಅವತ್ ನಾನು ಹೇಳಿಲ್ಲ ಡ್ಯಾಡಿ, ತಂಗಿಗೆ ಉಡುಗೊರೆ ಕೊಡ್ಬೇಕು ಅಂತ ತನ್ನ ಮೈಯಿಂದ ತಾನೇ ಡೊನೇಟ್ ಮಾಡಿದ್ರು ಅಂತ. ಅವ್ರೆ ತುಂಬಾ ಒಳ್ಳೆ ಮನುಷ್ಯ. ಸಾಲ್ರೈಟ್ ಸಾಲ್ರೈಟ್ ಈ ಸಾಲ್ರೈಟ್ ಮಾಮ, ಅವನ್ ತಂಗಿ ಅಂತೂ ಬಂಗಾರ ಅಂತ ಹುಡುಗಿ, ಅಸಾಧ್ಯ ಒಳ್ಳೆಯವಳು. ಅವನಿಗೆ ಏನಾದ್ರೂ ನೀವು ಕೆಲಸ ಕೊಟ್ರೆ ಆ ತಂಗಿ ಮನ್ಸಿಗೆ ಹಾಲೆರ್ದಾಗೆ. ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ರಘು, ಅಪಾಯಿಂಟ್ಮೆಂಟ್ ಆಗಿ ತಗೋ, ಸ್ಟೋರ್ಸ್ಗೆ ಹೋಗಿ ಡ್ಯೂಟಿಗೆ ರಿಪೋರ್ಟ್ ಮಾಡಿ. ಒಳಗೆ ಬಂದಿದ್ದೀನಲ್ಲ, ತಗೊಳ್ಳಿ ಗುಲಾಬಿ. ಹೌದು, ನನ್ನ ಗುಲಾಬಿ ಹೂ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತು? ಅವತ್ ನೀವು ನಮ್ಮನೆ ಬಂದಿದ್ದಾಗ ಗುಲಾಬಿ ಹೂ ಮುಡ್ಕೊಂಡಿದ್ರಲ್ಲ, ಅದನ್ನ ಕಣ್ಣಲ್ಲಿ ನೋಡಿದೆ, ತಲೆಯಲ್ಲಿ ಇಟ್ಕೊಂಡೆ, ಇವತ್ ನಿಮ್ ಕೈ ಕೊಟ್ಟೆ. ಮುಡ್ಕೊಂಡ್ರಾ? ಇವಾಗ ನನ್ ಏನ್ ಅನ್ಸುತ್ತೆ ಗೊತ್ತಾ? ಏನ್ ಅನ್ಸುತ್ತೆ? ನಾನ್ ಯಾಕೆ ಗುಲಾಬಿ ಆಗ್ಲಿಲ್ಲ ಅನ್ಸುತ್ತೆ. ಯಾಕೆ? ಯಾಕೆಂದ್ರೆ ಸದಾ ನಿಮ್ ತಲೆ ಮೇಲೆ ಇರ್ಬೋದಾಗಿತ್ತಲ್ಲ. ಈಗ ತಲೆ ಮೇಲೆ ಇದ್ದೀರಲ್ಲ. ಹೋಗ್ರಿ, ಸುಳ್ಳು ಹೇಳ್ತೀರಾ. ನಾನೇನ್ರಿ ಇದ್ದೀನಿ ನಿಮ್ ತಲೆ ಮೇಲೆ? ನೀವು ನಕ್ರೆ ತುಂಬಾ ಚೆನ್ನಾಗಿರ್ತೀರ. ನಮ್ಮ ಅಣ್ಣಯ್ಯ ಕೂಡ ಹೇಗೆ ಹೇಳ್ತಿರ್ತಾನೆ. ಹೌದಾ? ಬೈದಿ ಬೈ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಿಮ್ಮ ಅಣ್ಣಗ್ ನಾನೇ ಕೆಲಸ ಕೊಡ್ತಿದ್ದೆ. ನೀವ? ಹೌದು. ಮತ್ತೆ ಆ ಮ್ಯಾನೇಜರ್ ಕೆಲಸ ಕೊಡ್ತಿದ್ದೆ ಅಂತ ಹೇಳಿದ್ರು? ಹೇಳ್ಬಿಟ್ನಾ ಹೇಳ್ಬಿಟ್ನಾ ಈ ಕಾಲದಲ್ಲಿ ದೊಡ್ಡವರೇ ಹೀಗೆ ಸುಳ್ಳು ಹೇಳೋದು, ದೊಡ್ಡಸ್ಕೆ ತೋರಿಸೋದು. ನಾನು
ನೀವು ಸ್ವಲ್ಪ ಕೂತ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ. ರೀ ರೀ ಬನ್ನಿ 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 ಕೂತ್ಕೊಳ್ಳಿ. ರೀ ನಾವು ಕೂತ್ಕೊಂಡು ಮಾತಾಡೋಕ್ಕಿಂತ ಬೇರೆ ಏನ್ರಿ ಇದೆ ಕೆಲಸ ಮಾತಾಡ್ರಿ. ನೀವೇ ಮಾತಾಡ್ರಿ. ಹ್ಞೂ ಇಲ್ಲಪ್ಪ ನೀವೇ ಮಾತಾಡ್ರಿ. ನೀವೇ ಮಾತಾಡ್ರಿ. ರೀ ರೀ ಆ ಕಿಟಕಿಲಿ ಬರುವಂತ ಸಣ್ಣ ಗಾಳಿ ಬೀಸ್ತಾ ಇದೆ, ನಿಮ್ಗೆ ಏನ್ರಿ ಅನ್ಸುತ್ತೆ? ಬೆಚ್ಚ ಕಂಬಳಿ ಹೊತ್ಕೊಂಡು ಮಲಗ್ಬೇಕು ಅನ್ಸುತ್ತೆ. ರೀ ರೀ ಚಂದ್ರನ್ ನೋಡಿದ್ರೆ ನಿಮ್ಗೆ ಏನ್ರಿ ಅನ್ಸುತ್ತೆ? ಇಷ್ಟೊತ್ತಿನಲ್ಲಿ ಎಲ್ಲ ಚಂದ್ರ ಇದ್ದಾನೆ. ಒಂದ್ ಪಕ್ಷ ಇದ್ದ ಏನನ್ಸುತ್ತೆ? ಚಂದ್ರ ಇದ್ದ ಅಂದ್ರೆ ಬೆಳ್ದಿಂಗ್ ಮೇಲೆ ಕುತ್ಕೊಂಡು ಬೆಳ್ದಿಂಗ್ ಮೇಲೆ ಕುತ್ಕೊಂಡು ಹುಳಿ ಅನ್ನ ಮೊಸರು ತಿನ್ಬೇಕು ಅನ್ಸುತ್ತೆ. ಹುಳಿ ಅನ್ನ ಮೊಸರು ಅನ್ನ ಕೇಸ ಏನ್ರಿ? ನಿಮಗ್ ಲೈಲಾ ಮದ್ನು ಗೊತ್ತಾ? ಯಾರ್ರಿ ಅದು? ರೋಮಿಯೋ ಜೂಲಿಯಟ್. ಏನ್ರಿ ಅದು? ಚೂ ಎ ಬಿ ಸಿ ಡಿ ಇಂದ ಶುರು ಮಾಡ್ಬೇಕಾ? ಏನ್ರಿ ನಿಮ್ಗೆ ಏನ್ ಇಷ್ಟ? ನನಗೆ ನಮ್ಮ ಅಣ್ಣ ಇಷ್ಟ, ನಮ್ಮ ಅಣ್ಣ ಕೋಸಂಬರಿ ಇಷ್ಟ, ನನಗೂ ಕೋಸಂಬರಿ ಇಷ್ಟ. ನಿಮ್ಗೂ ಕೋಸಂಬರಿ ಇಷ್ಟ, ನನಗೂ ಕೋಸಂಬರಿ ಇಷ್ಟ. ರೀ 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 ನಾನು ಕೋಸಂಬರಿನ ಚೆನ್ನಾಗಿ ಮಾಡ್ತೀನಿ. ಹೌದಾ? ನಾನೇ ಮಾಡ್ತೀನಿ. ಸುಟ್ಟಿ ಬಂದ ಏನಪ್ಪ ಕೋಸಂಬರಿ ಮಾಡ್ತೇನೆ ಕೊಡು. ಅಲ್ಲ ಆರ್ಸ್ಬೇಡ ತಲೆ, ಸುಮ್ಮನಿರೋ ಸುಮ್ಮನೆ ಅಳ್ಳಾಡ್ಬೇಡ ಸುಮ್ಮ ತಗೊಳ್ಳಿ. ಹೇಳ್ರಿ ಇದು ಸೌತೆಕಾಯಿ ಇಲ್ಗೆ ಮನೆ ಕೋಸಂಬರಿ ಮಾಡ್ತೀನಿ ಅಂದ್ರಲ್ಲ. ಓ ಕೋಸಂಬರಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನಾನು ಮಾಡ್ತೀನಿ. ಏನ್ರಿ ನಿಮ್ಮಲ್ಲಿ ಕೋಸಂಬರಿ ಮೆಷಿನ್ ಇದೆಯಾ? ಇಲ್ವಲ್ಲ. ಇಲ್ವಾ? ನಮ್ಮಲ್ಲಿ ಕೋಸಂಬರಿ ಮೆಷಿನ್ ಇದೆ, ಮಾಡ್ಕೊಂಬಂದು ಕೊಡ್ತೀನಿ. ಕೋಸಂಬರಿ ಮೆಷಿನ್ ಹೇಗಿರುತ್ತೆ ಅಂತ ನಾನು ನೋಡೇ ಇಲ್ಲ ರೀ. ನಮ್ಮಿಬ್ರು ಮದುವೆ ಆಗ್ಲಿ, ನಿಮ್ಗೊಂದು ಕೋಸಂಬರಿ ಮೆಷಿನ್ ಕೊಡಿಸ್ತೀನಿ. ನಾನು ಬರ್ಲಾ? ಬರ್ಲೇನ್ರಿ? ಬರ್ಲಾ ಬರ್ಲಾ. ಡಾಕ್ಟರ್ ಶೋಭಾ ಇದ್ದಾರಾ? ಒಳಗಡೆ ಇದ್ದಾರೆ. ಡಾಕ್ಟ್ರೆ ಡಾಕ್ಟ್ರೆ. ಏನ್ ಮಿಸ್ಟರ್ ರಘು? ನನ್ನ ತಂಗಿ ಏನಿಂದ ಬಿದ್ದು ಬಿಟ್ಲು, ಜ್ಞಾನ ಹೊಟ್ಟು ಬಿಟ್ಟಿದೆ, ಮಾತನಾಡ್ತಾ ಇಲ್ಲ. ಹೌದಾ? ಹೌದು ಬನ್ನಿ. ಸ್ವಲ್ಪ ಎತ್ತರವಾದ ಸ್ಥಳಕ್ಕೆ ಹೋದ್ರೆ ಸಾಕು, ತಲೆ ಸುತ್ತಿ ಕೆಳಗಡೆ ಬಿದ್ದು ಬಿಡ್ತಾಳೆ. ನಾನು ಯಾವಾಗ್ಲೂ ಅವಳ ಜೊತೆಲ್ಲೇ ಇರ್ಬೇಕು ನೋಡಿ. ಮುಖ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದೆ, ಒಂದ್ ದಿವಸ ಕೂಡ ಹೀಗಾಗಿರ್ಲಿಲ್ಲ ಇವಳು. ಡಾಕ್ಟ್ರೆ ಇನ್ನ ಎಷ್ಟೊತ್ತಾಗ್ಬೇಕು ಜ್ಞಾನ ಬರೋದಕ್ಕೆ? ಕೊಟ್ಟಿರೋ ಔಷಧಿ ಕೆಲಸ ಮಾಡ್ಬೇಡ್ವೇನ್ರಿ. ಎಷ್ಟೊತ್ತಾಗುತ್ತೆ ಅದು ಕೆಲಸ ಮಾಡೋದಕ್ಕೆ? ಒಂದಿನ ಪೂರ್ತಿ ಬೇಕಾಗುತ್ತೆ. ಅಯ್ಯೋ ಒಂದ್ ದಿವಸ ಪೂರ್ತಿ ಬೇಕಾಗುತ್ತೆ? ಯಾಕ್ರಿ ಇಷ್ಟೊಂದು ಗಾಬರಿ ಆಗ್ತೀರಾ? ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಸರಿ ಹೋಗುತ್ತೆ, ನಾನು ಬರ್ತೀನಿ. ಡಾಕ್ಟ್ರೆ ಮತ್ತೆ ಯಾವಾಗ ಬರ್ತೀರಿ? ಯಾವಾಗ ಬರ್ಬೇಕು ಹೇಳಿ. ದಯವಿಟ್ಟು ಇವತ್ತೊಂದು ಗಳಿಗೆ ಇಲ್ಲೇ ಇರಿ ಡಾಕ್ಟ್ರೆ. ನಾನು ಇಲ್ಲೇ ಇರ್ಬೇಕು ಅಂತ ಆಸೆನಾ? ಹೌದು. ಅವಳು ಕಣ್ಬಿಟ್ಟು ಮಾತನಾಡೋರ್ಗಿದ್ರೆ ಸಾಕು. ಚೆನ್ನಾಗಿದೆ. ಔಷಧಿ ಕೊಟ್ಟ ತಪ್ಪಿಗೆ ಮನೆ ಮಠ ಎಲ್ಲ ಬಿಟ್ಟು ಇಲ್ಲೇ ಇರ್ಬೇಕು ಅಂತೀರಾ? ನಾನೆಲ್ಲ ಹಾಗೆ ಹೇಳಿದ್ದೆ ನೋಡಿ ಮಿಸ್ಟರ್, ನಿಮ್ ತಂಗಿಗೆ ಏನೂ ಆಗಿಲ್ಲ, ಶಾಕಿಂದ ಎಚ್ಚರ ತಪ್ಪಿದೆ ಅಷ್ಟೇ. ನಾನು ಹಿಡ್ಕೋತೀನಿ. ಎದ್ದ ಮೇಲೆ ಪೆಟ್ಟಾಗ ನೋವು ಜಾಸ್ತಿ ಇದ್ರೆ ಇದ್ರಲ್ಲಿ ಒಂದು ಮಾತ್ರೆ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಸರಿ. ಮೊದಲು ನೀವು ಸ್ವಲ್ಪ ಧೈರ್ಯ ಕಲ್ತ್ಕೊಳ್ಳಿ.
ಹಲೋ, ನಾ ರಾಮು. ಯಾವಾಗ? ಹಾ ಹಾ, ರಘು ಯಾವಾಗ್ಲೂ ಹಾಗೆ ತುಂಬಾ ಗಾಬರಿ ಮನುಷ್ಯ. ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗ ಅವನ ಜೊತೆಗೆ ಇರ್ತೀನಿ. ಓಕೆ, ಗುಡ್ ನೈಟ್. ಏನಮ್ಮ ಒಬ್ಳೆ ಕೂತ್ಕೊಂಡು ಹೋಗ್ತಾ ಇದ್ದಿ? ರಘು ಜ್ಞಾಪಕ ಬಂತು ಪಾಪ. ಯಾಕೆ, ಏನ್ ಸಮಾಚಾರ? ಅವ್ರ ತಂಗಿ ಏಣಿಯಿಂದ ಬಿದ್ದು ಶಾಕ್ಗೆ ಜ್ಞಾನ ಹೊರಟೋಗಿತ್ತು. ಬೇಡ ಅವ್ರ ಗಾಬರಿ, ಕೆಂಡದ ಮೇಲೆ ನಿಂತ್ಕೊಂಡು ಅವ್ರ ಹಾಗೆ ಪಾತ್ರ ಕೊಡ್ತಾ ಇದ್ರು. ಅಯ್ಯೋ ಅಯ್ಯೋ, ಶುದ್ಧ ಹೆಂಗರ್ಲು ಕಣೋರು. ಏನಾಗೋಯ್ತು ಅಂತ ಹೀಗೆ ಕಣ್ಣೀರ್ ಹಾಕ್ತಾ ಇದೀಯಾ ನೋಡು? ಸುಧಾಗ ಏನೂ ಆಗೋದಿಲ್ಲ, ಧೈರ್ಯವಾಗಿರು, ನಾನು ಗ್ಯಾರಂಟಿ ಕೊಡ್ತೀನಿ. ರಘು, ಏನಮ್ಮ ಇಲ್ಲೇ ಇದ್ದೀನಮ್ಮ, ಇಲ್ಲೇ ಇದ್ದೀನಮ್ಮ. ಅಲ್ಲಿ ನೋಡು, ನಿನ್ ಮುನ್ರಾಮಣ್ಣ ಬಂದಿದ್ದಾರೆ ನೋಡು. ಸುಧಾ, ಏನಮ್ಮ ಹೇಳ್ತೀಯ? ಮೆತ್ತಿ ಮೆತ್ತಿ ಏನಮ್ಮ ಇದಮ್ಮ? ಸುಧಾ, ಸುಧಾ ಇಲ್ಲೋಡಮ್ಮ ಇಲ್ಲಿ. ಸುಧಾ, ಸುಧಾ ಏನೇ ಮಾಡುದಿವಾಗ, ಯಾಕೆ ಹಾಕುಕೊಂಡ್ಲು? ಏನೂ ಆಗೋದಿಲ್ಲ, ಧೈರ್ಯವಾಗಿರು. ಮತ್ತೆ ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆಯಲ್ಲ. ಒಂದು ಕೆಲಸ ಮಾಡು, ನೀನು ಹೋಗಿ ಡಾಕ್ಟ್ರನ್ನ ಕರ್ಕೊಂಬ, ನಾನು ಇಲ್ಲಿರ್ತೀನಿ. ಬೇ, ಬಂದ್ಬಿಡ್ತೀನಿ. ಹೋಗು. ಸುಧಾ, ಸುಧಾ. ಯಾಕಪ್ಪ ರಘು, ಆಗಿದೆ ನಿನ್ ತಂಗಿಗೆ? ಯಾಕೋ ಮಲ್ಕೊಂಡಿದ್ದವಳು ಇದಕ್ಕೆ ಬಾಯ ಕೂಕೊಂಡ್ಬಿಟ್ಲು. ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ ನನಗೆ. ಸ್ವಲ್ಪ ಡಾಕ್ಟರ್ನ ಅರ್ಜೆಂಟ್ ಆಗಿ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ. ಶೋಭಾ, ಶೋಭಾ, ಡಾಕ್ಟರ್ ಮಲ್ಕೊಂಡಿದ್ದವಳು ಯಾಕೋ ಕೂಕೊಂಡ್ಬಿಟ್ಲಲ್ಲ. ಹೇಗ್ಬಿಟ್ಲು? ಎದ್ದು ಕೂತ್ಕೊಂಡು ಇಲ್ಲೇ ಬಿದ್ದ್ಬಿಟ್ಲು. ಕೇಳಿದ್ರ, ಎದ್ದು ಕೂತ್ಕೊಂಡು ಇಲ್ಲೇ ಬಿದ್ಬಿಟ್ಲಂತೆ. ಇದಕ್ಕೆ ಇಷ್ಟ ಆರ್ಭಟ ನೋಡಿ. ನಾನೆಲ್ಲೋ ಮತ್ತೆ ಏಣಿ ಹತ್ತು ಬಿದ್ಲೇನೋ ಅನ್ಕೊಂಡೆ. ಮಿಸ್ಟರ್ ಭಯ ಪಡಬೇಡಿ, ಪರವಾಗಿಲ್ಲ. ಮಿಸ್ಟರ್ ರಾಮ್, ಎಲ್ರೂ ಯಾಕೆ ನಿದ್ದೆ ಕೆಡ್ಬೇಕು? ನೀವ್ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ. ನೀವು? ನಾನ್ ಮನೆಗೆ ಹೋದ್ರೆ ಇವ್ರು ಹಿಂದೆನೆ ಬಂದು ಕಾಲಿಂಗ್ ಬೆಲ್ ಒತ್ತಾರಷ್ಟೇ. ಬರ್ತೇನೆ ಡಾಕ್ಟರ್. ಏನು ಭಯ ಇಲ್ಲ ಅಲ್ಲಿ? ಏನು ಭಯ ಇಲ್ಲ, ನೀವ್ ಹೋಗಿ ಮಲ್ಕೊಳ್ಳಿ. ಇಲ್ಲ, ನನ್ನ ನಿದ್ರೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ಮಲ್ಕೊಳ್ರಿ. ಇಷ್ಟು ಕಾಫಿ ಮಾಡ್ಕೊಡ್ಲಿ. ಅಯ್ಯೋ, ಕಾಫಿ ಮಾಡ್ತಾ ಇದ್ದಂತ ನೋಡಿ ಡಾಕ್ಟ್ರ. ನೀವೇ ನೋಡಿ, ಇಷ್ಟಕ್ಕೆ ಸುಮ್ನೆ ಹಾಗೆ ಒದ್ದಾಡ್ಬಿಟ್ರಲ್ಲ. ತಂಗಿ ಅಂದ್ರೆ ಎಷ್ಟು ಮಮತೆನಪ್ಪ ನಿಮಗೆ. ಸುಧಾ ಹುಷಾರಾಗ್ಬಿಟ್ಲಲ್ಲ, ಈಗ ನಾನ್ ಮನೆಗೆ ಹೋಗ್ಬಿಡ್ತೇನೆ. ಸಂತೋಷ ಡಾಕ್ಟ್ರೆ, ಬಹಳ ಉಪಕಾರ ಆಯ್ತು ನಿಮ್ಮಿಂದ. ಬರ್ತೀನಿ ಸುಧಾ. ಸರಿ ಡಾಕ್ಟ್ರೆ. ತುಂಬಾ ತೊಂದರೆ ಬೇರೆ ಕೊಟ್ಬಿಟ್ಟೆ. ಏನಿಲ್ಲ, ನಿದ್ರೆ ಬೇರೆ ಕೆಡಿಸ್ಬಿಟ್ಟೆ. ಪರವಾಗಿಲ್ಲ, ಬರೋ.
ಚೇಚೆ, ನಿನಗೇನೋ ಕಮ್ಮಿ ಆಗಿದೆ. ಹೊಟ್ಟೆ ತುಂಬ ತಿನ್ನೋದಿಲ್ಲ, ಕೈ ತುಂಬ ಸಂಬಳ ಎಣಿಸೋದಿಲ್ಲ, ಬಡವ ಬೇಲಿನ ಹೊಲ ಮೇಯಕ್ಕೆ ಶುರುವಾದ್ರೆ ಹಾಗೆ. ಸರ್, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಲ ಸರ್? ಬೇಡಿ ಯಜಮಾನ್ರೆ ಬೇಡಿ, ಹಂಗೆ ಮಾಡ್ಬಿಡಿ, ಇದೊಂದು ಸಲ ಕ್ಷಮಿಸ್ಬಿಡಿ. ಇನ್ನೊಂದು ಸಾರಿ ನಾನು ಸ್ಟೋರ್ ಕಡೆ ತಿರುಗಿ ನೋಡೋಕ್ಕಿಲ್ಲ. ಹೇಳು ಹೇಳ ಮೇಲೆ ಹೋಗ್, ಇನ್ಮೇಲೆ ಅದು ಸರಿಯಾಗಿ ನಡ್ಕೊಳಕ್ ಕಲ್ತ್ಕೊ. ಇಟ್ಸ್ ಆಲ್ ರೈಟ್. ರಾಮು, ಇವನ್ ಮುಂದಲ್ ತಿಂಗಳಿಂದ ಸ್ಟೋರ್ಸಿಂದ ತೆಗೆದು ಫೀಲ್ಡ್ ವರ್ಕ್ ಹಾಕಿ ಕೂಲಿಗಳ ಜೊತೆ. ಎಷ್ಟು ಬಿದ್ರೆ ಮಾಡ್ಲಿ, ಕಷ್ಟವಾದ್ರೆ ಬಿಡ್ಲಿ. ಇಂಥವ್ರು ಎಲ್ಲಿದ್ರು ಕಷ್ಟನೇ ಸರ್. ನಿಮ್ಗೆ ಇಷ್ಟವಿಲ್ವೋ ಹಾಗಾದ್ರೆ ಬೇಡ ಬಿಡಿ. ಬೇಡಿಪ್ಪ, ಮಕ್ಕಳೊಂದಿಗ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ. ನೀವು ಹೇಳಿದ ಹಾಗೆ ಎಸ್ಟೇಟ್ ಕಳಿಸ್ಬಿಡಿ. ಏನೋ ಹೇಳಿದ್ ಕೇಳಿಸ್ಲಿಲ್ವೇ? ಹೋಗು. ರಾಮ, ರಘು, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಕೂತ್ಕೊಡ್ರೆ ಪರವಾಗಿಲ್ಲ ರಘು. ಇಟ್ಸ್ ಆಲ್ ಇಟ್, ಕಮಾನ್ ಕೂತ್ಕೋಬಪ್ಪ, ಇದು ಆಫೀಸ್ ಅಲ್ಲ ಮನೆ. ಓಹ್, ಏನ್ ಹನುಮಂತರ ಇವತ್ತು ಈ ಕೆಲಸ? ಔಟ್ಡೋರ್ ಸೇವೆ ಮಾಡ್ದಿರ್ತಾನೆ ನಮ್ಮಂತ ಚಿಕ್ಕವ್ರ ಕೆಲ್ಸ. ನಾನೇನು ಬರೀ ರಾಯರ್ ಕುದುರೆನೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಇತ್ತೀಚೆಗೆ ಬುದ್ಧಿವಂತ ಆಗ್ತಾ ಇದ್ದೆ. ಮಾವ, ಎಷ್ಟಾಗ್ಲಿ, ನಾನು ನಕ್ಕನ ಮಗ ತಾನೆ. ಇಟ್ಸ್ ಆಲ್ ರೈಟ್ ಮೈ ಬಾಯ್. ಯಾಕೆ ಬೇಡಿ ಸರ್? ಇವಾಗ ಇನ್ ತಿಂದ್ಬಿಟ್ರೆ ಊಟ ಮಾಡೋದಕ್ಕಾಗಲ್ಲ. ಮನೆಗೆ ಹೋಗಿ ಒಂದೇ ಸಲ ಊಟ ಮಾಡ್ಬಿಡ್ತೀನಿ. ಈಗ ತಿನ್ನು, ಮನೇಲಿ ಬೇಕಾದ್ರೆ ಹೋಗಿ ಊಟ ಮಾಡಿ. ಇಲ್ಲ ಸರ್, ಜಾಸ್ತಿ ಅದು ಆಗಲ್ಲ ಸರ್. ಅವನ ತಂಗಿನ ಬಿಟ್ಟು ಹೊರಗಡೆ ಏನೂ ತಿನ್ನೋದಿಲ್ಲ, ಒಂದ್ ಕಾಸು ಖರ್ಚು ಮಾಡೋದಿಲ್ಲ. ಹಾಗೇನಿಲ್ಲ ಸರ್, ಸುಮ್ಮನೆ ಹೇಳ್ತಾ ಇದ್ದಾನೆ. ಗೊತ್ತು ಗೊತ್ತು, ತಗೊಳ್ಳಿ ಪರವಾಗಿಲ್ಲ. ನಿಮ್ ತಂಗಿಗೆ ಅಂತಾನೆ ಸ್ವೀಟ್ಸ್ ತೆಗೆದಿಡೋಕ್ ಹೇಳಿದ್ದು. ಮಿಸ್ಟರ್ ರಾಮು, ನಿಮ್ ಫ್ರೆಂಡ್ ಹೆಂಗಸರ್ ತರ ನಾಚ್ಕೋತಿದ್ದಾರೆ, ಸಂಕೋಚ ಪಟ್ಕೊಂಡ್ರೆ ತಿನ್ನಕ್ ಹೇಳಿ. ಕಾಫಿ? ಏನ್ ಸರ್ ಇದು? ತಗೋಪ್ಪ, ಇರ್ಲಿ ತಗೋ, ನನ್ ಸಂತೋಷ. ನನಗೆ ಗೊತ್ತಾಗಲ್ಲ ಸರ್, ಯಾವ್ದು ತಗೋಬೇಕು ಇದನ್ನ? ನೋಡು ರಘು, ಈ ಹೊತ್ತು ನೀನ್ ನನಗೆ ಮಾಡಿರೋ ಉಪಕಾರಕ್ಕೆ ಇದೇನು ದೊಡ್ಡದಲ್ಲ. ಕಮನ್ ಕಮನ್ ಹ್ಯಾಬಿಟ್. ಅದಕ್ಕೆ ನಾನು ಇದನ್ನ ತಗೋಬೇಕು? ಹಾಗೆಲ್ಲ ದೊಡ್ಡವ್ರು ಕೊಟ್ಟಿದ್ದನ್ನು ಬೇಡ ಅಂತ ಹೇಳ್ಬಾರ್ದು. ನಿಮ್ಗೆ ಇಷ್ಟವಿಲ್ಲದೆ ನಿನ್ ತಂಗಿಗೆ ಏನಾದ್ರು ತಗೊಂಡು ಹೋಗ್ಕೊಡು. ಕಮಾನ್. ಇದನ್ನು ನಿಮ್ ತಂಗಿಗೆ ಕೊಡಿ. ಸ್ವಲ್ಪ ಕೆಲಸ ಐತೆ ಅಮ್ಮ. ಅದೇನು ನನ್ನ ಬ್ಯಾಗ್ನಲ್ಲಿ? ಅದೆಲ್ಲ ನಿನಗಾಕಿ ಕೊಡೋಣ. ಅದೆಲ್ಲ ನೋಡಿ ಬರ್ಬೇಕು. ಕೊಡೋಣ. ಯಾಕೆ ಕೊಡ್ತೀನಿ ಅಮ್ಮ, ಕೊಡ್ತೀನಿ ಅಮ್ಮ, ಕಣ್ಣು ಮುಚ್ಕೋ. ಕೈ ನೀಡು, ಕಣ್ಣು ಬಿಡು. ಚೆನ್ನಾಗಿದ್ಯಾ ಅಣ್ಣ? ನಾನು ಈ ಸೀರೆ ಉಟ್ಕೊಂಡಿದ್ದೆ. ಯಾವಾಗ? ಎಲ್ಲಿ? ಕನಸಿನಲ್ಲಿ ರಾತ್ರಿ. ಬಿಡ್ತಾನೆ ಕನಸಿನಲ್ಲಿ ಅಂತ ಕನಸ. ಅಣ್ಣ, ಇದಕ್ಕೆಲ್ಲ ದುಡ್ಡಿಲ್ಲಿತ್ತಣ್ಣ. ಯಜಮಾನ್ರು ಕೊಟ್ರೆ ಅಮ್ಮ, ನಿನ್ ತಂಗಿಗೆ ಏನಾದ್ರು ಕೊಡಿಸ್ಕೊಡು ಅಂತ ಅಂದ್ರೆ ಮರ್ತಿದ್ದೆ. ಲೇಟ್ ಡಾಕ್ಟ್ರು ಸ್ವೀಟ್ಸ್ ಕಳಿಸಿದ್ದಾರೆ ನಿನಗೆ. ಸೀರೆ, ಸ್ವೀಟ್ಸ್ ಜೊತೆಗೆ ಮಗ್ಗಿನ ಜಡೆ. ಮಗ್ಗಿನ ಜಡೆ? ಹೋಗಿ ಸೀರೆ ಉಟ್ರು. ಮಗ್ಗಿನ ಜಡೆ ಕೊಡ್ತೀನಿ. ತಿರುಗಿ ಅಮ್ಮ. ಅಯ್ಯ ಅಯ್ಯ ಅಯ್ಯ, ಏನ್ ನಾಚಿಕೆನೋ ನಿನಗೆ. ಇಲ್ಲಿ ಯಾವ ಗಂಡು ಬಂದಿಲ್ಲ ನೀನ್ ನೋಡೋದಕ್ಕೆ. ತಿರುಗು ತಿರುಗಿ. ಅಯ್ಯ, ತಗಿ ಬಾಯಿನಿಂದ ಬೆರಳ. ಏನ್ ನನ್ ದೃಷ್ಟಿನೇ ಬಡ್ದು ಬಿಡ್ತು ಏನೋ ನಿನಗೆ ಇವತ್ತು. ಯಾಕಣ ಇದು? ದೃಷ್ಟಿ ಬಿಟ್ಟು ಕಣೆ ಅಮ್ಮ. ಚೆನ್ನಾಗಿದೆ ಅಲ್ಲ ಅಲಂಕಾರ. ತೆಗಿರಿ ಬಂದ್ರೆ. ಓ, ನಾನು ಅಡ್ಡ ನಿಂತಿದ್ದೀನ. ಹಾಗೆ ನನ್ನ ತೆಗೆದು ಬಿಡಪ್ಪ, ನನ್ನ ತಂಗಿ ಹೇಳ್ತೇವೆ. ಓಕೆ
ಫೋಟೋ ಚೆನ್ನಾಗಿರ್ಬೇಕು. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸ್ತ್ರೀಯೋಗ ಬಂದ್ರೆ ಇನ್ನೂ ಐ ಕ್ಲಾಸ್ ಆಗ್ತಾ ಇದೆ. ಅಲ್ರಿ, ಬುದ್ಧಿ ಇರೋರು ಯಾರಾದ್ರೂ ಈ ಅಲಂಕಾರ ಮಾಡ್ಕೊಂಡು ರೋಡ್ ನಲ್ಲಿ ಬರ್ತಾರಿಯೇ, ಮನುಷ್ಯರ ಕಣ್ಣು ಮರ ಸಿಡೀತು ಅಂತ. ಫೋಟೋ ಯಾವಾಗ ಕೊಡ್ತೀರಿ? ನಾಳಿದ್ದು. ಸರಿ, ಬರ್ತೀನಿ. ಯಾವ ಮಹಾನುಭಾವ ಕಾಯ್ಕೊಂಡಿದ್ದಾನೋ ಈ ಪುಣ್ಯಾತಿಗಿದ್ದಿ ಕೈ ಹಿಡಿಯೋದಿಕ್ಕೆ. ನಾವಿಬ್ರು ಚಿಕ್ಕನಿಂದ ಹೀಗೆ ತಿಂದು ಬೆಳೆದ್ರು ಊಟಿ ಕಣೆಮ್ಮ, ಅವನಲ್ಲಾಗ್ಲಿ ನನ್ನಲ್ಲಾಗ್ಲಿ ಯಾವ ವಿಧವಾದ ಭೇದ ಭಾವ ಇಲ್ಲ ಅಲ್ಲೇನಪ್ಪಾ? ಹೌದೌದು, ಪಲ್ಯ ಇರಲಿಲ್ಲ ನನ್ನ. ಎಲ್ಲಿ ಹೋಗುತ್ತೆ ಎಂಜಿಲ್ ಬುದ್ಧಿ? ಇಬ್ರದನ್ನು ಅದೇ ನಂದೊಬ್ಬಂದು ಅಂತೆ. ನೀ ಯಾಕೆ ಅಂತ ಇದೀಯ ತಗೋ. ನೀನು ಮದುವೆ ಆದದ್ದು ಗಂಡಿನ ಜೊತೆ ಸಂಸಾರ ನಡೆಸೋದಕ್ಕೆ ಹೊರತು ನಿನ್ನ ಮಾವನವ್ರ ಸೇವೆಗೇ ಅಲ್ಲ. ನಿಜ ಹೇಳ್ತೀನಿ ವಸುಧಾ, ನಿನ್ನ ನೆನಪಿನಲ್ಲಿ ರಾತ್ರಿಯೆಲ್ಲ ನನಗೆ ನಿದ್ದೆನೇ ಬರೋದಿಲ್ಲ. ಏನ್ರಿ ತುಂಬಾ ಬೇಜಾರಾಗ್ತಾ ಇದೆ, ನಾವ್ಯಾಕಿಬ್ರು ಸೇರಿ ಒಂದು ಡ್ಯೂಯೆಟ್ ಹೇಳಬಾರ್ದು? ಡ್ಯೂಯೆಟ್ ಅಂದ್ರೆ ಅದೇ ಸಿನಿಮಾದಲ್ಲಿ ಹೇಳ್ತಾರಲ್ಲ ರೊಮಾನ್ಸ್ ಹಾಡು. ನನಗದೆಲ್ಲ ಬರಲ್ಲಪ್ಪ. ಚೆನ್ನಾಗಿದೆ, ಹೆಣ್ಣಾಗ್ಬಿಟ್ಟು ಹಾಡು ಬರಲ್ಲ ಅಂದ್ರೆ ಅದನ್ನ ಕೇಳ್ತಾರ? ಎಲ್ಲಿ ಪರವಾಗಿಲ್ಲ, ಹಾಗೆ ರಾಗವಾಗಿ ಅಂದ್ರೆ ಸಾಕು. ಕಮ ಅಂತ ಹೇಳಿ 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 ಹೇಳ ಹೇಳಿ. ನಗಬಾರ್ದು. ನಗಲ್ಲ, ಅಳ್ತೀನಿ. ಇಲ್ಲ 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 ಹೇಳಿ. ರಕ್ತೋ ರಕ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ. ಫೈಟ್ ಫೈಟ್ ಹದಿನಾರೆಮ್ಮೆ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯಿ ಬಿಡಲಿ ಇಲ್ಲೇ ನಾ ನಿನ್ನ ಕೈ ಬಿಡೆನು, ನೀನಿರುವುದೆ ನನಗಾಗಿ ಈ ಜೀವ ನಿನಗಾಗಿ. ಆಹಾ ಹೂ ದಿನ ಇದೇ ಮಹಾಸುದಿನ, ಸಮಾನ ಸೌಖ್ಯಂ ಸಂಭವಿಸಿದ ದಿನ ಇದೇ ಮಹಾಸುದಿನ. ಬನ್ನಿ ಬನ್ನಿ ಬನ್ನಿ, ನಿಜವಾಗೂ ಇವತ್ತು ಇದೇ ಮಹಾಸುದಿನನೇ. ಏನೇ ಅದು? ನಿಮ್ಮ ಹಿರಿ ಹೆಂಡತಿ ನಿಮ್ಮ ಮುದ್ದು ಮುದುಕಿ ಹೊರಗಡೆ ಕೂತಿದೆ. ಹೊರಗಡೆ ಕೂತಿದೆ. ನಾನು ಅವಳಿಗೆ ಈ ಪ್ರಸಾದ ಕೊಡೋಣ ಅಂತ ಓಡೋಡ ಬಂದ್ರೆ ನನ್ನ ಉತ್ಸಾಹ ಭಂಗ ಆತನ್ಬಿಟ್ಲಲ್ಲ. ನಾಗಿ ನಾಗಿ ಅಂತೆ ನಾಗಿ, ನಾನು ಹೇಳಿದ್ರೆ ಸುಬ್ಬು. ನೀನಾದ್ರಿ ಅವಳಾದ್ರಿ ಎರಡು ಒಂದು ಎತ್ತಕೋ. ಮಹಾಪ್ರಸಾದ ಯಾರು ಕೊಟ್ರು ಅಂದ್ರೆ? ಇನ್ಯಾರು ಕೊಡ್ತಾರಿಯೇ ಜರಿ ಜಗದ್ಗುರುಗಳು? ಈ ಮಹಾಪ್ರಸಾದ ವಿಭೂತಿನ ನಿಮ್ ಹೆಂಡತಿರ್ ಬಾಯಿಗೆ ಹಾಕಿ ನಾಲ್ಕು ದಿವಸ ಅನ್ಯೋನ್ಯವಾಗಿರಿ ಸಾಕು, ಅವಳಿ ಜವಳಿ ಮಕ್ಕಳಾಗತ್ತಿವೆ ಅಂದ್ರು. ಅಷ್ಟರಲ್ಲಿ ಇವಳು ಇವಳಂತೆ ಇವಳು ನಾನಿಲ್ವೇ ಇಲ್ಲಿ
ನನ್ ಬಾಯ್ ಹಾಕ್ರಿ, ನನಗ ಅವಳೇನು ಇವಳೇನು ತೆಗೀರಿ ಕೈನ, ನಾನೊಬ್ಬಳು ದೊಡ್ಡವಳು ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ನಿಮಗಿಲ್ದ ಉಂಟೆ ಅಲ್ಲೋ. ದೂರ 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 ಹೋಗಿ. ಏನಾಯ್ತು ಅವತಾರ ನೋಡಿದ್ರೆ ಗೊತ್ತಾಗೋಲ್ವೇ, ಮಾಮೂಲು ಸ್ಥಿತಿಗೆ ಬರೋಕೆ ಇನ್ನು ಮೂರ್ ದಿನ ಕಳಿಬೇಕು. ನಾನು ಕೊಡಿಂದ್ರೆ ನಾ ಒಳಗ್ ಬರ್ದ ಅವಳಿಗೆ ಏನಾದ್ರು ಪ್ರಸಾದ ಕೊಟ್ರಿ ಕೈ ಲಟಕ್ ಅಂತ ಮುರಿದು ಬಿಡ್ತೀನಿ. ಯಾಕ್ರಿ ಹೆದರ್ಕೊಳ್ತೀರಿ? ಅವಳು ಏನ್ ಮಾಡಿದ್ರು ನಮ್ ಹತ್ರ ಬರೋ ಹಾಗಿಲ್ಲ. ಧೈರ್ಯವಾಗಿ ಕೊಡಿ, ಹೇಗೂ ಈ ಮುದುಕಿ ಕಾಟ ಇಲ್ಲ, ನಾಲ್ಕು ದಿನ ಸುಖವಾಗಿ ಅನ್ಯೋನ್ಯವಾಗಿರಬಹುದು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಕಣ್ಣೆದ್ರಿಗೆ ಅವಳಿಗೆ ಮಕ್ಕಳಾಗೋ ಪ್ರಸಾದ ಕೊಡ್ತಾ ಇದ್ದೀರೇನ್ರಿ? ನಾನು ಮಹಾಪತಿವ್ರತ ಆಗಿದ್ರೆ ಅವಳಿಗೆ ಹುಟ್ಟೋದು ಎರಡು ನಾಯಿ ಮರಿನೆ ಹುಟ್ಟಲೆ, ನಾಯಿ ಮರಿಗಳೇ ಹುಟ್ಲಿ, ಆ ಮರಿಗಳನ್ನೇ ಛೋ ಬಿಟ್ಟು ನಿನ್ನ ಕಚ್ಚಿ ಹುಚ್ಚಿಡಿಯೋ ಮಾಡ್ಲಿಲ್ಲ, ನಾನು ಮಹಾಪತಿವ್ರತನೇ ಅಲ್ಲ. ಬನ್ನಿಂದ್ರೆ ರೀ, ಅವಳ ಜೊತೆಲಿ ನೀವು ಅನ್ಯೋನ್ಯವಾಗಿರ್ಬೇಕು ಅಂದ್ರೆ ನಿಮ್ ತಲೆ ಕೆಟ್ಟ ಬನ್ರಿ. ಮಣ್ಣಿ ಇವತ್ ನಿನ್ ಬೇಳೆ ಏನು ನಡೆಯಲ್ಲ. ಬನ್ನಿಂದ್ರೆ ಅಲ್ಲಿಗೆ ಹೋದ್ರೆ ನನ್ನ ಆಣೆ ಆಣೆ ಹೋಗಿ ನಯ ಪೈಸೆ ಬಂದಾಯ್ತು. ಬನ್ನಿ ಮನ್ಸಿದ ಹತ್ರ ಹೋದ್ರಿ, ಇಬ್ಬರನ್ನ ಮುಟ್ಕೊಂಡು ಜಜ್ಜೋಡ್ತೀನಿ. ಏನೇ ಯಾರನ್ನ ಜಜ್ಜೋದು? ಯಾರನ್ನ ಜಜ್ಜದು ಅಂತೀಯ? ನಿನ್ನೆ ಇದೇನು ಮನೇನೇ ಸಂಸಾರನೇ, ಈ ಮಹಾಪತಿವ್ರತೆಯ ಮಧ್ಯೆ ದಂಡ ಅನಿಸ್ಕೊಂಡವನು ನಾ ನೆಮ್ಮದಿಂದ ಇರೋಕಾಗತ್ತೆ, ಸಂತೋಷ ಬಾಳೋಕಾಗತ್ತೆ. ಏ ಪಾಪಿಷ್ಠರ ಪಾಪಿಷ್ಠರ, ಆ ತ್ರಿಮೂರ್ತಿಗಳೇ ಪ್ರತ್ಯಕ್ಷ ಬಂದು ನಿಮ್ಗೆ ಮಟ್ಟ ಆಗುತ್ತೆ ಅಂತ ಹೇಳಿದ್ರು. ನನಗೆ ಮಾತ್ರ ಗ್ಯಾರಂಟಿ ಇಲ್ಲ. ಹೊಡೆದಾಡ್ಕೊಳ್ಳಿ, ಕಾದಾಡ್ಮಡೀರಿ, ಕಾದಾಡ್ಮಡೀರಿ. ಹಾ ಮಹಾ ಸುದಿನ ಅಲ್ಲ ಗುರುದಿನ. ಅಯ್ಯೋ ಬಿಡ್ರಿ ಕೈನ, ಆಮೇಲೆ ಅಣ್ಣ ಬಂದ್ಬಿಡ್ತಾನೆ. ಮಾತು ಮುಂಚೆ ಅಣ್ಣ ಅಣ್ಣ ಅಂತಿರಲ್ಲ, ನಿಮ್ ಅಣ್ಣ ಏನ್ ಹುಲಿನ? ನಿಮ್ಗೆ ಗೊತ್ತಿಲ್ಲ ಬಿಡ್ರಿ ಕೈನ, ಇದೆಲ್ಲ ಏನ್ ಹುಡುಗಾಟ? ನಾನು ಮಾತ್ರ ನಿಮ್ ಕೈ ಬಿಡೋದಿಲ್ಲ. ಬಿಡ್ರಿ, ನಮ್ಮ ಅಣ್ಣಿಗೆ ನಾನು ತಿಳಿತಂದ್ರೆ ನಿಮ್ ಕಾಲ್ ಮುರಿದ ಬಿಡ್ತಾನೆ. ಓಹೋ, ಇವ್ರ ಅಣ್ಣ ನನ್ ಕಾಲ್ ಮುರಿದ ಬಿಡ್ತಾನೆ ನೋಡಣ್ಣ. ಅಮ್ಮನ ಕಳ್ಕೊಂಡಾಗಿನಿಂದ ಒಂದು ದಿನ ಕೂಡ ನಾನು ನಿನ್ನ ಗದರಿಸ್ತವನಲ್ಲ. ಇವತ್ತೀ ಪಾಪಿ ಕೈನಿಂದ ಹೊಡೆದು ಬಿಟ್ಟಲ್ಲಮ್ಮ ನಿನ್ನ. ನೀನಲ್ಲಿ ಇನ್ಯಾರಣ್ಣ ನನಗೆ ಹೊಡೆದು ಬುದ್ಧಿ ಹೇಳರು? ನಾವು ಬಡವರಮ್ಮ, ಅಸಾಧ್ಯವಾದಕ್ಕೆ ಯಾವತ್ತೂ ಕೈ ಚಾಚಬಾರ್ದು. ಎಲ್ಲಿವರೆಗೆ ನಮ್ಮ ಸ್ಥಾನ ನಾವು ತಿಳ್ಕೊಂಡು ನಡೀತೀವೋ ಅಲ್ಲಿವರೆಗೂ ದೇವರು ನಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ. ನೀನ್ ಆ ಹುಡುಗನ ನಂಬಿ, ಅವನೇನಾದ್ರೂ ನಾಳೆ ನಿನ್ನ ಮೋಸ ಮಾಡಿಬಿಟ್ರೆ ನಮ್ ಗತಿ ಏನಮ್ಮ? ನಾನು ಮುಖ ಎತ್ಕೊಂಡು ಬದುಕಿರ್ಬೋದ, ನೀನ್ ಬದುಕಿರ್ಬೋದ? ಯೋಚನೆ ಮಾಡು. ಅಯ್ಯೋ ಚಂಡಾಲ, ನಿನ್ಗೆ ಯಾಕೆ ಬಂತ ಈ ದುರ್ಬುದ್ಧಿ? ಅವ್ರಿಗೇನು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟೇನು? ಅವರು ತನ್ನ ತಂಗಿನೇ ಉಸಿರು ಅಂತ ತಿಳ್ಕೊಂಡು ಬಡತನವೋ ಸಿರಿತನವೋ ಮರ್ಯಾದೆಯಾಗಿ ಬಾಳ್ತಾ ಇದ್ದಾರೆ. ಅದು ಕುಂದು ಬರೋ ಸಮಯ ಬಂದ್ರೆ ಕೋಪದಲ್ಲಿ ಏನ್ ಮಾಡಕ್ಕೂ ಹೆಸಲ್ಲ, ಗೊತ್ತೇನೋ ನಿಂಗೆ? ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನೆ ಬಿಟ್ಟೆ ಸರ್, ಇಲ್ಲಾಂದ್ರೆ ಆ ಮನುಷ್ಯನ ಈ ಮನೆ ಬರೋ ತನಕ ಬಿಡ್ತಾ ಇರ್ಲಿಲ್ಲ. ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಎಂತೆಂಥ ಕಷ್ಟಗಳನ್ನೆಲ್ಲ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ನನ್ನ ತಂಗಿನ ಮರ್ಯಾದೆಯಿಂದ ಕಾಪಾಡ್ಕೊಂಡು ಬಂದಿದ್ದೀನಿ. ಅವಳಿಗೇನಾದ್ರೂ ಅಪಚಾರ ನಡೀತು ಅಂದ್ರೆ ಅವಳು ನಾನಿಬ್ರು ಜೀವಂತವಾಗಿರೋ ಹಾಗಿಲ್ಲ ಸರ್. ಕೆರೆನೋ ಬಾವಿನೋ ಇಲ್ಲ ವಿಷನೋ ತಿಂದು ನಮ್ಮ ಕಥೆಯನ್ನು ನಾವು ಮುಗಿಸ್ಕೋಬೇಕಾಗಿ ಬರುತ್ತೆ. ಹನುಮ ಹನುಮ ಹನುಮ
ನೆಟ್ಟಿಗಿದೆಯೋ ಇಲ್ವೋ ನಿನಗೆ? ನಮ್ಮ ಮಾನ ಮರ್ಯಾದನ್ನು ಬೀದಿಲಿ ಹರಾಜು ಮಾಡಬೇಕು ಅಂತ ಮಾಡಿದ್ಯಾ? ದೊಡ್ಡವರು ಚಿಕ್ಕವರು ಯಾರು ಇಲ್ವೇನು ನಿನಗೆ? ಏನು ಅರಿದ ಹುಡುಗಿ ಹತ್ರ ಹೋಗಿ ಮದುವೆ ಮಾಡ್ಕೋತೀನಿ ಅಂತ ಅವಳಿಗೆ ಮಾತು ಕೊಟ್ಟು ಅವಳ ಜೊತೆ ಸರ್ಸಾಡ್ತಿದ್ದೇನು? ನಾನೇನು ಸರ್ಸಾಡ್ತಿಲ್ಲ ಮಾವ, ಸೀರಿಯಸ್ ಆಗಿ ಸುಧಾನ್ ಮದುವೆ ಮಾಡ್ಕೋಬೇಕು ಅಂತ ಯಾವತ್ತೋ ತೀರ್ಮಾನ ಮಾಡಿದ್ದೀನಿ. ಓ, ದೊಡ್ಡ ಮನುಷ್ಯ ಇವನು. ತೀರ್ಮಾನ ಮಾಡಿದಂತೆ ತೀರ್ಮಾನ ತೀರ್ಮಾನ ನಾನು ಮಾಡಿದ್ದಲ್ಲ. ಲವ್ ಇಸ್ ಬ್ಲೈಂಡ್ ಅಂತ ಜಗತ್ ಯಾವತ್ತೋ ತೀರ್ಮಾನ ಮಾಡಿದೆ. ಮುಚ್ಚ ಬಾಯಿ ಅವಿವೇಕಿ. ಲವ್ ಅಂತೆ ಲವ್ ಹಲ್ಲು ಮಾಡಿಬಿಟ್ಟೇನು. ಇನ್ಮೇಲಾದ್ರೂ ಯೋಗ್ಯವಾಗಿ ನಡ್ಕೋ, ದೆನ್ ಇಟ್ಸ್ ಆಲ್ ರೈಟ್. ಏನ್ ಮಾವ ಹಲ್ಲು ದೃಷ್ಟಿಯ? ನನಗೆ ಮಾತ್ರನೋ ಇಲ್ಲ ಈ ರೀತಿ ನಮ್ಮ ಮನೆಯಲ್ಲಿ ಯಾರು ನಡ್ಕೊಂಡ್ರು? ನಮ್ಮ ಮನೇಲಿ ಯಾರು ಹೀಗೆ ನಡ್ಕೊಂಡ್ರು ಅಷ್ಟೇ, ಎಲ್ರಿಗೂ ಒಂದೇ. ಅಷ್ಟೇ ಮಾವ ನನಗೂ ಬೇಕಾಗಿದ್ದು. ಒಂದು ನಿಮಿಷ, ವಿತ್ ಯುವರ್ ಕೈಂಡ್ ಪರ್ಮಿಷನ್ ಡಾಕ್ಟರ್ ಶೋಭಾ ದೇವಿ. ಆಮೇಲೆ ನಾನೆಲ್ಲ ತೀರ್ಮಾನ ಮಾಡಿ ಕಳಿಸ್ತೇನೆ. ನೀವು ಹೋಗು. ಏನಮ್ಮ ಇದೆಲ್ಲ? ನೀನೇನು ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿದೆಯೇನು? ಇದ್ರ ಬಗ್ಗೆ ಎಂದಾದ್ರೂ ಯೋಚನೆ ಮಾಡಿದ್ದೀಯಾ? ನಮ್ಮ ಮನೆತನದ ಮರ್ಯಾದೆ, ಅಂತಸ್ತು, ನಿನ್ನ ವಿದ್ಯಾರ್ಹತೆ, ಇವುಗಳು ಯಾವುದರಲ್ಲೂ ಯಾವ ಮಟ್ಟಕ್ಕೂ ಏರ್ದಿರೋ ಒಬ್ಬನ್ನ ಕೇವಲ ಗುಣದಲ್ಲಿ ಮಾತ್ರ ದೊಡ್ಡವನು ಅಂತ ಹೇಳಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳೋದು ಶುದ್ಧ ತಪ್ಪು. ಏನೋ ಅವನ ತಂಗಿಗೋಸ್ಕರ ಬಹಳ ಕಷ್ಟ ಪಡ್ತಿದ್ದಾನೆ ಅಂತ ಅವನ ಜೀವನಕ್ಕೊಂದು ದಾರಿ ತೋರಿಸಿ ಆಯ್ತು, ಕಾರಣ ಕಾರಣವಾಗಿ ಸಹಾಯನೂ ಮಾಡಿ ಆಯ್ತು. ಈ ಸಲಿಗೆಯಲ್ಲಿ ಅವನನ್ನು ಮದುವೆನೇ ಮಾಡ್ಕೊತೀನಿ ಅಂತ ಹೇಳೋದು ಶುದ್ಧ ತಪ್ಪು. ಚಜೆ, ನಾನು ಈ ಸಂಬಂಧಕ್ಕೆ ಯಾವತ್ತೂ ಒಪ್ಪೋದಿಲ್ಲ. ಯಾಕೆ ಸುಮ್ಮನಿದ್ದೆ? ಮೌನ ಮುಖ ತಿರ್ಸ್ಕೊಂಡು ನಿಂತ್ಕೊಂಡ್ರೆ ನನ್ನ ಮಾತಿಗೆ ಉತ್ತರ ಕೊಟ್ಟಾಗಾಯ್ತೇನು? ಮಾತಾಡು. ಈಗ ನೀನು ಸುಮ್ಮನೆ ನಿಂತಿರೋದು ನಿನ್ನ ಗೌರವಕ್ಕೆ ತಕ್ಕದ್ದಲ್ಲ. ಹಣಕ್ಕೆ ಹಣ ಸೇರಿದ್ರಿಂದ ಏನಪ್ಪ ಲಾಭ ಆಗುತ್ತೆ? ಹಣ ಇರೋ ಕಡೆ ಗುಣ ಸೇರಿದ್ರೆ ತಾನೇ ಬೆಲೆ? ರಘು ವಿಷಯದಲ್ಲಿ ಅವತ್ ನೀವೇನು ಹೇಳಿದ್ರಿ? ಅವ್ರ ತಂಗಿ ಮೇಲಿಟ್ಟಿರೋ ಪ್ರೀತಿಲಿ ನೂರನೇ ಒಂದು ಭಾಗವನ್ನು ಸಂಪಾದಿಸ್ಕೊಂಡ್ರು ಸರಿ, ಹೆಂಡತಿ ಆಗೋಳು ಸಂಸಾರದಲ್ಲಿ ಸುರ್ಖಿ ಸುಖ ಅನುಭವಿಸ್ತಾಳೆ ಅಂತ ಅನ್ಲಿಲ್ಲ? ಆ ಸುಖ ನಂದೇ ಯಾಕಾಗ್ಬಾರ್ದು? ಇಷ್ಟೇಪ್ಪ ನಾನು ಯೋಚನೆ ಮಾಡಿದ್ದು. ಇದರಲ್ಲಿ ನಾನೇಪ್ಪ ಸ್ವಾರ್ಥಿ. ನಿಜ ಅಮ್ಮ, ನೀನು ಈ ಮಾತು ಹೇಳಿದ್ದದ್ದು ನಿಜ, ಹಾಗೆ ಇನ್ನೊಂದು ಮಾತು ಹೇಳಿದ್ದದ್ದು ನಿಜ. ಯಾಕಂದ್ರೆ ಇದು ನಮ್ಮನ್ನೆಲ್ಲೇ ಆಗುತ್ತೆ ಅನ್ಕೊಂಡಿರ್ಲಿಲ್ಲಮ್ಮ ನಾನು. ನೋಡು ಮಗು, ನೀನ್ ಆತನ ಮದುವೆ ಆಗೋದ್ರಿಂದ ನಿನಗೆ ಮಾನಸಿಕ ಸುಖ ಸಿಗುತ್ತೆ ನಿಜ, ಆದ್ರೆ ಅದರಿಂದ ಜೀವನದಲ್ಲಿ ಬರೋ ಕಷ್ಟ ನಷ್ಟಗಳನ್ನ ನೀನ್ ಎದುರಿಸೋಕ್ ಸಿದ್ಧಳಾಗಿರ್ಬೇಕು. ಹಾಗಿದ್ದ ಪಕ್ಷದಲ್ಲಿ ನಾನು ಈ ಸಂಬಂಧ ಕಡ್ಡಿ ಬರೋಲ್ಲ ಮಗು. ಸರ್ ಸರ್, ಹೊಸ್ತಾ ಬಂದ ಸ್ಟಾಕನ್ನು ಎಂಟ್ರಿ ಮಾಡಿಲ್ಲ. ಹಲೋ, ಏನೇ? ಕಂಗ್ರ್ಯಾಚುಲೇಷನ್ಸ್ ರಘು, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಇದೇನಪ್ಪ ಹೊಸ ವಿಷಯ, ಸಂಬಳ ಏನಾದ್ರು ಜಾಸ್ತಿ ಮಾಡಿದಾರಾ? ಯದ್ವಾ ತದ್ವಾ ಮಾಡಿದ್ದಾರೆ. ಏ ಏನಮ್ಮ, ನೀನು ಲೇಡಿ ಡಾಕ್ಟ್ರು ಲವ್ ಮಾಡ್ತಿದ್ದೀರಂತೆ? ಲೇಡಿ ಡಾಕ್ಟ್ರು ನಾನು ಲವ್? ಏನಲ್ಲೇ ಈ ತರ ಬೇರೆ ತಮಾಷೆ ಮಾಡ್ತಾ ಇದೀಯ ನನ್ನ? ನೀನು ಪರವಾಗಿಲ್ಲ, ದೊಡ್ಡ ಮನುಷ್ಯ ನೀನು. ತಮಾಷೆನ ಮರಿ, ರಾಜಾರೇ ನನ್ನ ಕರೆಸಿ ಎಲ್ಲ ಹೇಳೋದು. ನಿನಗೂ ಶೋಭಂಗೂ ನಿನ್ ತಂಗಿಗೂ ಹನುಮಂಗೂ ಆದಷ್ಟು ಬೇಗ ಮದುವೆ ಮಾಡ್ತಾರೆ. ಹೇಳಿ, ಹುಡುಗಾಟ ಆಡೋದಕ್ಕೊಂದು ಮಿತಿ ಇರಬೇಕು ಗೊತ್ತಾ? ಹುಡುಗಾಟ ಅಲ್ಲ ಕಣೋ ರಘು, ಡಾಕ್ಟರ್ ಶೋಭಾ ಒಳಗಿಂದೊಳಗೆ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ನೀನು ಅವ್ರ ಮನೆಯಿಂದ ಬಂದ್ಮೇಲೆ ಈ ವಿಷಯದಲ್ಲಿ ತಂದೆ ಮಗಳಿಬ್ಬರಿಗೂ ಚರ್ಚೆ ನಡೆದು ಅವರೊಂದು ನಿರ್ಧಾರಕ್ಕೆ ಬಂದರು. ಆಮೇಲೆ ನನಗೆ ಹೇಳಿ ಕಳಿಸಿ, ಅವರ ತೀರ್ಮಾನನ ನಿನಗೆ ತಿಳಿಸು ಅಂದ್ರು. ತಿಳಿಸಿದ್ದೀನಿ. ಇದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಇದು ನಿನ್ನ ಒಗಟಾಗಿದೆ ರಘು. ನಿನ್ನ ಮನಸ್ಸು ಹೇಗಿದೆಯೋ ದೇವ್ರು ಹಾಗೇ ದಾರಿ ತೋರಿಸ್ತಾ ಇದ್ದಾನೆ.
ನನಗ್ ತುಂಬಾ ಸಂತೋಷ ಆಗಿದೆ ಕಣೋ, ನನಗ್ ತುಂಬಾ ಸಂತೋಷ ಆಗಿದೆ. ಬರ್ತೀನಿ, ಮಿಕ್ಕ ವಿಷಯ ಎಲ್ಲ ಮನೆ ಮಾತಾಡೋಣ. ಯಾಕೋಸ್ತನ್ನಂಗ್ ನಿಂತ್ಕೊಂಡ್ಬಿಟ್ಟೆ? ಇದು ಸತ್ಯ ಕಣೋ, ಸತ್ಯ. ಹಲೋ. ಹಲೋ, ಡಾಕ್ಟರ್ ಶೋಭಾನಾ? ಹೌದು, ಶೋಭಾನೆ. ನಾನು ರಾಮು ಮಾತಾಡ್ತಿರೋದು. ಏನ್ ಮಿಸ್ ರಾಮು? ರಘುಗೆ ಹುಷಾರಿಲ್ಲ. ರಘುಗ? ಯಾವ ರಘುಗೆ? ಯಾವ ರಘು? ನಿಮ್ ರಘು. ಏನ್ ವಿಷಯ? ಸ್ಟೋರ್ಸ್ ನಲ್ಲಿದ್ದಾನೆ, ಫೋನ್ ಮಾಡಿ ಗೊತ್ತಾಗುತ್ತೆ. ಸರಿ ಸರಿ. ಯಾರಪ್ಪ? ನಾನು ಶೋಭಾ. ಶೋಭಾ? ಯಾವ ಶೋಭಾ? ಓ, ಲೇಡಿ ಡಾಕ್ಟ್ರ? ಏನ್ ಡಾಕ್ಟ್ರೆ, ಏನಾಗಿದೆ ನಿಮ್ಗೆ? ನನಗೇನಾಗಿದೆ? ಏನು ಗುಂಡ್ಕಲ್ಲಿದ್ದಾಗಿದ್ದೀನಿ. ಏನಾಗಿಲ್ಲ, ಚೆನ್ನಾಗಿದ್ದೀನಿ. ಮ್ಯಾನೇಜರ್ ಫೋನ್ ಮಾಡಿ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಹುಷಾರಾಗಿದ್ದೀನಲ್ಲ. ಹೌದೌದು, ಸ್ವಲ್ಪ ಹುಷಾರಿಲ್ಲ. ಯಾಕೋ ಮೈಯಲ್ಲಿ ಒಂಥರ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಯಾಕ್ರೆ ಹಾಕ್ ತೊದಲ್ತೀರಾ? ತೊದಲ್ ನಾನು ಇನ್ನೇನು ತೊದಲ್ ತಂದು ಮೊದಲಿನ ಸ್ವಲ್ಪ ಇಲ್ಲ. ಯಾಕೋ ಇದ್ದಕ್ಕಿದ್ದಾಗ ಈಗ ಶುರು ಆಗೋಗ್ಬಿಟ್ಟಿದೆ. ಯಾಕ್ರೆ ಸುಳ್ಳು ಹೇಳ್ತೀರಾ? ಮನೆಗೆ ಹೋಗ್ತಾ, ನರ್ಸಿಂಗ್ ಹೋಮ್ ಬನ್ನಿ. ಬರ್ತೀರೋ? ನಾನು ಎಲ್ಲಿಗೆ ಬರ್ಲೋ? ಎಲ್ಲಿ ನೀವು? ನೀವು ಎಲ್ಲಿ ಬರ್ತೀರಾ? ಏ, ಬಿಡಿ 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 ಬಿಡಿ. ನಾನು ಎಲ್ಲಿ ಬರ್ತೀನಿ? ನಾನು ಬರ್ತೀನಿ. ನಾನು ಸರಿ. ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಪೇಷಂಟು ಡಾಕ್ಟರ್ ಹೇಳಿದ ಹಾಗೆ ಕೇಳಬೇಕು. ಕೂತ್ಕೊಳ್ಳಿ, ಕೈ ಕೊಡಿ. ಆನೆ ಸರಿ, ಒಳಗಿಟ್ಕೊಳ್ರಿ. ಪರವಾಗಿಲ್ಲ, ಜ್ವರಗೆ ಇದೆಯಾ? ಏನಾಗಿದೆ ಡಾಕ್ಟರ್? ಹೇಳ್ತೇನೆ. ಫೀಸ್ ಕೊಡ್ದೇನೆ ಹೋಗ್ತಿದ್ದೀರಲ್ಲ. ಎಷ್ಟು ಕೊಡ್ಬೇಕು? ಕೂತ್ಕೊಂಡು ಆ ಚೀಟಿನ ಓದಿ. ಯಾರು ನಮ್ ರಘು? ರಘು ಯಾರು? ಅಲ್ಲ, ನಮ್ ರಾಮು. ಏನಂತ ಗೊತ್ತಾ ಡಾಕ್ಟ್ರೆ? ಅವನು ಲ ನೀನ್ ತುಂಬಾ ಲಕ್ಕಿ ಫಲ ಕಣ, ಬಹಳ ಅದೃಷ್ಟವಂತ ಅಂದ. ನಾನೇನು ಏನಂದೆ? ನಾನು ಹೌದು ಒಂದೇ, ಹೌದು ಒಂದೇ ಡಾಕ್ಟ್ರೆ. ಏನು ಬೆಲ್ ಮಾಡಿದ್ರಲ್ಲ? ಓ, ಅದು ಐಸ್ ವಾಟರ್. ಎಸ್ ಡಾಕ್ಟರ್. ಮೈ ಗುಡ್ನೆಸ್, ಸೋ ಹಾಟ್. ರೀ ರೀ, ಯಾರ್ರೀ? ನಾನ್ರಿ. ಏನ್ರಿ? ಸ್ವಲ್ಪ ಬಾಗಿಲು ತೆಗೀರಿ. ತೆಗಿಯಲ್ಲ ರೀ. ಬಹಳ ಅರ್ಜೆಂಟ್ ವಿಷಯ ರೀ. ಪರವಾಗಿಲ್ಲ, ಅಲ್ಲೇ ಹೇಳ್ರಿ. ನಾನು ಒಳಗೆ ಬಂದೇ ಹೇಳೋದ್ರಿ. ನಮ್ಮ ಅಣ್ಣ ಕೋಪಿಸ್ಕೊತಾನ್ರಿ. ನಿಮ್ಗೆ ಇನ್ನೂ ವಿಷಯ ಗೊತ್ತಿಲ್ವಾ? ನಮ್ಮ ಮಾವ ನಮ್ಮಿಬ್ಬರ ಮದುವೆಗೆ ಒಪ್ಕೊಂಡ್ಬಿಟ್ರು. ನಾಳೆಯಿಂದ ನೀವೇ ನನ್ನ ಗಂಡ. ಇಲ್ಲ ಇಲ್ಲ, ನಾನೇ ನಿಮ್ಮ ಹೆಂಡತಿ. ಅಚ್ಚೋ, ಇದು ಯಾಕೆಗಾಗುತ್ತೆ? ನಾನೇ ನಿಮ್ಮ ಗಂಡ. ರೇ, ಬಾಗಿಲು ತೆಗೀರಿ. ಈ ಜೋರೆಲ್ಲ ತಾಳಿ ಕಟ್ಟದ ಮೇಲ್ರಿ. ರೇ, ಇವಾಗ ನೀವು ಬಾಗಿಲು ತೆಗಿತೀರಾ ಇಲ್ಲ ಇಲ್ಲೇ ನೇಣ ಹಾಕೊಂಡು ಪ್ರಾಣ ಬಿಟ್ಬಿಡ್ಲಾ? ಸ್ವಲ್ಪ ಇರ್ರಿ. ತಾಳಿ ತರ್ತೀರಾ? ತನ್ನಿ ತನ್ನಿ. ನಂಗು ನಿಂಗು ಮದುವೆಯಂತೆ, ಲೋಕವೆಲ್ಲ ಗುಲ್ಲಂತೆ. ಟಾಮ್ 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 ಟಾಮ್. ರೇ, ಬೇಗ ಬನ್ರಿ, ವಿಷಯ ಮರ್ತೋಗುತ್ತೆ. ತಗೊಳ್ಳಿ. ತಾಳಿ ಕಟ್ಟಕ್ಕೆ ಯಾಕೆ ತಪ್ಪ ಆಗ? ಮುಂದಿನ ಬೀದಿಲಿರೋ ಮೈದಾನ ಹತ್ರ ಒಂದ್ ಎತ್ತರವಾದ ಮರ ಇದೆ. ಅಲ್ಲಿ ಬಾಗಿಲು ತೆಗಿಬೇಕು ಅಂತ ಆಸೆ, ಆದ್ರೂ ಈ ಹುಡುಗಿರು ಬಲು ಸೋತಾಯಿಸ್ತಾರೆ.
ಇಲ್ಲಿ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ, ಇವಾಗ ಏನ್ ನೀವು ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಏನ್ ಬಂದಿದ್ದೀನಿ, ಬನ್ನಿ ಒಳಗಡೆ ಕೂತ್ಕೊ. ಇಲ್ಲ ಇಲ್ಲ ಇಲ್ಲ, ಇದು ಬಹಳ ಅರ್ಜೆಂಟ್ ವಿಷಯ. ನಮ್ಮ ಮಾವ ಅವ್ರು ಹೇಳಿದ್ರು ನಾವು ನಾಲ್ಕು ಜನ ಲವರ್ಸ್ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕಂತೆ. ನಾಲ್ಕು ಜನ ಲವರ್ಸ್ ಯಾರು? ಯಾಕೆ ನನ್ನ ಬಾಯಲ್ಲ ಎಲ್ಲ ಕೇಳಬೇಕಾ? ನೀವು ನಿಮ್ ಲೇಡಿ ಡಾಕ್ಟ್ರು, ನಾವು ನಮ್ಮ ಅದನ್ನೇ ಕಿಡ್ಕೊಂಡಿದ್ದೀವಿ. ಈ ಹೋಗ್ಲಿ, ಯಾವ ದೇವಸ್ಥಾನ ಅಂತ? ಅದು ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ಈ ಲೋಕದೆಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ಗಿಡದಲ್ಲಿ ಅಂದದ ಹೂವು ಕೆಸರಲಿ ನಗುವ ತಾವರೆ ಚೆಲುವು ಮುಳ್ಳಿನ ಗಿಡದಲ್ಲಿ ಅಂದದ ಹೂವು ಕೆಸರಲಿ ನಗುವ ತಾವರೆ ಚೆಲುವು ಸೊಬಗಿನ ಸಿರಿಯನ್ನು ಚೆಲ್ಲಿರುವೆ ಮಮಕೆಯ ಮಳೆಯ ಸುರಿದಿರುವೆ ಲಲ್ಲಲ್ಲಲ್ಲಲ್ಲ ಈ ಲೋಕದೆಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ನೀಲಿಯ ಬಾನಲಿ ತೇಲುವ ಮುಗಿಲು ಹಾರುವ ಹಕ್ಕಿಯ ಗಾನದ ಹೊನಲು ನೀಲಿಯ ಬಾನಲಿ ತೇಲುವ ಮುಗಿಲು ಹಾರುವ ಹಕ್ಕಿಯ ಗಾನದ ಹೊನಲು ಎಲ್ಲೆಡೆ ತುಂಬಿದೆ ಆನಂದ ಎಲ್ಲೆಡೆ ಪ್ರೇಮದ ಸಂಬಂಧ ಲಲ್ಲಲ್ಲಲ್ಲಲ್ಲ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ಬೆಟ್ಟದ ಕಲ್ಲಲ್ಲಿ ಜೇನಿನ ಹನಿಯು ಹಾವಿನ ಹೆಡೆಯಲ್ಲಿ ಹೊಳೆಯುವ ಮಣಿಯು ಬೆಟ್ಟದ ಕಲ್ಲಲ್ಲಿ ಜೇನಿನ ಹನಿಯು ಹಾವಿನ ಹೆಡೆಯಲ್ಲಿ ಹೊಳೆಯುವ ಮಣಿಯು ಸಂತಸ ಹರಿದಿದೆ ಈ ನೆಲದೆ ಅಂತರವೆಲ್ಲಿದೆ ಈ ಜಗದೆ ಲಲ್ಲಲ್ಲಲ್ಲಲ್ಲ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ನಿಮಗೊಂದು ವಿಷಯ ಹೇಳ್ಬೇಕಾಗಿತ್ತು, ಮರ್ತೇ ಬಿಟ್ನಲ್ಲ. ಪರವಾಗಿಲ್ಲ, ಜ್ಞಾಪಿಸ್ಕೊಂಡು ಹೇಳ. ಲೈಲಾ ಮಜ್ನು ಅಂದೆ ಗೊತ್ತಿಲ್ಲ ಅಂದ್ರಿ, ರೋಮಿಯೋ ಜೂಲಿಯೆಟ್ ಅಂದೆ ಗೊತ್ತಿಲ್ಲ ಅಂದ್ರಿ, ಇವತ್ತಿಂದ ನಾನೇ ನಿಮಗೆ ಮೇಷ್ಟು. ಯಾವುದಕ್ಕೆ?
ಪ್ರೇಮ ಪಠಾನ ಎ ಬಿ ಸಿ ಡಿ ಅಂತ ಶುರು ಮಾಡ್ತೀನಿ. ಮೊದಲನೇದು ಎ, ಇದು ಆಮೇಲೆ ಇದು ಬಿ. ಚೆನ್ನಾಗಿಲ್ಲ ರೀ. ಚೆನ್ನಾಗಿಲ್ವಾ? ಸಿ ಚಿನ್ ಚಿನ್. ಇದು ಸಿ, ಇದು ಸಿ ಸಿ. ಚೆನ್ನಾಗಿದ? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಇನ್ನು ಡಿ 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 ಡಿಕ್ಕಿ. ಒಂದು ಡಿಕ್ಕಿ ಕೊಡ್ಬಾರ್ದ್ರಿ? ಒಂದು ಡಿಕ್ಕಿ ಯಾಕೆ? ನಿಮ್ಗೆ ಎಷ್ಟು ಬೇಕು ಹೇಳಿ, ಕೊಡ್ತಾನೆ ಇರ್ತೀನಿ. ರೆಡಿ? ಇಲ್ಲ, ಎಷ್ಟು ಹೊತ್ತು ಅಂತ ಇರೋದು, ಮುಂದಿನ ಪಾಠಕ್ಕೆ ಹೋಗೋಣ. ಹತ್ರ ಬನ್ನಿ, ಕೈ ತೆಗೀರಿ, ತೆಗೀರಿ, ಹತ್ರ ಬನ್ನಿ, ಈ ಬನ್ನಿ, ಹಾಗೆ ಹಾಗೆ. ಈ ಎಂ ರೇ ಬರಲ್ಲ. ಸರಿ, ಹಾಗಾದ್ರೆ ನೀವು ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ. ತಂದ್ಕೊಳ್ಳಿ ರಘು, ಸಮಾಧಾನ ತಂದ್ಕೊಳ್ಳಿ. ಸಿಗುವಂತ ವಸ್ತು ಕಳೆದೋಗಿದ್ರೆ ಬೇರೆ ತರಬಹುದು, ಆದ್ರೆ ಇದು ಸಿಗುವಂತದ್ದಲ್ಲ. ತಿಳಿದು ತಿಳಿದು ನೀವು ಅಳ್ತಾ ಇದ್ರೆ ಹೇಗೆ? ಇಲ್ಲ ಇಲ್ಲ, ನನ್ ಕೈಲಿ ನಂಬೋದಕ್ಕೆ ಸಾಧ್ಯ ಇಲ್ಲ ಸರ್. ರಘು ಜೀವನದಲ್ಲಿ ಇಂಥ ಟ್ರಾಜಡಿ ಆಗ್ಬಾರ್ದಾಗಿತ್ತು ಸರ್. ರಾಮು, ಕೆಟ್ಟ ಗಳಿಗೆ ಯಾರನ್ನ ಬಿಡುತ್ತಪ್ಪ ಸರ್? ನಾ ರಘು ನೋಡ್ಬೋದಾ ಸರ್, ಒಂದೇ ಒಂದ್ಸಲ ನೋಡ್ಬೋದಾ ಸರ್? ನಡಿಯಪ್ಪ ನಡಿ. ರಾಮು, ರಾಮು, ಸ್ನೇಹಿತನಿಗೆ ಸಮಾಧಾನ ಹೇಳೋದನ್ನು ಬಿಟ್ಟು ನೀವು ಮಕ್ಕಳಾಗಿ ಅಳ್ತಾ ಇದ್ರೆ ಹಾಗೆ ನೋಡಿ. ಔಷಧಿ ಕುಡಿಯೋಲ್ಲ ಅಂತಾರೆ, ಹೊಟ್ಟೆಗೇನು ಆಹಾರ ತಗೊಳ್ಳಲ್ಲ ಅಂತಾರೆ, ಯಾವಾಗಲೂ ಹೀಗೆ ಮೂಕರ ಕೂತು ಕಣ್ಣೀರು ಸುರಿಸ್ತಾ ಇರ್ತಾರೆ. ಹೀಗಾದ್ರೆ ದೇಹ ಸ್ಥಿತಿ ಏನಾಗುತ್ತೆ? ನೀವು ಅದ್ರ ಸ್ವಲ್ಪ ಹೇಳಿ. ಏನಪ್ಪ ರಘು, ಏನು ರಾಮು, ಏನಪ್ಪ ಮಾಡಲಿ ನಾನು ಇವಾಗ? ನನಗೂ ತಂದೆ ತಾಯಿ ದಿಕ್ಕು ದೆಸೆ ಅಂತ ಯಾರಾದ್ರೂ ಇದ್ದಿದ್ರೆ ನನಗಿಷ್ಟು ಸಂಕಟ ಆಗ್ತಾ ಇರ್ಲಿಲ್ವೋ ಏನು? ನನಗಿದ್ದವಳ ಒಳೊಬ್ಳೆ ತಾಯಿ ತನ್ನ ಒಡಲಲ್ಲಿ ಮಗುನ ಬೆಳೆಸೋ ಹಾಗೆ
ನಾನ್ ನನ್ನ ಮಡಲಲ್ಲಿ ಅವಳನ್ನ ಬೆಳೆಸ್ದೆ. ಅವಳ ನಗು ನರದಾಟದಲ್ಲೇ ನನ್ನ ಆನಂದ ಸಂತೋಷನ ಕಂಡೆ. ಈಗ ಯಾವ ಸಂತೋಷನ ಕಾಣಲಿ, ಯಾವ ಆನಂದ ಅನುಭವಿಸಲಿ? ಬದುಕಿ ನೋವನ್ನು ಅನುಭವಿಸೋದಕ್ಕಿಂತ ಸತ್ತರೆ ಆತ್ಮಕ್ ಶಾಂತಿ ಸಮಾಧಾನ ಎಲ್ಲ ಸಿಗುತ್ತೆ ಅಂತ ಕಾಣುತ್ತೆ. ತಂಗಿ ಜ್ಞಾಪಕ ಇದೆಯಾ ಅಣ್ಣ ನಿನಗೆ? ಓಹೋ, ಹೊಸದಲ್ವೇನಮ್ಮ ನೀನು? ಏನಣ್ಣ ಆಯ್ತು, ಏನಣ್ಣ ನಿನ್ ದುರವಸ್ಥೆ ಇದು? ಇದು ನೋಡೋದಕ್ಕ ನಾನು ಇಷ್ಟು ದೂರ ಬಂದೆ, ಇದಕ್ಕೋಸ್ಕರ ನಾನು ಅವತ್ತು ನಿನ್ನನ್ನು ಉಳಿಸಿದ್ದು. ಅಣ್ಣ, ಎಂಥ ಪರಿಸ್ಥಿತಿ ಬಂದರೂ ಪ್ರಾಣಕ್ಕೆ ಮಾತ್ರ ಅಪಾಯ ಮಾಡ್ಕೋಬಾರ್ದಮ್ಮ ಅಂತ ಅವತ್ತು ನೀನು ನನಗೆ ಹೇಳಿ ಇವತ್ತು ನೀನೇ ಆ ದಾರಿ ಹಿಡಿತಾ ಇದ್ದೀಯ ಅಣ್ಣ. ನೀನು ನಾನು ತಂಗಿ ಇರೋದು ಮರ್ತುಬಿಟ್ಟೆ ಅಣ್ಣ. ನೀನು ಅಣ್ಣ, ಅಣ್ಣ ಈ ತಂಗಿ ಮೇಲೆ ಸ್ವಲ್ಪ ನೀನ್ ಕರುಣೆ ತೋರಿಸಿ ನಿನ್ ಸೇವೆ ನಾನು ಮಾಡೋದಿಕ್ಕೆ ಒಂದು ಒಂದು ಅವಕಾಶ ಕೊಡೋಣ ನನಗೆ. ಏನಣ್ಣ, ಏನಣ್ಣ, ಹೂ ಅಣ್ಣ ಮಾತಾಡೋಣ, ಹೂ ಅಣ್ಣ ಅಣ್ಣ ನೀವು ಮಾತ್ಕೊಡೋಣ. ಏನಂದ್ರೆ ನೀವು ಸ್ವಲ್ಪ ಹೇಳಿ, ನೀವೆಲ್ಲ ಸ್ವಲ್ಪ ಹೇಳ್ಬಾರ್ದೆ. ರಘು ಹೂನ್ನು ನಮಗೋಸ್ಕರ ಹೂನ್ನು ಹೂನ್ನು ರಘು, ಹಾಗೆ ನಿನಗೋಸ್ಕರ ನಿಮ್ಮೆಲ್ರಿಗೋಸ್ಕರ ನಿಮ್ಮೆಲ್ರಿಗೋಸ್ಕರ ನಾನು ಇವತ್ತು ಬದುಕ್ತೀನಿ. ಬನ್ನಿ ಡಾಕ್ಟರ್, ನನಗೆ ಔಷಧಿ ಕೊಡಿ, ಇಂಜೆಕ್ಷನ್ ಕೊಡಿ, ಆಹಾರ ಕೊಡಿ, ಏನು ಬೇಕಾದರೂ ಕೊಡಿ. ನೀವು ಹೇಳ್ದ ಹಾಕಿ ಕೇಳ್ತೀನಿ, ನನ್ನ ಬದುಕಿಸ್ಕೊಡಿ, ನನ್ನ ತಂಗಿಗೋಸ್ಕರ ನನ್ನ ಬದುಕಿಸ್ಕೊಡಿ ಡಾಕ್ಟರ್, ನನ್ನ ಬದುಕಿಸ್ಕೊಡಿ. ನಾನು ಇವತ್ತು ಬದುಕಬೇಕು, ನಾನು ಬದುಕಬೇಕು, ನಾನು ಬದುಕಬೇಕು. ಎಸ್ ಡಾಕ್ಟರ್. ಡಾಕ್ಟರ್, ಇವರು ಇಂಜೆಕ್ಷನ್ ತಗೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ರು. ಬಹಳ ಸಂತೋಷ ಸಿಸ್ಟರ್. ವೆರಿ ಗುಡ್. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು. ದೊಡ್ಡ ಮನ್ಸು ಮಾಡಿ ಹೂ ಅಂದ್ರೆ ಅದೇನ್ ಹೇಳಿ ಡಾಕ್ಟರ್? ನಿಮ್ಮನ್ನ ನೋಡಿದ ತಕ್ಷಣ ರಘು ತಮ್ಮ ತಂಗಿನೇ ಬಂದ್ರು ಅಂತ ಭ್ರಮೆ ಪಟ್ರು, ಎಷ್ಟೋ ಸಡಗರ ಪಟ್ರು. ಅವ್ರು ಸ್ವಲ್ಪ ಹುಷಾರಾಗೋವರೆಗೂ ನೀವು ಅವ್ರ ತಂಗಿ ತರ ನಡ್ಕೊಂಡ್ರೆ ಸಾಕು. ನಡ್ಕೊಳ್ಳೋದೇನ್ ಬಂತು ಡಾಕ್ಟರ್? ರಘು ನಿಜವಾಗ್ಲೂ ನಮ್ಮ ಅಣ್ಣ ಡಾಕ್ಟರ್. ಹೌದು ಅಂದ್ರೆ ನಮ್ಮ ಮದ್ವೆಗೆ 6 ತಿಂಗಳ ಹಿಂದೆ ನಡೆದಿತ್ತು. ಒಂದ್ ದಿವ್ಸ ನಾನು ಏನ್ ಮಾಡ್ತಾ ಇದ್ದೀಯ? ತಾಯಿ ಬಿಟ್ಟು ಸಾಯ್ದಕ್ ಬಂದಿದ್ಯಾ? ಬುದ್ಧಿಗಿದ್ದೀಯಾ? ನನ್ಗೆ ನಿಮ್ ಕಾಲ ಬಿಟ್ಟು ಬೆಳ್ಕೋತೀವಿ. ನನ್ ಸಾಯ್ದಕ್ ಬಿಟ್ಬಿಡಿ, ನನ್ ಸಾಯೋದಕ್ ಬಿಟ್ಬಿಡಿ. ಹೇಳಮ್ಮ, ಹೇಳಮ್ಮ, ಏನಾಯ್ತು ಹೇಳಮ್ಮ. ನನ್ನಿಂದ ನಿನಗೇನಾದ್ರೂ ಸಹಾಯ ಆಗಬೇಕಿದ್ರೆ ಖಂಡಿತ ಮಾಡ್ಕೊಡ್ತೀನಿ. ಆಗ್ಬೇಕಾದೆಲ್ಲ ಆಗೋಯ್ತಣ್ಣ, ಇನ್ನೇನು ಉಳ್ದಿಲ್ಲ. ನಮ್ಮಮ್ಮ ಕುರುಡಿ ಕಣ್ ಕಾಣ್ಸಲ್ಲ. ನನ್ಗೊಬ್ಬಣ್ಣ ರಘು ಅಂತ ಇದ್ದ, ಅವ್ನು ಹೇಳ್ರಿಲ್ಲಿದ್ದ, ಆದ್ರೆ ಅವ್ನ್ ಸತ್ತೋಗ್ಬಿಟ್ಟ ಅಂತ ಇವತ್ ತಂದೆ ಬಂದ್ಬಿಡ್ತಣ್ಣ. ಜೊತೆಲಿ ಅವ್ನ ಹಾಕೊಳ್ತಾ ಇದ್ದ ಬಟ್ಟೆ ಎಲ್ಲ ಕಳ್ಸ್ಬಿಟ್ಟಿದ್ದಾರೆ. ನಮ್ಮಮ್ಮ ನಮ್ಮಣ್ಣ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಹಾಕ್ಬಿಟ್ಟಿದ್ದಾಳೆ ಮನೇಲಿ. ಈ ವಿಷಯ ಅವ್ಳಗ್ ತಿಳಿಸಿದ್ರೆ ತಕ್ಷಣ ಅವಳು ಸತ್ತೋಗ್ತಾಳಣ್ಣ. ಅದಕ್ಕೆ ಅವಳಗ್ ಮುಂಚೆ ನಾನೇ ಹುಟ್ಟಬೇಡ ಅಂತ ಇಲ್ಲಿಗೆ ಬಂದ್ರೆ ನನ್ ಕೈಬೇಡಣ್ಣ, ನಾನ್ ಸತ್ತೋಗ್ಬೇಕು. ಸಮಾಧಾನ ತಂದ್ಕೊಂಬ. ನನ್ನ ಹೆಸರು ಕೂಡ ರಘು ಅಂತ ಅಮ್ಮ, ನನ್ನ ನಿನ್ನ ಅಣ್ಣ ಅಂತ ತಿಳ್ಕೊ.
ಬನ್ನಿ, ನಾನು ಹೇಳ್ತೀನಿ, ಬಮ್ಮ ಬಮ್ಮ. ಅಮ್ಮ ಅಮ್ಮ, ಯಾರು ಬಂದಿದ್ದಾನೆ ನೋಡು, ಅಣ್ಣ ಬಂದಿದ್ದಾನಣ್ಣ, ಅಣ್ಣ ಬಂದಿದ್ದಮ್ಮ, ಅಮ್ಮ ಅಮ್ಮ ಸಮಾಧಾನ ಮಾಡಿಕೊಂಡೆ. ಅವತ್ತಿಂದ ಅಣ್ಣ ಇಲ್ಲ ಅನ್ನೋ ಕೊರಗೆಯೇ ಮರ್ತೋಯ್ತು ನನಗೆ. ಎಷ್ಟು ಜನ್ಮಗಳಲ್ಲಿ ನೀನು ಅವನು ಒಡಹೊಟ್ಟಿದ ತಂಗಿ ಆಗಿದ್ಯೋ ಏನು, ಅದಕ್ಕೆ ನಿಮ್ಮಿಬ್ಬರ ಮನಸ್ಸಲ್ಲೂ ಅಂಥ ಪವಿತ್ರವಾದ ಭಾವನೆ ಬಂತು? ಸತ್ಯ ಹೇಳಿದ್ರಿ ವಸದ. ರಘು ಮನೆಗೆ ಬಂದಮೇಲೆ ಯಾವುದೇ ಕಾರಣಕ್ಕಾಗಲಿ ಅವನ ತಂಗಿ ಸುಧಾ ಇಲ್ಲ ಅನ್ನೋ ಕೊರತೆ ಅವನಿಗೆ ಕಾಣ್ಕೊಡ್ದು, ಹಾಗೆ ನೋಡ್ಕೋಬೇಕು ನೀನು ಅವನ್ನ. ಅದಕ್ಕಿಂತ ಪುಣ್ಯವಾದ ಕೆಲಸ ಇನ್ನೇನಿದೆ ಹೇಳಿ ನನಗೆ. ನೀವು ರಘು ತಂಗಿ ಸುಧಾನ್ ಯಾವತ್ತಾದ್ರೂ ನೋಡಿದ್ರೇನು? ಓಹೋ, ರಘು ಜೊತೆಗೆ ನಮ್ಮ ಮನೆಗೆ ಬಂದಾಗೆಲ್ಲ ಆ ಹುಡುಗಿ, ನೀವು ನಮ್ಮ ಜೊತೆಲಿ ಬಂದ್ಬಿಡಿ, ಎಲ್ಲರೂ ಒಟ್ಟಾಗಿರೋಣ ಅಂತ ಎಷ್ಟೋ ಸಲ ಕೇಳ್ಕೊಂಡ್ಲು, ಆದ್ರೆ ನಾನೇ ಒಪ್ಪಲಿಲ್ಲ. ಯಾಕೆ? ಅಪ್ಪ ಅಮ್ಮ ಇದ್ ಮನೆ ಬಿಟ್ಟು ಬರಬಾರ್ದು ಅಂತ ಹಠ ಮಾಡಿದೆ. ಆದ್ರೆ ನಮ್ಮ ಸೋದರತ್ತೆ ನನ್ನ ನೋಡಕ್ಕೆ ಬಂದಾಗ ನನ್ನ ಹಠ ಎಲ್ಲ ನಡೆಯದೆ ಹೋಯ್ತು. ವಯಸ್ಸಿಗೆ ಬಂದ ಹುಡುಗಿ ಒಂಟಿಯಾಗಿರ್ಬೋದೆ ಅಂತ ನಾನು ಬೈದು ಅವ್ರ ಹಳ್ಳಿಗೆ ನಾನು ಕರ್ಕೊಂಡು ಹೊರಟೋದ್ರು. ಆಮೇಲೆ ನೀವು ರಘು ನೋಡ್ಲಿಲ್ಲ ಹೊಸದಾರ? ಇಲ್ಲ, ಕಾಗದ ಬರೆಯೋಣ ಆದ್ರೆ ಅಡ್ರೆಸ್ ಕೂಡ ನನಗೆ ಗೊತ್ತಿರಲಿಲ್ಲ. ಸುಧಾ ಹೋದ್ಲು, ವಸುಧಾ ಬಂದ್ಲು, ಆ ತಂಗಿ ತನ್ನ ಹಿಂದೆ ಕರ್ಕೊಂಡು ಹೋಗ್ತಿದ್ದ ಅಣ್ಣನ ಈ ತಂಗಿ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಲು. ದೇವರ ಲೀಲೆ ಎಂಥ ವಿಚಿತ್ರವಾದ್ದು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಅಣ್ಣ. ಇವಾಗ ಹೇಗಿದ್ದಾರೆ ಡಾಕ್ಟರ್? ಎಷ್ಟೋ ವಾಸಿ, ನಾಳೆನೂ ನಾಳೆದ್ದು ಡಿಸ್ಚಾರ್ಜ್ ಮಾಡ್ಬೋದು. ಡಾಕ್ಟರ್, ನಿಮ್ಮ ಶ್ರಮ ವ್ಯರ್ಥ ಆಗಲಿಲ್ಲ, ಹಗಲು ರಾತ್ರಿ ಶುಶ್ರೂಷೆ ಮಾಡಿ ರಘುನ ಉಳಿಸ್ಕೊಂಡ್ಬಿಟ್ರಿ. ನಾನಾ? ಯಾಕ್ರಿ ಸುಳ್ಳು ಸುಳ್ಳೆ ಹೊಗಳ್ತೀರ? ನನ್ನವ್ರು ನನಗೆ ಉಳಿಸ್ಕೊಟ್ಟಿದ್ದ ದೇವತೆ ಇವರು. ನೋಡಿ, ನಿಮ್ಮ ಅಣ್ಣನಿಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ಏನದು ಹೇಳಿ. ಇಲ್ಲಿಂದ ನೇರ ನಿಮ್ಮ ಕ್ವಾರ್ಟರ್ಸ್ಗೆ ಕರ್ಕೊಂಡೋಗಿ. ಅವ್ರ ಮನೆಗೆ ಹೋದ್ರೆ ಹಳೆ ನೆನಪಾಗಿ ಮತ್ತೇನಾದ್ರೂ ಆದಿತ್ತು. ಇದನ್ನ ನಾವಾಗ್ಲೇ ನಿರ್ಧಾರ ಮಾಡ್ಬಿಟ್ವಿ ಡಾಕ್ಟರ್. ಇಸ್ ಇಟ್? ಥ್ಯಾಂಕ್ ಯು, ಥ್ಯಾಂಕ್ ಯು ರಾಮು. ಹೋಗಿ ಸೇದ. ಮಗ
ಹುಷಾರಾಗಿ ಮನೆಗೆ ಬರೋ ಹಾಗಾದ್ಯಲ್ಲ ಅಂತ ನಾವು ಸಂತೋಷವಾಗಿದ್ರೆ ಈ ದುಃಖ ಇನ್ನೂ ನೀವು ಬರ್ತಿಲ್ವಾ? ಏನಣ್ಣ, ನೀನು ಕಳೆದಿದ್ದೀನೆಲ್ಲ ಮರ್ತಿ ಬಿಡು ಅಂತ ಎಷ್ಟು ಸಲ ನಾನು ನೀನ್ ಕೇಳ್ಕೊಂಡಿದ್ದೀನಿ. ಈ ರೀತಿ ಹತ್ತು ಹತ್ತು ನಿನ್ನ ಆರೋಗ್ಯನೆಲ್ಲ ಹಾಳು ಮಾಡ್ಕೊತಾ ಇದೆಯಲ್ಲಣ್ಣ. ಏನಮ್ಮ ಮಾಡ್ಲಿ, ನಾನು ಅವಳನ್ನ ಮರ್ತು ಬಿಡಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೀನಿ. ಕಣ್ಣು ಮುಚ್ಚಿದ್ರೆ, ನಿಂತ್ರೆ, ಕೂತ್ರೆ ಅವಳ ರೂಪ ಎದುರು ಬಂದು ನಿಂತಾಗುತ್ತೆ. ನನ್ನ ಹೃದಯವೇ ಹೊಡೆದು ಚೂರು ಚೂರು ಆಗುತ್ತಾ ಇದೆ. ಅಯ್ಯೋ, ಅವಳ ಜೊತೆನೆ ನಾನು ಹೊರಟು ಹೋಗಿದ್ರೆ ಚೆನ್ನಾಗಿ. ಇನ್ನೊಂದ್ಸಲ ನೀನ್ ಈ ರೀತಿ ಮಾತಾಡಿದ್ರೆ ನಾನು ಇಲ್ಲಮ್ಮ, ದಯವಿಟ್ಟು ಇನ್ಮೇಲೆ ಹುಡುಗಾಟಕ್ಕೂ ಅಂತ ಮಾತಾಡ್ಬೇಡಿ. ನಾನು ಅವಳನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತೀನಮ್ಮ, ಮರೆಯೋದಕ್ಕೆ ಪ್ರಯತ್ನ ಪಡ್ತೀನಯ್ಯ. ಪ್ರಯತ್ನ ಪಡೋದಲ್ಲ, ನೀನು ಅವಳನ್ನ ಮರಿಲೇಬೇಕು. ಹೌದು, ಮರಿಲೇಬೇಕು. ಯಾಕೋ ಇವತ್ತಿನಿಂದ ನಮ್ಮ ಮೂರು ಜನದ ಬಾಳಲು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ಬೇಕು. ಆಗ್ಬೇಕು. ನಾವು ಮೂರು ಜನವು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಇರ್ಬೇಕು, ಇರ್ಬೇಕು, ಇರ್ಬೇಕು ತಾನೆ. ನಗೋ ನಗಣ್ಣ, ನಗೋ ರಘು, ನಗಣ್ಣ ನಗೋ, ನಗಣ್ಣ ನಗೋ, ರಘು ನಗಣ್ಣ ನಗ್ತಿನಮ್ಮ, ನಗ್ತಿನಮ್ಮ, ನಗ್ತಿನಪ್ಪ, ನಗ್ತಿ. ಅಕ್ರೆಯಿಂದ ಕಾಣೋ ನಿನ್ನಂತಹ ಸ್ನೇಹಿತ, ವಾತ್ಸಲ್ಯದಿಂದ ಕಾಣೋ ಇಂಥ ತಂಗಿ ಇರಬೇಕಾದ್ರೆ ನಾನು ಯಾಕೆ ಕಡಬೇಕು? ಹಾ, ಯಾಕೆ ಕಡಬೇಕು? ನಾನು ನಗ್ತೀನಿ. ವಸುಧಾ, 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 ಸುಧಾ, ಸುಧಾ. ಹಾಗಾದ್ರೆ ಇನ್ನು ಮೇಲೆ ನಾನು ನಿನ್ನ ಸುಧಾ ಅಂತ ಕರೀತೀನಿ. ಸುಧಾ ಅಂತ ಕರೀತೀನಿ. ತಂಗಿ ನಾನ್ ಬರ್ತೀನ, ನಾನ್ ತುಂಬ್ಕೊಡ್ತೀನ, ನಾನ್ ತುಂಬ್ಕೊಡ್ತೀನಿ. ನನ್ಗೆ ಅದಕ್ಕಿಂತ ಭಾಗ್ಯ ಇನ್ನೇನೆಲ್ಲ ಇದೆ, ನಾನ್ ತುಂಬ್ಕೊಡ್ತೀನಿ. ಇನ್ನು ನಾನ್ ನೆಮ್ಮದಿಯಾಗಿರ್ತೀನಪ್ಪ, ನೆಮ್ಮದಿಯಾಗಿರ್ತೀನಯ್ಯ. ಮಿಸ್ಟರ್ ರಾಮು, ನಾಳೆಯಿಂದ ಇವ್ರನ್ನ ಕೆಲಸ ಕರ್ಕೊಂಡು ಹೋಗ್ಬೋದು. ಹಿ ಇಸ್ ಆಲ್ ರೈಟ್. ಸಂತೋಷ ಏನ್ರಿ? ತುಂಬಾ ಸಂತೋಷ ಡಾಕ್. ಬರೀ ಬಾಯಲ್ಲಿ ಹೇಳಿದ್ರೆ ಆಯ್ತಾ? ಹೋಗಿ ಕಾಫಿ ಗಿಫಿ ತಗೊಂಬನ್ನಿ. ರೆಡಿ? ಓ, ಕೊಡಿ ಕೊಡಿ, ತಗೊಳ್ಳಿ. ಥ್ಯಾಂಕ್ ಯು. ಇನ್ನೊಂದು ವರ್ಷ ಆಗುತ್ತೆ ಮತ್ತೆ ನಿಮ್ ಕೈಯಲ್ಲಿ ಕಾಫಿ ಕುಡಿಯೋದಕ್ಕೆ. ಯಾಕೆ ಮರ್ತೆ ಹೋಗಿತ್ತು ರಘು? ಬೆಳಗ್ಗೆ ಯಜಮಾನ್ರು ಫೋನ್ ಮಾಡಿದ್ರು, ಡಾಕ್ಟರ್ ನೆಕ್ಸ್ಟ್ ವೀಕ್ ಲಂಡನ್ಗೆ ಹೋಗ್ತಾರಂತೆ.
ಅದೇ ನಿತ್ಯಕ್ಕಿದ್ದಾಗೆ ಇಲ್ಲಿ ನಿತ್ಯ ಅವ್ರ ಮುಖ ನೋಡಿ ಬೋರ್, ಅದಕ್ಕೆ ಸ್ವಲ್ಪ ಚೇನ್ ಸಿಗ್ಲಿ ಅಂತ. ಮತ್ತೆ ಯಾವಾಗ ಬರ್ತೀರಿ ಡಾಕ್ಟರ್? ಹ್ಮ್, ನಾನ್ ಬರಲ್ಲ. ಯಾಕೆ? ಇಲ್ಲಿ ಬಂತು ಅಂದ್ರೆ ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ, ನಿಮ್ಮನ್ನ ನೋಡಿದ್ರೆ ಮಾತಾಡ್ಬೇಕು ಅನ್ಸುತ್ತೆ, ಮಾತಾಡಿದ್ರೆ ಮದುವೆ ಮಾಡ್ಕೋಬೇಕು ಅನ್ಸುತ್ತೆ. ಅದಕ್ಕೆ ಎಲ್ರು ಮರೆತು ಹಾಯಾಗಿ ಅಲ್ಲೇ ಇರೋಣ ಅಂತ ಬರ್ತೀನಿ. ಮತ್ತೆ ಮೈ ಡಿಯರ್ ಪೇಷಂಟ್, ಬರ್ತೀನಿ. ಒಳ್ಳೇದು ಡಾಕ್ಟರ್. ಫಾರಿನ್ ಇಂದ ಬರೋದು ಕನಿಷ್ಠ ಪಕ್ಷ ಇನ್ನು 2 ವರ್ಷನಾದರೂ ಆಗುತ್ತೆ. ಅದುವರೆಗೂ ನೀವು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಇಟ್ಕೊಳ್ಳೋದು ಒಳ್ಳೇದು. ಇನ್ ಯಾವ ಯೋಚನೆಯನ್ನು ತಲೆ ಕಚ್ಚಿಸ್ಕೋಬೇಡಿ, ಸದಾ ಸಂತೋಷವಾಗಿರೋಕೆ ಪ್ರಯತ್ನ ಮಾಡಿ. ಏನು, ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನಿಮ್ಮ ಪಾಡಿಗೆ ನೀವು ಮೌನ ಗೌರಿ ಹಾಗೆ ತಲೆ ಆಡಿಸ್ತಾನೆ ಇದ್ದೀರಲ್ಲ, ಮಾತಾಡಿ. ಏನ್ ಮಾತಾಡ್ಲಿ? ಅಯ್ಯೋ ದೇವ್ರೆ, ಮುಖ ಕೊಟ್ಟು ಮಾತಾಡಿ. ಅರೆ ರೀ, ಅಳ್ತಾ ಇದ್ದೀರ ಹೆಣ್ಮಕ್ಕಳ ಹಾಗೆ. ನಾನೇ ಅಳ್ತಾ ಇಲ್ಲ, ನೀವ್ ಯಾಕೆ ಅಳ್ತಿದ್ದೀರಿ? ನೀವ್ ಹೀಗಿದ್ರೆ ನಾನ್ ಫಾರಿನ್ ಹೋಗೋ ಪ್ರೋಗ್ರಾಮೇ ನಿಲ್ಲಿಸ್ಬಿಡ್ತೇನೆ. ಇಲ್ಲ ಡಾಕ್ಟರ್, ದಯವಿಟ್ಟು ಹಾಗೆ ಮಾಡ್ಬಿಡಿ. ನೀವು ನಗು ನಗ್ತಾ ಕಳ್ಸಿದ್ರೇನೆ ನಾನು ಹೋಗೋದು. ಹೋಗಿದ್ ಬನ್ನಿ ಡಾಕ್ಟರ್. ನೀವು ನನ್ನ ಡಾಕ್ಟರ್ ಅಂದ್ರೆ ನಾನ್ ನಿಮ್ಮನ್ನ ಪೇಷಂಟ್ ಅಂದ್ಬಿಡ್ತೀನಿ ಅಷ್ಟೇ. ಅನ್ನಿ ಡಾಕ್ಟ್ರೆ, ನೀವೇನಂದ್ರು ನನ್ನ ಸಂತೋಷ. ಗಂಟೆ ಎಂಟಾಯ್ತು. ಆದ್ರೇನು? ಕಾಫಿ ರೆಡಿ? ಕಾಫಿಗ್ ಮುಂಚೆ ಗುಡ್ ಮಾರ್ನಿಂಗ್ ಹೇಳ್ದ್ಯಾ? ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇದೇನು 2 ಲೋಟ ಯಾರ್ಯಾರಿಗೆ? ನಿಮ್ಗೊಂದು ನನಗೊಂದು. ರಘು ಕೊಟ್ಟಾಯ್ತಾ? ಓ, ಅವನಾಗೆ 2 ಡೋಸ್ ಕಾಫಿ ಕುಡ್ದಾಯ್ತು. ನೋಡು, ನಿಜವಾಗ್ಲು ನೀ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನೀವ್ ಕೈ ಹಿಡ್ಕೊಂಡಾಗ ಬಿಡಿ ಅಂತ ಹೇಳ್ಬಾರ್ದು. ಅಷ್ಟೇ ತಾನೆ? ಅದನ್ನ ಹೇಳ್ತಾನೆ ಇರ್ತೀನಿ. ಅದಲ್ಲ, ರಘುನ್ ಮಾತ್ರ ಚೆನ್ನಾಗಿ ನೋಡ್ಕೊ. ಯಾಕೆಂದ್ರೆ ಅವನ್ ಹಸು ಮಗು ಅಂತ. ಅವನ್ ಮನಸ್ಸಿಗೆ ಬೇಜಾರಾದ್ರೆ ದೇವ್ರ ಮನಸ್ಸಿಗೆ ಬೇಜಾರಾದಾಗೆ. ನಮ್ಮ ಅಣ್ಣನ್ನ ನಾನ್ ಚೆನ್ನಾಗಿ ನೋಡ್ಕೊಂತೀನಿ, ನೀವ್ ನನ್ ಚೆನ್ನಾಗಿ ನೋಡ್ಕೊಳ್ಳಿ. ನಿನ್ನೆ ನಾ ಚೆನ್ನಾಗಿ ನೋಡ್ಕೊಂಡೆ ಇರೋದು? ಯಾಕೆ ಯಾಕೆ ಯಾಕೆ? ಅಲ್ಲ ರೀ, ಹೆಂಗಸೆಲ್ಲ ಹಣೆ ಕುಂಕುಮ ಇಟ್ಕೋತಾರೆ, ನೀವೇನು ಇಲ್ಲಿ ಕುಂಕುಮ ಇಟ್ಕೊಂಡಿದ್ದೀರಾ? ಓ, ಇದಾ? ಇದು ನನ್ನ ರಾತ್ರಿ, ನಿಮ್ದೇನೆ ಅಂದ್ರೆ. ಹೊಸದ ಹೊಸದ ಅಯ್ಯ, ಹೇಳೋದಿದ್ರೆ ಪೂರ್ತಿ ಹೇಳು, ಅರ್ಧಂಪರ್ಧ ಹೇಳಿ ನಮ್ಮನ್ನ ಕೊಲ್ಬೇಡ. ಅಷ್ಟೇನ್ರವ ನನಗ್ ಗೊತ್ತಿರೋದು, ಈಗ ಈ ಒಮ್ಮ ಅಣ್ಣ ಅಣ್ಣ ಅಂತ ಹಿಂದಿಂದೆ ತಿರುಗ್ತಿರ್ತಾಳೆ, ಆವ ಏನು ತಾಳೆ ಆಗ್ತಾ ನನ್ ಚಟ ಮಾಡ್ಕೊಂಡು ಹಿಂದಿಂದೆ ತಿರುಗ್ತಾ ಇರ್ತಾನೆ. ಗಂಡ ಏನಂತಾನೆ ಅನ್ನೋದೇನು? ಅಣ್ಣನ ತಿಂಡಿ ಕೊಟ್ಟ, ಅಣ್ಣನ ಕಾಫಿ ಕೊಟ್ಟ, ಅಣ್ಣನ ಹುಷಾರಾಗಿ ನೋಡ್ಕೋ ಅಂತಿರ್ತಾರೆ. ಓ ಸುಬ್ಬಿ, ಅಣ್ಣನು ಇವನು ಅನುಮಾನನೇ ಇಲ್ಲ. ಮದುವೆಗೆ ಮುಂಚೆ ಇವಳಿಗೂ ಅವಳಿಗೂ ಸ್ನೇಹ ಇರ್ಲೇಬೇಕು. ಅದಕ್ಕೆ ಅಣ್ಣ ತಂಗಿ ಅಂತ ಆಟ ಕಟ್ಟಿ ಆ ಮ್ಯಾನೇಜರ್ ಕಣ್ಣಿಗೆ ಮಣ್ಣೆರಿಸ್ತಾ ಇರೋದು. ಪತಿವ್ರತೆ ಅಂದ್ರೆ ಹೀಗಿರ್ಬೇಕು. ಈಶ್ವರನ್ಗೆ ಅಕ್ಕ ಪಕ್ಕ ಗಂಗೆ ಗೌರಿ ಇದ್ದ ಹಾಗೆ, ಆ ಸಾಧ್ವಿಗೆ ಈ ಕಡೆ ರಾಮ, ಆ ಕಡೆ ರಘುರಾಮ. ಏನ್ರಿ ಸಾಧ್ವಿ ಮಡಿಗಳ, ಯಾವಾಗ ನೋಡುದು ಇನ್ನೊಬ್ರು ವಿಷಯವೇ ಆಗೋಯ್ತಲ್ರಿ ಗೋಪಿಗಳ. ನೀವು ಕಿರ್ಬ ಕತ್ತಿಗಿರ್ಬ. ಕೇಳಿದ್ರೇನ್ರಿ ಕೇಳಿದ್ರೇನ್ರಿ, ನೀವು ಆಡೋ ಮಾತನ್ನು ಕೇಳಿ ಕೆಲಸದೊಳ್ಳಕ ತಾಯ್ದಾಳೆ. ನಾಳೆ ನಿಮ್ಮ ಬಾಳ ನೋಡಿ ಊರೇ ನಗುತ್ತೆ. ನೀವು ಹೆಣ್ಣು ಅಂತ ಹುಟ್ಟಿದ್ರಪ್ಪ, ನೀವು ಗಂಡು ಅಂತ ಹುಟ್ಟಿದ್ದೀರಪ್ಪ. ನಿಮ್ಮನ್ನ ಈ ಮನೇಲಿ ನಿಮ್ಮ ಮುಖ ನೋಡ್ಕೊಂಡು ಜಗಳ ಆಟಾಡ್ಕೊಂಡು ಕರ್ಮ ಕಟ್ಕೊಳ್ಳೋದಕ್ಕಿಂತ ನರ್ಸಿಂಗ್ ಹೋಮ್ನಲ್ಲಿ ರೋಗಿಗಳ ಸೇವೆ ಏನಾದ್ರೂ ಮಾಡಿದ್ರೆ ಪುಣ್ಯ ಏನಾದ್ರೂ ಬರುತ್ತೆ.
ಆಗಿ ನಾನೀ ಮನೆ ಬರಲ್ಲ. ಇದಕ್ಕೇನ್ ಮಾಡ್ತೀರಾ? ನಾನೀ ಮನೆ ಬರಲ್ಲ. ಬರ್ದೇನ್ ಹೋಗ್ತೀರಿ ಹೋಗ್ರಿ. ನಾನು ಬರೋದೇ. ಹಾ ನೋಡಮ್ಮ, ಅವ್ರ ಮನೆ ವಿಷಯ ಎಲ್ಲ ಕೇಳ್ತೀವಿ ಅಂತ ನೀನೇನು ತಿಳ್ಕೊಬೇಡ, ಅವ್ರಿಗೂ ಏನು ಹೇಳ್ಬೇಡ. ಅವ್ರ ವಿಷಯ ನಮ್ಗೆ ಯಾಕೆ ಹೊತ್ತೋಗ್ದೆ ಅಷ್ಟೇ. ಹೋಗುವಾಗ ಅಲ್ಲಿ ಅನ್ನ ಇದೆ ತಗೊಂಡು, ಸ್ವಲ್ಪ ಉಪ್ಪಿನಕಾಯಿ ಕೊಟ್ಟು ಕಳಿಸು. ರಸು ನಂಗೆ ತುಂಬಾ ಇಷ್ಟ. ಸ್ವಲ್ಪ ಸ್ವಲ್ಪ ಈ ಹೂ ನೋಡಿದಾಗ್ಲೆಲ್ಲ ನಮ್ ಸುಧಾ ಜ್ಞಾಪಕ ಬರುತ್ತೆ. ಅವಳು ಹೀಗೆ ಪಕ್ಕದಲ್ಲೇ ಮುಡ್ಕೋತಾ ಇದ್ದಿದ್ದು. ಅಣ್ಣ ಅಣ್ಣ ಇಲ್ಲಡ ಅಣ್ಣ, ಈ ಸೀರೆ ಒಂದು ಚೆನ್ನಾಗಿದೆ ತಾನೆ? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೋಡಿ ನೆರಿಗೆ ನೆಲದ ಮೇಲೆ ಬಿಡ್ತೇನೆ, ಸ್ವಲ್ಪ ಮೇಲೆ ಸಿಕ್ಸ್ಕೊಂಡು. ಅಡ್ಡ ಹಳ್ಳಿ ಸುಮ್ಮನೆ ಎಲ್ಲ ಸಿಂಗ್ಲೇಕ ಮಾರಿ ಪಟ್ಟಣವಾಸಿ. ಈ ಹೂ ನಂಗೆ ತುಂಬಾ ಇಷ್ಟ, ನಾನೇ ಬಿಡ್ತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಅನ್ಯಾಯ! ಒಬ್ಬಳಿಗೆ ಇಬ್ರು, ದ್ರೌಪದಿ ತಂಗಿಯು. ಅಯ್ಯೋ ಏನಾಯ್ತು? ಏನಾಗುತ್ತೆ ಈ ಅನಿಷ್ಟಗಳ ಮುಖ ನೋಡಿದ್ರೆ. ಬಾ ಕರ್ಮ ಕರ್ಮ, ಅವ್ರ ವಿಷಯ ನಮ್ಗೆ ಯಾಕೆ? ಬಾ ಜನ ನೂರಂತಾರ್ರಿ, ಜನ ಮೆಚ್ಚೋಕೆ ಆ ಜನಾರ್ದನ್ ಕೈಲೇ ಆಗೋಲ್ಲ. ರಾಮನ್ಗೆ ಸ್ವಲ್ಪ ಆದ್ರೆ ಸ್ವಂತ ಬುದ್ಧಿ ಬೇಡ? ಅವನು ರಾಜ ರಾಮ ಕಣೆ, ಜನಗಳ ಮಾತಿನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕಾದ್ದು ಅವನ ಧರ್ಮ. ನೋಡಿ, ಸೀತಾದೇವಿ ಮದ್ವೆ ಆಗಿದ್ದು ದಶರಥನ್ ಮಗನಾಗಿದ್ದ ರಾಮನ, ಅಯೋಧ್ಯ ರಾಜನಾಗಿದ್ದ ರಾಮನಲ್ಲ. ಈಗೇನಪ್ಪ ಹೇಳ್ತೀಯ ನೀನು? ರಾಮಂದ್ರೆ ಸರಿ ಅಂತ. ಸರಿ ಅಂತೆ ಬೇಸ ಅಲ್ಲ. ಗಂಡ ವನವಾಸಕ್ಕೆ ಹೋಗ್ತಾನಲ್ಲ ಅಂತ ತಾನು ನಾರ್ಮಡಿ ಬಿಟ್ಟು ಕಾಡು ಮೇಡೆಲ್ಲ ಅಲ್ದು ಪಡಬಾರ್ದು ಕಷ್ಟಪಟ್ಟ ಆ ಪತಿವ್ರತೆನ ಬೆಂಕಿ ಹಾಕಿದ್ದು ಅಲ್ದೆ ಸುಳ್ಳು ಹೇಳಿ ಕಟಕ್ನಾಗೆ ಕಾರ್ ಕಟ್ಟದ್ನಲ್ಲ, ಅದು ತುಂಬುದು ಬಸರಿನ. ನಿನಗೇನೈತೆ, ನೀನ್ ಯಾಕೆ ಅಳ್ತೀಯ? ಯಾಕೆ ಅಳ್ತೀಯ ಅಂದ್ರೆ ಹೃದಯ ಇರೋರೆಲ್ಲ ಅಳೋದೇ ಅಪ್ಪ. ನಮ್ಗೇನು ಹೃದಯ ಇಲ್ವೋ? ಅವಳನ್ನ ಕೇಳು ಹೇಳ್ತಾಳೆ. ನಾನೇನಾದ್ರೂ ಸೀತಾದೇವಿ ಆಗಿದ್ರೆ ಆ ರಾಮನ್ ಸರಿಯಾದ ಪಾಠ ಕಲಿಸ್ತಿದ್ದೆ. ಏನ್ ಪಾಠ ಕಲಿಸ್ತಿದ್ದೋ ಈ ರಾಮನ್ಗೆ ಕಳಿಸ್ಬಾರೆ. ಏ ಆ ಸಿನಿಮಾ ನೋಡ್ತಾ ಇದ್ದೋಗ ಹಾಗೇನು ಸೊರ್ರ ಬುಸ್ಸ ಅಂತ ಅಳ್ತಾನೆ ಇದ್ಲು. ಎಷ್ಟೇ ಆಗ್ಲಿ ಹೆಂಗಿರ್ಲು ನೋಡು, ಹೋಗಿ ಸ್ವಲ್ಪ ಸಮಾಧಾನ ಮಾಡು. ನೀನ್ ಹೇಳಿದ್ದೆ ಸರಿ ಅಂತ ಹೇಳು. ಏನ್ ಬಂತಪ್ಪ ಈ ರಾಮನ ಭಜೀತಿ? ಯಾವ ಸಿನಿಮಾಕ್ ಹೋಗಿದ್ರೆ? ಹಾಗಿತ್ತು ಸಿನಿಮಾ? ಅದೇನ್ ಅಲಂಕಾರ, ಅದೇನ್ ಅಲಂಕಾರ, ನಾಯಕ ಸರಿ ಹಾಗೆ ವೇಷ, ಅದೇನ್ ಬಳಕೋದು, ಅದೇನ್ ಬಯ್ಯಾರ, ನಾನೆಲ್ಲೂ ಕಾಣ್ಲಿಲ್ಲ. ಅಲ್ಲ ಒಳಗ್ ಹೊಲಸಿ ಹಾಗಾಗಿ ಬೀದಿಲಿ ಹೋಗುವಾಗ ಮೈ ಮೈ ಸೋಗಿಸ್ಕೊಂಡೆ ಹೋಗೋದು. ರಾಮ ಸೀತೆ ನೀನೆ? ಆ ಮನೆ ರಘುರಾಮ ಸೀತೆ. ನಾವು ಹೆಂಗಸರು, ನಮಗೂ ಎಷ್ಟು ಆಸೆಗಳಿರುತ್ತವೆ. ನಾವು ಹೆಂಗಸರು, ನಮಗೂ ಎಷ್ಟು ಆಸೆಗಳಿರುತ್ತವೆ. ಆದ್ರೆ ಒಂದಿನ ಒಂದ್ ಕಡೆ ಹೀ ಕತ್ತೆತ್ತು ನೋಡ್ತಿದ್ಯೇ. ಗಂಡನಾದವನು ಮಂಗನೋ ಕಮಂಗಿನೋ ಬಾಳೆ ನಡೆಸ್ತಿಲ್ವೇ? ನಮ್ಮ ಹಾಗೆ ಹೆಂಗಸರು ಎಲ್ಲಿ ಇರ್ತಾರೆ? ನಮ್ಮಂತ ಹೆಂಗಸರು ಇರೋದ್ರಿಂದ ಅಷ್ಟೋ ಎಷ್ಟೋ ಮಳೆ ಬೆಳೆ. ಪಾಪಿಗಳ ಪಡಿಸ್ತಿರೋ ಇಲ್ಲ ಪಡ್ಕೋತಿರ್ತಿರೋ, ನಿಮ್ಗೆ ಅಷ್ಟೊಂದು ಅವಸರವಾದ್ರೆ. ನಮ್ಮಂತ ಪತಿವ್ರತೆ ದಾಡಿ ಬೆಳೆಸ್ಕೊಂಡು ತಲೆ ಬಿಟ್ಕೊಂಡು ಒಳ್ಳೆ ಹುಚ್ಚನಾಗ ಆಡ್ತಾ ಇದೀಯಲ್ಲ, ಅವಳಿಗೇನು ತಾಳಿ ಕಟ್ಟಿದೀಯನು ನೀನು? ಅಮ್ಮ, ತಾಳಿ ಕಟ್ಟೋದು, ವಾಲ್ಗ ಉಸೋದು, ಊರಿಗೆಲ್ಲ ಡಂಗೂರ ಸಾರಕ್ಕೆ ನಾವಿಬ್ರು ಗಂಡ ಹೆಂಡತಿರಾಗ್ಲಿ. ಯಾವತ್ತು ನಮ್ಮಿಬ್ಬರ ಮನಸ್ಸು ಒಂದಾಯ್ತೋ ಅವತ್ತೇ ನಾವಿಬ್ರು ಸತಿಪತಿಗಳಾದ್ವಿ. ನಿನ್ ತಲೆ ಅದೇ ನಿನಗಿಲ್ವಲ್ಲ? ನೀನು ನಗ್ತಾ ಇದೆಯಲ್ಲ ರಾಜಪ್ಪ. ಮತ್ತೇನ್ ಮಾಡ್ಲಕ್ಕ, ಹುಚ್ಚೆಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತಾರಲ್ಲ, ಹಾಗಾಗಿದೆ ನಿನ್ನ ಮಗನ ಪರಿಸ್ಥಿತಿ. ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ, ಬೊಂಬೆಯ ಮುರಿದ, ಮಣ್ಣಾಗಿಸಿದ, ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ,
ನನ್ನ ಜೀವ ಉಳಿಸಿದ. ಆಡಿಸಿ ನೋಡು ಬೆಳಿಸಿ ನೋಡು ಉರುಳಿ ಹೋಗದು. ಆಡಿಸಿ ನೋಡು ಬೆಳಿಸಿ ನೋಡು. ಅಕ್ಕ ಶೋಭಾ ಕಾಗದ ಬಂದಿದ್ದಾಳೆ. ಏನ್ ಬಂದಿದ್ದಲ್ಲ? ನಾನಲ್ಲ ನಿನ್ ತಂಗಿ. ಅಲ್ಲ ಗಂಡ ಹೆಂಡತಿರಾಗೋ ಏನೇನೋ ಬರ್ಕೊಂಡಿರ್ತಾರೆ, ಅದನ್ನ ನೀನ್ ಯಾಕೆ ಓದ್ಬೇಕು? ಓದ್ಲಿ ಬಿಡ, ಓದಮ್ಮ ಜೋರ ಓದಮ್ಮ, ನಿನ್ ಗಂಡನ ಸ್ವಲ್ಪ ಕೇಳಿ. ಡಿಯರ್ ಪೇಷಂಟ್, ನಮ್ಮಣ್ಣ ಏನಿಗೆ ಪೇಷಂಟ್ ಅಲ್ಲ. ಅಯ್ಯೋ ತದ್ದಿ, ಪೇಷಂಟ್ ಅಂದ್ರೆ ಲವ್ ಸಿಕ್ ನಿಂದ ನರಳ್ತಿರೋ ರೋಗಿ ಅಂತ ಅರ್ಥ. ಏನ್ ಹೇಳಿ ನಿಮಗ್ ನಾನು, ಕಾಗದ ಬರೀರಿ ಅಂದ್ರೆ ಲವ್ ಕುಶ ಚಿತ್ರದ ಮೇಲೆ ಥೀಸಿಸ್ ಬರೀ ಅಂತ ಅರ್ಥನಾ? ಹೌದೇನಾ? ಏನ್ ಮಂತೆ, ಓದು ಓದು ಓದು. ನಿಮ್ ತಂಗಿ ಆ ರಾಮನ ಮೆಚ್ಚಿದ್ರೆ ಎಷ್ಟು ಬಿಟ್ರೆ ಎಷ್ಟು? ಮೇನೇಜರ್ ರಾಮನ್ ಮೆಚ್ಚಿದಾರಲ್ಲ, ಅಷ್ಟು ಸಾಲದೇನು? ನೋಡಣ ಇವ್ರಿಗೆ ಏನೇನೋ ಬರ್ತಿದ್ದಾರೆ, ಹಿಂಗೆಲ್ಲ ನೀನ್ ಮಾಡಿರೋ ಕೆಲಸ ಆಯ್ತು. ಅವನು ಸ್ವಲ್ಪ ಓದಿ, ಓದಪ್ಪ ಓದಪ್ಪ, ಬಾ ತಲೆ ಮೇಲೆ ಬಾ. ಆ ಹತ್ತು ಪುಟದ ಕಾಗದದಲ್ಲಿ ತಂಗಿ ಉಪ್ಪೇರಿ ಮಾಡಿದ್ದು, ತಂಗಿ ಕನಕಾಂಬ್ರದ ಸೀರೆ ಹುಟ್ಟಿದ್ದು, ಅಬ್ಬಬ್ಬಬ್ಬಬ್ಬ ತಲೆ ಚಿಟ್ಟ ಹಿಡಿಸ್ತು, ನಿಮ್ಮ ಮನಸ್ಸನ್ನೆಲ್ಲ ಆಕ್ರಮಿಸಿರುವ ಆ ಪುಣ್ಯವತಿಗೆ ನಿನಗೆ ನೆನಪಿಗಾಗಿ ಈ ಬಡಪಾಯಿಗೆ ಸ್ವಲ್ಪ ಸ್ಥಳ ಉಳಿಸ್ಬೇಕು ಅಂತ ತಿಳಿಸಿ. ತಿಳ್ಕೊಂಡ್ಯಾ? ನಿಮ್ಮ ಆರೋಗ್ಯ ಹೇಗಿದೆ ನಿಂದು ಗೊತ್ತು. ಇತಿ ನಿಮ್ಮ ಶೋಭ. ನಿಮ್ಮ ಶೋಭ ಅವಳಿಗಿರೋ ಧೈರ್ಯನೂ ನಿನ್ಗಿಲ್ಲವಲ್ಲ. ಯಾಕಮ್ಮ ಬಸು, ಯಾಕಮ್ಮ ಸ್ವಲ್ಪ ತಲೆಸುತ್ತಾ ಇದೆಯಾ ಬಸು? ಅಣ್ಣ ಯಾರಿಗಣ್ಣ ಫೋನು? ಡಾಕ್ಟರ್ಗೆ. ನಾನು ನೆನ್ನೆ ತೋರಿಸ್ತೀನಣ್ಣ. ನೆನ್ನೆ ತೋರಿಸ್ತೀಯಾ? ನೆನ್ನೆ ಹೀಗಾಗಿತ್ತು ನನಗೆ, ಮತ್ತೆ ಅವ್ರು ಹೇಳಿಲ್ಲ ನೀನು ಏನಂತ ಡಾಕ್ಟ್ರು? ಏನಂದ್ರೆ ಏನಂದ್ರು ಏನ್ ಹೇಳಿದ್ರ ಏನಂದ್ರೆ? ನೋಡಿ ಇದು ನಿಮ್ಮ ಹತ್ರ ಹೇಳೋ ವಿಷಯ ಅಲ್ಲ, ಇದೆಲ್ಲ ಗುಟ್ಟು. ಓಗ್ ಗುಟ್ಟು ಅಂತ ಗುಟ್ಟು, ಅದೇನ್ ಹೇಳಿದ್ರೆ ಗುಟ್ಟು ಅಂತ ಹೇಳಿದ್ಮೇಲೆ ನಿಮ್ಗೆ ಏನೇ ಪಜೆ ನಿಂತ್ಕೊಳ್ಳೆ ಅಲ್ಲಿ ನನ್ನ ಹತ್ರ ಹೇಳಿ ಏನಮ್ಮ? ಅಣ್ಣನ ಹರಕೆ ತಂಗಿಯ ಬಯಕೆ ಈಡೇರುತ್ತಿದೆ ತಿಳಿ ಮಂಕೆ, ಈಡೇರುತ್ತಿದೆ ತಿಳಿ ಮಂಕೆ. ಮಂಕನ ಮಡದಿ ಮಕ್ಕಳ ತಾಯಿ ಮುನಿದಾಳು ಮಹಾಶಯ ಜೋಕೆ, ಮುನಿದಾಳು ಮಹಾಶಯ ಜೋಕೆ. ಅಣ್ಣನ ಹರಕೆ ತಂಗಿಯ ಬಯಕೆ ಈಡೇರುತ್ತಿದೆ ತಿಳಿ ಮಂಕೆ, ಈಡೇರುತ್ತಿದೆ ತಿಳಿ ಮಂಕೆ. ತಾಯ್ತನ ಮನ್ನಣೆಗಿಡು ಹಾಕಿಸು ಚಿನ್ನದ ತೋಡು, ತಾಯ್ತನ ಮನ್ನಣೆಗಿಡು ಹಾಕಿಸು ಚಿನ್ನದ ತೋಡು. ತಂದೆಗೆ ಮೂರಡಿ ಕೊಡು ಬಂದಿಸಿ ಗೌರವ ನೀಡು, ತಂದೆಗೆ ಮೂರಡಿ ಕೊಡು ಬಂದಿಸಿ ಗೌರವ ನೀಡು. ಕೋಡು ಮೊಳೆತರೆ ಹಾಕುವೆ ಬರೇ, ಕೋಡು ಮೊಳೆತರೆ ಹಾಕುವೆ ಬರೇ. ಅಯ್ಯಯ್ಯೋ ಬೇಡಯ್ಯ ದಮ್ಮಯ್ಯ, ಹಾ ಅಣ್ಣನ ಹರಕೆ ತಂಗಿಯ ಬಯಕೆ ಈಡೇರುತ್ತಿದೆ ತಿಳಿ ಮಂಕೆ, ಹಾ ಈಡೇರುತ್ತಿದೆ ತಿಳಿ ಮಂಕೆ. ಏರಿಸು ಕಂಬಿಯ ಪೇಟ ಮಾಡಿಸು ಮಂಡಿಗೆ ಊಟ,
ಏರಿಸು ಕಂಬಿಯ ಪೇಟ, ಮಾಡಿಸು ಮಂಡಿಗೆ ಊಟ, ಬಾಯಲ್ಲಿ ಹಾಸ್ಯ ಚಟಾಕಿ, ಕೈಯಲ್ಲಿ ಕಾದ ಸಲಾಕಿ, ಬಾಯಲ್ಲಿ ಹಾಸ್ಯ ಚಟಾಕಿ, ಕೈಯಲ್ಲಿ ಕಾದ ಸಲಾಕಿ, ಅರಿತುಕೊಂಡರೆ ಇರದು ತೊಂದರೆ, ಅರಿತುಕೊಂಡರೆ ಇರದು ತೊಂದರೆ, ಈ ಅಂಕೆ ಈ ಶಂಕೆ ಇನ್ನೇಕೆ, ಅಣ್ಣನ ಹರಕೆ ತಂಗಿಯ ಬಯಕೆ, ಈಡೇರುತ್ತಿದೆ ತಿಳಿ ಮಂಕೆ, ಈಡೇರುತ್ತಿದೆ ತಿಳಿ ಮಂಕೆ, ಮಂಕನ ಮಡದಿ ಮಕ್ಕಳ ತಾಯಿ, ಮುನಿದಾಳು ಮಹಾಶಯ ಜೋಕೆ, ಮುನಿದಾಳು ಮಹಾಶಯ ಜೋಕೆ, ಅಣ್ಣನ ಹರಕೆ ತಂಗಿಯ ಬಯಕೆ, ಈಡೇರುತ್ತಿದೆ ತಿಳಿ ಮಂಕೆ, ಈಡೇರುತ್ತಿದೆ ತಿಳಿ ಮಂಕೆ. ಮೂಟೆ ತಾಗದಂಗೆ ತಾಗ್ಬಿಟ್ಟೆ ಇವನ್ನ. ಯಾವ ಮೂಟೆ ನಿಂತಿನೋ, ನನ್ ಕೋಪ ಬರ್ತಾ ನೋಡಿ. ಏನಮ್ಮ ಮಾಡ್ತಾ ಇದೀಯಾ? ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ. ಅಯ್ಯೋ, ಏನ್ರಿ ಇದು? ಮಲ್ಲಿಗೆ ದಂಡೆ ತಗೊಂಡ್ಬಾ ಅಂದ್ರೆ ಇಷ್ಟೊಂದು ಮೊಗ್ಗು ತಂದಿದ್ದೀರಾ? ನೋಡ್ದ್ಯಾ, ನಾನ್ ಹೇಳದ್ನಮ್ಮ ಇವನಿಗೆ, ಎಲ್ಲ ದಂಡೆಗಳು ತಗೊಳ್ಳೋ ಬಿಡಿ ಹೂವ್ಯಾಗ ತಗೋತೀಯ ಅಂತ. ಇಲ್ಲ, ನೀನೇ ಮೊಗ್ ತಗೊಂಡ್ ಬನ್ನಿ ಅಂದೇನೆ. ನಾನ್ ಹೇಳ್ದ ನಿಮ್ಗೆ ಮೊಗ್ ತಗೊಂಡ್ ಬನ್ನಿ ಅಂತ. ಅಲ್ಲಣ್ಣ, ಮನೇಲಿ ಯಾರಾದ್ರೂ ಹೆಣ್ಣು ತಲೆ ಅಂತ ದೊಡ್ಡವ್ರು ಇದ್ದಿದ್ರೆ ನನಗೆ ಮೊಗ್ಗಿನ ಜಡೆ ಆದ್ರೂ ಹಾಕ್ತಿದ್ರು. ಈಗ ನಾನು ಏನ್ ಮಾಡ್ಲಿ ಇದನ್ನ? ಅಯ್ಯಯ್ಯೋ, ನಾನ್ ಹಾಕೊಡ್ತೀನಮ್ಮ ನಿಮಗೆ ಮೊಗ್ಗಿನ ಜಡೆ. ನೀನ್ ಮೊಗ್ಗಿನ ಜಡೆ ಹಾಕ್ತೀಯ? ನಮ್ ಸುಧಾ ಚಿಕ್ಕವಳಿದ್ದಾಗ ಕ್ಲೀನ್ ಆಗಿ ತಲೆ ಬಾಚಿ ಮಲ್ಲಿಗೆ ಹೂವಿನ ಜಡೆ ಹಾಕ್ಬಿಟ್ಟೆ ಅಂದ್ರೆ ಎರಡು ಕಣ್ಣು ಸಾಕಾಗ್ತಾ ಇದ್ದಾರೆ. ನೋಡ ನೋಡ, ನಾನ್ ನಿನಗೆ ಮಗ್ಗಿನ ಜಡೆ ಹಾಕದೆ ಅಂದ್ರೆ ನಿನ್ನ ಗಂಡನಿಗೆ ತಲೆ ತಿರುಗಿ ಬಿಡ್ಬೇಕಾಯ್ತು. ನನ್ನ ಹತ್ರ ಎಂತದ್ದಮ್ಮ ನಾಚಿಕೆ ನಿನಗೆ? ಕೊಡ ಇಲ್ಲಿ ಹೋಗಿ ಒಂದ್ ಚಾಪೆ ತಗೊಂಬ ತಗೊಂಬನ್ನೆ, ಹಾಗೆ ಸುಜಿತಾರ ತಗೊಂಬ ತಗೊಂಬರ್ತೇನೆ, ಹಾಗೆ ಒಂದ್ ಪಾತ್ರೆ ನೀರು ತಗೊಂಬ. ಯಾಕೆ ನಿಂತ್ಕೊಂಡೆ ಅಷ್ಟೇ ತಾನೆ? ಹಾಗೆ ಮತ್ತೆ ಇದು ಯಾವ್ದು? ಅದು ಬೇಡ, ಇಷ್ಟು ಸಾಕು. ಸಾಕಲ್ಲ ಎಲ್ಲಪ್ಪ ರಾಮರಾಯ ಬಂದೆ 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 ಹೊತ್ತು. ಎಲ್ಲಿ ಸುಜಿದಾರ ನೀರು? ಅಯ್ಯೋ ತಂದೆ. ಅಯ್ಯ ನಿನ್ನ ಕುತ್ಕಮ್ಮ. ಓ ಚಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚಲುವೆ ನಿಂದಿತು. ರಾಮ ರಾಮ ರಾಮ, ನಾನೆಲ್ಲೋ ಸಿಡಿಲು ಹೊಡಿತೇನೋ ಅಂತ ತಿಳ್ಕೊಂಡಿದ್ದೆ. ನನ್ನ ಧ್ವನಿ ಆ ತರ ಇದೆ? ಸಹನೆ ಧ್ವನಿ. ಹಾ, ನೀನ್ ಇನ್ನೊಂದು ಮರ್ತುಬಿಟ್ಟಿದ್ದೆ. ಏನದು? ನಾನ್ ಜ್ಞಾಪಿಸ್ಕೊಂಡು ತಗೊಂಬಂದಿದ್ದೀನಿ. ನಿನ್ ತರ್ತೀಯ ಅಂತ ನನಗೆ ಗೊತ್ತು. ಛೇ, ಹೆಣ್ಣು ಡಿಕಾಷನ್ ರೆಡಿ ಮಾಡಿಟ್ಟಿದ್ದೀನಿ, ಸ್ವಲ್ಪ ಹಾಲು ಬೆಳೆಸ್ಕೊಂಡು ತರ್ತೀರಾ? ಲೇ, ಏನು ಅನ್ಕೊಂಬಿಟ್ಟಿಯ ನನ್ನ ನೀನು? ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀಯಾಗ ನಾನು ಅಲ್ವೇ? ಗೊತ್ತಂಬ ಕೋಗಿಲೆಯ ಗಾನದಲ್ಲಿ. ಇದ್ಯಾವಾಗ ಅಭ್ಯಾಸ ಮಾಡಿದೆ ತಂತಿ ವಾದ್ಯ? ಆಫೀಸ್. ಓಹೋ, ಬಿಡುವಾದಾಗಲೆಲ್ಲ ಇದೇ ಕೆಲಸ ನಿಂದು? ತನಲ್ಲೆ ಲಾಲೆಲ್ಲೆ ಬಾಬಾ, ಚೆನ್ನಾಗಿ ಹಾಡ್ತಾನಮ್ಮ ನಿನ್ನ ಗಂಡ, ಶ್ರುತಿ ಒಂದು ಸೇರಲ್ಲ ಅಷ್ಟೇ. ಹಾಡಿನ ಗುರಿನಲ್ಲೇ ಹೋಗ್ತಾ ಇದಾರೆ. ಕಾಫಿ ಉಪ್ಪಾಗ್ತಾರ ಸಕ್ಕರೆ ಆಗ್ತಾರ ಗೊತ್ತಿಲ್ಲ. ಏನೋ ಒಂದು ಮಾಡ್ತಾನ ನನಗ್ ಗೊತ್ತು. ರಘು ರಘು, ಯಾವ ಹೆಣ್ಣು ಇಷ್ಟು ಚೆನ್ನಾಗಿ ಹಾಕೋದಿಲ್ವಲ್ಲೋ ಜಡೆನ? ಸದ್ಯ ನಾನೇ ಹೆಣ್ಣದ ಹಾಕಿ ಕಾಣಿಸ್ಲಿಲ್ವಲ್ಲ ನನ್ನ ಕಣ್ಣಿಗೆ. ಬಸು, ಈ ಮಗ್ಗಿನ ಜಡೆ ಜೊತೆಗೆ ಈ ಒಡವೆ ಈ ಸೀರೆ ಬದಲಾಯಿಸಿದ ಮೇಲಂತೂ ನೋಡೋಕೆ ಎರಡು ಕಣ್ಣು ಸಾಲದು ಕಣೆ. ಇರಲಿ, ಏನು ಮೊದಲು ನಿಮ್ಮ ಅಣ್ಣ ನಮಸ್ಕಾರ ಮಾಡೆ. ಅಯ್ಯ ಬೇಡಮ್ಮ ಬೇಡಮ್ಮ ಬೇಡಮ್ಮ. Thank you.
ಏನ್ ಸಾಕ್ಷಾತ್ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯಾಗಿ ಕಾಣ್ತಾ ಇದ್ದೀಯಮ್ಮ ನೀನು. ಇದು ಕೊಡ್ತೀನಿ, ನಾನೊಂದು ಮಾತು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯ? ಮೆತ್ಕೆ 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 ಅಲ್ಲಿ ಅಂತ ಹೇಳಿ ಉತ್ತರ ಕೊಡ್ತಿದ್ದೇನೆ. ನಿನಗೆ ಗಂಡ್ಮಗು ಇಷ್ಟನೋ ಹೆಣ್ಮಗು ಇಷ್ಟನೋ? ನನಗೆ ಗಂಡ್ಮಗು ಇಷ್ಟ. ಗುಡ್. ಅದರಲ್ಲೂ ನಮ್ಮ ಅಣ್ಣನಂತ ಒಬ್ಬ ಮಗನ ನಾನು ತಾಯಿ ಆಗ್ಬೇಕು ಅಂತ ತುಂಬಾ ಇಷ್ಟ ನನಗೆ. ವೆರಿ ಗುಡ್ ವಸು, ವೆರಿ ಗುಡ್. ಪರಲ್ಲ ಪರಲ್ಲ, ನೀನೇ ಕಚ್ಚಿ. ಆದ್ರೂ ರಘು ಅಂತ ನಿಷ್ಕಲ್ಮಶವಾದ ಮನಸ್ಸನವನು ಲಕ್ಷದಲ್ಲಿ ಒಬ್ಬ ಇರ್ತಾನೋ ಏನು? ಲಕ್ಷದಲ್ಲಿ ಅಂದ್ರೆ ಬಂದೆ ಅಮ್ಮ. ಸುಧಾ, ಏನಿಲ್ಲಪ್ಪ, ಇಲ್ಲೇ ಬೇರೆ ಕತೆ ನಡೀತಾ ಇದೆ. ಗುಡ್ ನೈಟ್. ನಮಸ್ಕಾರ ಮಾಡ್ತೀನಿ ಕಣೆ. ಅವನ್ ಯಾಕೆ ಕರಿಕೆ ಪ್ರತಿ ಸಲನು? ಅದು ಸರಿ, ನೀವೇನ್ ನಿದ್ದೆ ಮಾಡ್ತಿರೋ ಇಲ್ಲ ಹೀಗೆ ಕೂತಿರ್ತೀವಿ? ನಿದ್ರೆ ಮಾಡ್ತೀನಿ, ನಮ್ಗೆ ತುಂಬಾ ನಿದ್ರೆ ಬರ್ತಾ ಇದೆ. ಈ ಕಡೆ ಬನ್ನಿ. ಎತ್ತ ಕಡೆ, ಈ ಕಡೆ ಬನ್ನಿ, ಇನ್ನೂ ಈ ಕಡೆ ಬನ್ನಿ. ಅತ್ತೆಗಿರಿ. ನನ್ನ ಮಗ ಜೋಪಾನ. ಇದೇನ್ರಿ ಪೋಸು? ಪೋಸ್ ಅಲ್ಲ ರೀ, ನಿಮ್ಗೇನು ಗೊತ್ತಿಲ್ಲ ನೋಡಿ. ಹೀಗ್ ಮಲಗಿದ್ರೇನೆ ಬೆಳಗ್ಗೆವರೆಗೂ ಮಗ್ಗಿನ ಜಡೆ ಹೀಗೇ ಇರುತ್ತೆ, ಮಾಡೋದೇ ಇಲ್ಲ. ಏನ್ ಬೆಳಗ್ಗೆವರೆಗೂ ನಿಮ್ ಮಗ್ಗಿನ ಜಡೆ ನೋಡ್ತಾ ಕೂತೀವಿ ಅಂತೀರಾ? ನೀವೇನಾದ್ರೂ ಮಾಡ್ಕೊಳ್ತೀರ? ಸರಿ ಬಿಡು, ನಾನು ಹಾಗೆ ಮಲ್ಕೊಂಡ್ರಾಯ್ತು. ರಾಮಚಂದ್ರ, ನನ್ ತನಗ್ ಸ್ವಲ್ಪ ಜಾಗ ಕೊಡೆ. ಥ್ಯಾಂಕ್ ಯು. ನಿನ್ ಸ್ವಲ್ಪ ಜಾಗ ಕೊಡಿ ಅಂದ್ರೆ ಎಲ್ಲ ಮಲಗಿ ಬಿಟ್ರಲ್ಲ, ನನ್ ತನಗ್ ಸ್ವಲ್ಪ ಜಾಗ ಕೊಡಿ. ತಗೋ, ನನ್ ತಲೆ ಎಲ್ಲಿರ್ಲಿ. ನನ್ ತಲೆ ಎಲ್ಲಿ. ಆವತ್ತೆ ನಿನ್ನ ಬಿಸ್ಮಿಸ್ ಮಾಡ್ದೆ ಕೆಲಸದಲ್ಲಿ ಇಟ್ಕೊಂಡಿದ್ದು ನಮ್ ತಪ್ಪು. ನಿನ್ನ ಒಬ್ಬನಿಂದ ಇಡೀ ವರ್ಕರ್ಸ್ ಕುಂಕೆ ಕೆಟ್ಟ ಹೆಸರು ಬರ್ತಾ ಇದೆ. ಏನಂತ ಮಾಡಬಾರ್ದು ಮಾಡಿದ್ದು? ಮತ್ತೆ ಮತ್ತೆ ಕೇಳ್ಬೇಕೆ ನಾ ಹೊಲ್ಸನ್ನ ನೀನು ಹೇಳು. ಯಾಕೆ ಅಲ್ಲಿ ಏನಿದೆ ಬಿಸ್ ಒಬ್ಬಳೆ ಹೋಗ್ತಿದ್ರೆ ಗಲಾಟೆ ಮಾಡ್ದೆ? ಯಾಕೆ ಅವ್ರು ಕೈ ಹಿಡಿದೆ? ಎಲ್ಲ ಸುಳ್ಳು, ಯಾರು ನನ್ನ ದ್ವೇಷಕ್ಕೆ ಕತೆ ಕಟ್ಟವ್ರು ಅಷ್ಟೇ. ದ್ವೇಷ ಎಂಥ ದಯ ದ್ವೇಷ? ಸುಳ್ಳು ಹೇಳೋರು ನಿಮ್ಮ ಒಬ್ಬನೇ ಹೇಳಬೇಕು, ಎಲ್ಲ ಹೇಳ್ಬೋದು. ಹೇಳೋರ್ದನ್ನೆಲ್ಲ ಕೇಳ್ತಾ ಹೋದ್ರೆ ಮನೆಗಳು ಹಾಳಾಗೋಯ್ತವೆ. ಕಾಳಪ್ಪ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಹಂಗಾರೆ ನಿಮ್ ಸುತ್ತಲೂ ಹೊಗೆ ಆಡ್ತಾ ಇತ್ತಲ್ಲ, ಬೆಂಕಿ ಅದೇ ಅಂತೀರೇನು? ಏನಂದೆ? ಏನಿಲ್ಲ ಬಿಡಿ, ಹುತ್ತದಲ್ಲಿ ಕೈ ಬಿಡೋದು ಯಾಕೆ, ಪ್ರಾಣ ಹೋಯ್ತು ಅನ್ನೋದು ಯಾಕೆ ಹೇಳ್ತೀವಲ್ವ? ನಾನು ಯಾಕೆ ಕೇಳಿ, ಊರೇ ಹೇಳ್ಕೊಂಡು ನಗ್ತಾ ಐತೆ, ಕಿವಿ ಇದ್ರೆ ಕೇಳ್ಕೊಳ್ಳಿ. ಅದೇನು ಹೇಳ್ತಾ ಇದೆ ಹೇಳು, ಅದಕ್ಕೆ ಉತ್ತರ ನಾನು ಹೇಳ್ತೀನಿ. ಬೇಡ ಬಿಡಿ, ಆ ವಿಷಯ ಗೊತ್ತಾದ್ರೆ ನೀವು ತಲೆ ಎತ್ಕೊಂಡು ಓಡಾಡೋಕ್ಕಾಗಕ್ಕಿಲ್ಲ. ಹೇಳ್ತೀವೋ ಇಲ್ವೋ ಹೇಳಲೇಬೇಕಾ? ನಿಮ್ಮ ಹೆಂಡ್ತಿನೂ ಸ್ಟೋರಲ್ಲಿ ಕೆಲಸ ಮಾಡೋ ರಘುನು ನಿಮ್ ಕಣ್ಣಿಗೆ ಮಣ್ಣೆರ್ಚಿ ಅಣ್ಣ ತಂಗಿ ಅಂತ ನಾಟಕ ಆಡ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾವ್ರೆ ಅಂತಾರೆ ಊರ್ ಜನ. ನನ್ ಮೇಲೆ ಆದ್ರೆ ಎದುರಾಗ್ತೀರ? ನಿಮ್ ಮನೆ ಹುಟ್ಟ ಮಗುನ್ ಕೇಳ್ರಿ, ನಿಮ್ ರಘು ಎಂತಾನು ಅಂತ ಹೊಡೆದು ಬಡ್ದು ನನ್ ಬಾಯಿ ಮುಚ್ಚಿಸ್ಬೋದು, ಮೂರ್ ಬಾಯಿ ಮುಚ್ಚಕ್ಕಂತೂ ಆಗಕ್ಕಿಲ್ಲ. ಆಗ್ತಾ ಇದೆ. ರಘು ಇದವ ಇಲ್ವ? ಮನೆಯಿಂದ ಫೋನ್ ಬಂದಿತ್ತು ಹೋದ. ವಿಪರೀತ ಕೆಲಸ ಮಾಡ್ತೀನಿ ನೀನು, ಮೈ ತುಂಬಾ ಆಯಾಸ ಮಾಡ್ಕೊತೀಯ. ಏನ ಯಾಕಮ್ಮ ಕಣ್ಣು ಚುಕ್ಕತ್ತೆ ಇದೆಯಾ? ಅಮ್ಮ ಎಲ್ಲಿ ಎಲ್ಲಿ ಸ್ವಲ್ಪ ಕಂಡ ಅಲ್ಲ, ಒಂದ್ ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಗಾಬರಿ ಪಟ್ಕೋತಿಯಲ್ಲ. ನೀನ್ ನಗ್ತೀಯಮ್ಮ, ನಮ್ಗೆ ಗಾಬರಿ ಆಗೋಲ್ಲ ಮತ್ತೆ.
ಅರೆ ನೀನು? ನಾನೇ. ನೀನೇನ್ ಮಾಡ್ತಾ ಇದೆಯಾ ಇಲ್ಲಿ? ನಾನು ಅಡುಗೆ ಮನೇಲಿ ತಲೆ ಸುತ್ತ ಬಿದ್ಬಿಟ್ಟೆ. ನಿಮ್ಗೆ ಎಷ್ಟು ಸಲ ಫೋನ್ ಮಾಡಿದ್ರು ಎಂಗೇಜು ಎಂಗೇಜು. ಆಮೇಲೆ ಅಣ್ಣನಿಗೆ ಫೋನ್ ಮಾಡಿ ಬರ ಹೇಳ್ದೆ. ನಿಮ್ಮ ಅಣ್ಣ ಕೆಲಸ ಮಾಡ್ತಿರೋದು ಸ್ಟೋರ್ಸ್ನಲ್ಲಿ, ಮನೇಲಲ್ಲ. ಅಲ್ಲ ಕಣ ಮಂಕೆ, ನಿನಗೆ ಫೋನ್ ಮಾಡಿದ್ರೆ ಎಂಗೇಜ್ ಆಗಿ ನಾನು ಇಲ್ಲಿ ಬರದೆ ಹೋದ್ರೆ ಅವಳು ಗತಿ ಏನಾಗ್ಬೇಕು ಹೇಳು? ಓ, ಮನೇಲೇ ಮ್ಯಾನೇಜರ್ಗಿರಿ ತೋರಿಸ್ತಾ ಇದ್ದೇನೆ ದೊಡ್ಡ ಮನುಷ್ಯ. ಅರೆ ಕಣ್ಣಲ್ಲಿ ನೀರು ಸುರಿತಾ ಇದೆ, ಒರೆಸ್ಕೊಂಬ. ನೀನು ಸ್ವಲ್ಪ ರೆಸ್ಟ್ ತಗೊಂಡು ಹೇಳ್ತೀನಿ. ರೆಸ್ಟ್ ಬರಲ್ಲ ಏನಪ್ಪ ಮ್ಯಾನೇಜರ್, ಹೋಗೋಣ. ಎಲ್ಲೋಗಿದ್ರೆ? ತಿರುಗಾಡ್ಕೊಂಡು ಬರಕ್ಕೆ. ಇಷ್ಟೊತ್ತಿನಲ್ಲಿ ತಂಡಿಗಾಳಿಲಿ ಹೊರಗಡೆ ಹೋದ್ರೆ ಮೈ ಯಾತಕ್ಕಾಗುತ್ತೆ ಅಂದ್ರೆ? ಇಲ್ಲಿರೋ ಬಿರುಗಾಳಿಗಿಂತ ಹೊರಗಡೆ ಇರೋ ತಂಡಿಗಾಳಿ ಎಷ್ಟೋ ಹಾಯಾಗಿದೆ. ಯಾಕೆ ಹೀಗೆ ಮಾತನಾಡ್ತಿದ್ದೀರಾ? ಮನಸ್ಸನ್ನು ಹಿಂಡ್ತಿರೋ ಚಿಂತೆ ಆತರ ಮಾತಾಡಿಸ್ತಾ ಇದ್ದೆ. ಎಷ್ಟು ದಿವಸ ಇದ್ದೀರೋ ಚಿಂತೆ ಈಗ ಹೇಗೆ ಬಂತು ಹೇಳಿ? ಎಷ್ಟು ದಿವಸ ನಾನು ಕಣ್ಣಿದ್ದು ಕುರುಡ್ನಾಗಿದ್ದೆ, ಬುದ್ಧಿ ಇದ್ದು ಮಂದನಾಗಿದ್ದೆ, ಈಗ ತಾನೇ ಎಲ್ಲ ಅರ್ಥ ಆಗಿದ್ದು. ನೋಡಿ, ಯಾಕೆ ಇವತ್ತು ಹುಚ್ಚುಚ್ಚಾಗಿದ್ದೀರಾ? ಏನಾಯ್ತು ನಿಮಗೆ? ಹುಚ್ಚ ಹಿಡಿದಿದೆ ಕಣೆ. ಎಲ್ಲೆಲ್ಲೂ ದ್ರೋಹ ತುಂಬಿರೋ ಈ ಜಗತ್ನಲ್ಲಿ ಹೇಗ್ ಬಾಳ್ಬೇಕು ಅನ್ನೋದು ಅರ್ಥ ಆಗದೆ ತಲೆ ಸೆಳಿತಾ ಇದೆ. ಏನಂದ್ರೆ, ಆಫೀಸ್ನಲ್ಲಿ ಏನಾದ್ರೂ ಜಗಳ ಆಯ್ತಾ? ಇಲ್ಲ ಅಣ್ಣ ಏನಾದ್ರೂ ತಪ್ಪು ಮಾಡ್ಬಿಟ್ನ? ಹೋಗಿ ಕಣಿ ಕಣ. ಇದೆಲ್ಲ ಏನು ಅಂದ್ರೆ ಹೋಗ್ತಾರ? ಇನ್ಮೇಲೆ ಹೀಗನೆ. ಬೇಡಿ ಬೇಡಿ, ನಾನ್ ನಿಮ್ ಜೊತೆಲಿರೋದು ನಿಮ್ಗೆ ಏನಾದ್ರು ಬೇಜಾರಾದ್ರೆ ನೀವಿಲ್ಲೇ ಇರಿ. ನಾನು ವಸು ವಸುದ ಎಲ್ಲಿ ಹಾಳಾಗೋಗಿದ್ದೆ? ಬೆಳಗಾಗತ್ತ ತಕ್ಷಣ ಕಾಫಿ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಣ್ಣನ ಬೆಡ್ ಕಾಫಿ ಕೊಡೋದಕ್ಕೆ ಶಡ. ಮೊದಲು ಕಟ್ಕೊಂಡು ಗಂಡನ ಋಣ ತೀರಿಸು, ಆಮೇಲೆ ಮಿಕ್ಕ ಕೊಡ್ದು. ನೀವು ತಾನೇ ಮೊದಲು ಅಣ್ಣನ ಕೊಡು ಅಂತ ಆರ್ಡರ್ ಮಾಡಿತ್ತು. ಆಹಾ, ಎಲ್ಲ ನನ್ನ ಹಾಗೆ ನಡೀತಾ ಇದೆ ನೋಡಿ. ಮನೇಲಿ ಕಾಫಿ ಕೊಟ್ಟು ತೊಳಗು. ಎಲ್ಲಿಗೆ ಹಾಗೆ ಹೋಗ್ತಾ ಇದೀ? ಅಣ್ಣ ಬಿಸ್ನೀರು ಕೊಡೋದಕ್ಕೆ. ಮೊದಲು ನನಗ್ ಬಿಸ್ನೀರು ಕೊಡು. ಸರಿ ಬನ್ನಿ, ನಿಮ್ದಾದ್ಮೇಲೆ ಅಣ್ಣದ. ನಾನು ಈಗಲೇ ಬರೋದಿಲ್ಲ, ಪೇಪರ್ ಓದ್ಬಿಟ್ಟು ಬರ್ತೀನಿ. ಹಾಗೆ ಮಾಡಿ ಅಣ್ಣ. ಬಂದು ಮೊದಲು ನಾನು ಸ್ನಾನ ಮಾಡ್ತೀನಿ ಕೇಳಲಿಲ್ಲ? ಪೇಪರ್ ಓದ್ಬೇಕು ಅಂದ್ರೆ ಅದಕ್ಕೆ ಅಣ್ಣನೇ ನೀರು ಸರಿ ಮಾಡ್ಕೊಳ್ಳೋಣ ಅಂತ ಕೂಗ್ದೆ. ಅಣ್ಣ ಅಣ್ಣ ಬೆಳಗಿಂದ ರಾತ್ರಿ ನೋಡ್ಬ ಅಣ್ಣಬೇಕು. ಹೌದಯ್ಯ, ಇರವನ ಬಣ್ಣ ಸತ್ ಬದುಕ್ದು ನೋಡಪ್ಪ ನಾನು, ಆದ್ರಿಂದ ವಾಕ್ಸಲ್ ಇರ್ಬೇಕಾಗ್ತಾನೆ. ಹೌದು, ತಲೆ ಬಾಚ್ತೀಯ, ಸೀರೆ ಉಡಿಸ್ತೀಯ, ಮೊಗ್ಗಿನ ಜನ ಹೇಳ್ತೀಯ, ಬೇಡ ಬೇಡ ಅಂದ್ರೆ ಅಡುಗೆನು ಮಾಡ್ತೀಯ. ನಮ್ಮ ಮನೆ ಮೇಲೆ ನಾವೆಲ್ಲ ಕೆಲಸನೂ ಮಾಡ್ಕೊಳ್ಳೇಬೇಕಪ್ಪ. ಹಾಗಾದ್ರೆ ನೀರು ನೀನೇ ತೊಡ್ಕೊ. ಏನ್ ಅತಿಶಯ, ತೊಡೆ ತೊಡ್ಕೊತೀನಿ. ತೊಡ್ಕೋತಾನೆ ತೊಡ್ಕೋತಾನೆ, ಒಲೆಗೆಲ್ಲ ನೀರು ಸುರಿಸಿ ಮನೆಗೆಲ್ಲ ಹೊಗೆ ತುಂಬಿಸ್ತಾನೆ. ಅದೊಂದಾಗುತ್ತೆ, ಏನ್ ಮಾಡ್ಲಿ ಹೇಳು. ಮನೆ ಏನು, ಊರಿಗೆ ಹೊಗೆ ತುಂಬಿಸ್ತಾನೆ. ಏನನ್ನ ಏನ್ ಮಾತಾಡ್ತಿದ್ದಾರೆ ಇವರು? ಏನದ್ ನಿನ್ ಮಾತಾಡ್ತಾ ಇರೋದು? ಏನು ಊರಿಗೆ ಹೊಗೆ ತುಂಬಿಸಿದ್ದೆ ನಾನು? ಓಹೋ, ಹೀಗಿರ್ಬೇಕಮ್ಮ ಅವನ ಅಭಿಪ್ರಾಯ. ಮನೆ ಯಜಮಾನಿಗಿಂತ ಮೊದಲು ವಾಚ್ಮ್ಯಾನ್ ಆಗಿ ಸ್ನಾನ ಮಾಡ್ಬೇಕು ಅಲ್ಲನೇ? ಯಾಕೆ ಇವತ್ತು ಒಂಥರ ಸಿಡ್ಕೊಂಡಿದ್ದಾನಲ್ಲ? ಜಗಳ ಇಲ್ಲಕಾದ್ರೆ ರಾತ್ರಿ ಇಲ್ಲ. ಹೋಗ್ಲಿ ಬಿಡಮ್ಮ, ಅವನಿಗೆ ಹೇಗೆ ಸಂತೋಷವೋ ಹಾಗೆ ನಡ್ಕೊ. ಮನೆ ಮೇಲೆ ಒಂದು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಹೋಗು, ಸ್ನಾನಕ್ಕೆ ನೀರು ತೊಡ್ಕೊಳತ್ನಿ. ಬಾಪ ಸಿಂಗ್ಲಿಕ ಸ್ನಾನ ಮಾಡು. ಹೌದಯ್ಯ, ಇರೋನಪ್ಪ
ಬಣ್ಣ ನೋಡಪ್ಪ, ಸತ್ ಬದುಕ್ತವನಲ್ವ ನಾನು, ಅದರಿಂದ ಆ ವಾತ್ಸಲ್ಯ ಇರ್ಬೇಕಂತಾನೆ ಆಕೆಗೆ. ನಿಮ್ ಹೆಂಡತಿನು ಸೋದರ ಕೆಲಸ ಮಾಡೋ ರಘುನು, ನಿಮ್ ಕಣ್ಣಿಗೆ ಮಣ್ಣೆರ್ಚಿ ಅಣ್ಣ ತಂಗಿ ಅಂತ ನಾಟಕ ಆಡ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾವ್ರೆ ಅಂತಾರೆ ಊರ್ ಜನ. ಯಾರು? ಯಾರು ರಾಮನ? ಏನೇ? ಏನಿಲ್ಲ ಏನಿಲ್ಲ. ಹಲೋ ಹಲೋ ಹಲೋ, ಬರಬಾರ್ದಾಗಿತ್ತೇನು? ಚೇಚೆ, ಅದೆಂತ ಮಾತು ಕೇಳ್ತೀರ, ಸುಮ್ಮನೆ ಕೇಳಿದೆ ಅಷ್ಟೇ. ಮುಗ್ದೋಯ್ತು. ಮುಗ್ದೋಯ್ತ? ನಾನು ಈಗ ತಾನೇ ಪ್ರಾರಂಭ ಆಗಿದೆ ಅಂತಿದ್ದೆ, ಮುಗ್ದೋಯ್ತು. ಯಾಕೆ ತಲೆ ನೋಡ್ತಾ ಇದೆಯೇನು? ಬಿಸಿ ಬಿಸಿ ಕಾಫಿ ತಗೊಂಡು ಬರ್ತೀನಿ. ಹಾಲೆ ಒಡೆದೋಗಿದೆ ಅಂದ್ರೆ? ಹಾಲೆ ಒಡೆದೋಗಿದೆಯಾ? ಇನ್ನೇನು ಉಪಯೋಗ, ಚೆಲ್ಬಿಡು. ಈ ಗಂಡಸ್ರೆ ಇಷ್ಟೇ ನೋಡಿ, ಬೆಲೆನೇ ಗೊತ್ತಾಗೋದಿಲ್ಲ. ಹಾಲು ಹೊಡೆದೋಯ್ತು ಅಂತ ಯಾರಾದ್ರೂ ಬೀದಿಗೆ ಚೆಲ್ತಾರಾ? ಅದನ್ನೇ ಕಡಿದು ಮಜ್ಜಿಗೆ ಮಾಡಿ ಉಪ್ಪು ಕರಿವಿ ಹಾಕಿದ್ರೆ ಏನು ಗೊತ್ತಾಗೋದಿಲ್ಲ. ನಿಜ, ನಮ್ಮನೆ ಹಾಲು ಹೊಡೀತು ಅಂತ ಬೀದಿಗೆ ಬಿಸಾಕಿ ಬೆಕ್ಕು ನಾಯಿ ನೆಕ್ಕೋ ಹಾಗೆ ಯಾಕೆ ಮಾಡಬೇಕು? ಉಪಯೋಗಿಸದೆ ಹೋದ್ರೂ ಪರವಾಗಿಲ್ಲ, ನೀ ಹೇಳ್ದಾಗೆ ಮಾಡು, ವಿಷಯ ಏನಾದ್ರೂ ಗೊತ್ತಾಗಿರುತ್ತೆ. ನೀವೇನ್ ಹೇಳ್ತಿದ್ದೀರಾ? ಈಗ ಏನ್ ಹೇಳಿ ಏನ್ ಪ್ರಯೋಜನ? ಹಾಲು ಹೀಗಾಗಕ್ ಮುಂಚೆ ಎಚ್ಚರಿಕೆ ತಗೋಬೇಕಾಗಿತ್ತು. ಒಳ್ಳೆ ಪಾತ್ರೆನೆ ಆಗಿಟ್ಟಿದೆ. ಪಾತ್ರೆ ಏನ್ ಮಾಡುತ್ತೆ, ಯಾವ ಜಾತಿ ಹಸು ಕರೆದ ಹಾಲೋ ಏನೋ. ನೀವ್ ಯಾಕೂ ಈಚೀಚೆಗೆ ಒಂಥರ, ನಿಮ್ ಮಾತು ಕತೆ ರೀತಿ ನೀತಿ ಒಂದೂ ಅರ್ಥವಾಗ್ತಿಲ್ಲ. ಹಾಗೆ ಅಸಹ್ಯವಾದನ್ನ ಬಿಚ್ಚಿ ಕೆದಕಬಾರದು ಅಂತ. ನೋಡಿ, ಒಳಗೇನೋ ಇಟ್ಕೊಂಡು ಹೀಗ್ ಚುಚ್ಚಿ ಮಾತಾಡ್ಬೇಡಿ. ಮನಸ್ಸಿನಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳಿ, ಮನಸ್ಸು ನಿರಾಳ ಮಾಡ್ಕೊಡಿ. ನಿನಗ್ ಬೇಕಾದ ಹಾಗೆ ನೀನಿದ್ಯಾ, ನನಗ್ ಬೇಕಾದ ಹಾಗೆ ನಾನಿರ್ತೀನಿ. ಯಾಕೆ ಏನು ಅಂತ ಚರ್ಚೆ ಮಾಡೋದೆ ಬೇಡ. ಯಾಕೆ ಅಂದ್ರೆ ಗೋಪವಾಗಿರೋ ಜೇನುಗೂಡ ಕಲ್ಲೆಸೋದು ಅಪಾಯ ನೋಡು. ಏನ್ರಿ ಇದು, ಕೈ ಹಿಡಿದು ಹೆಂಡತಿ ಇದ್ರೆ ಮಾತಾಡೋದು ಈ ದಿನ ಇದು? ಕೈ ಹಿಡಿದವಳು ಹೆಂಡತಿ ಆಗುಳಿದ್ರೆ ತಾನೇ ಆ ಮಾತು? ಏನಂದ್ರೆ ಹಾಗಾದ್ರೆ ನಾನೇನಾಗಿದ್ದೀನಿ? ಈ ಪ್ರಶ್ನೆ ನಾಳೆ ಹುಟ್ಟು ನಿನ್ ಮಗುನ್ ಕೇಳು. ಯಾಕೆ ಯಾಕೆ ನಿಮ್ಮ ಮಗುನ ಅಲ್ವೇನು? ಅಲ್ದೇ ಇರೋದನ್ನ ಹೌದು ಅಭ್ಯಾಸ ನನಗಿಲ್ಲ. ನೀವು ಈ ರೀತಿ ಮಾತಾಡ್ತಿದ್ದೀರಾ? ನಾನ್ ಮಾತ್ರ ಅಲ್ಲ ಕಣೆ, ಊರೇ ಅಂತ ಇದೆ. ಸಂಸಾರ ನಡೆಸಿದ ಹೆಂಡತಿ ನಡ್ತೀಲಿ, ಇವತ್ತು ಇವತ್ತು ಸಂದೇಹ ಪಡುವಷ್ಟು ನೀಚತನ ಕೇಳಿದ್ದೆ ನಿಮ್ಮ ಮನಸ್ಸು. ನೀಚತನ ಕೇಳಿದ್ದು ನನ್ನ ಮನಸ್ಸಲ್ಲ, ನಿನ್ ಗೃಹಿಣಿ ಅಂತ ನಿನಗೆ ಗೌರವ ಕೊಟ್ಟೆ, ಗೆಳೆಯ ಅಂತ ಅವನು ಜಾಗ ಕೊಟ್ಟೆ, ಅದಕ್ಕೆ ಅಣ್ಣ ಅಣ್ಣ ಅಂತ ನನ್ನ ಕಣ್ಣಿಗೆ ಸುಣ್ಣ ಬಳಿದಿಲ್ಲ. ನಿಮ್ಮಿಬ್ಬರ ಪ್ರಣಯದ ಫಲಕ್ಕೆ ನನ್ನನ್ನ ತಂದೆ ಅಂತ ಹೊಣೆ ಮಾಡಿ ತೋರಿಸ್ತಾ ಮದುವೆ ಮಾಡಿದ ಗಂಡನಿಗೆ ದ್ರೋಹ ಮಾಡಿದಿಲ್ಲ? ದ್ರೋಹ
ಮಾಡಿಬಿಟ್ಟೆ, ನಾನು ನಿಮಗೆ ದ್ರೋಹ ಮಾಡಿಬಿಟ್ಟೆ. ನೀವು ನೀವು ನನ್ನ ಉದ್ಧಾರ ಮಾಡಕ್ ಬಂದಿರೋ ದೇವರು ಅಂತ ತಿಳ್ಕೊಂಡು ನಾನೇ ವಂಚನೆ ಮಾಡ್ಕೊಂಡೆ. ಅಲ್ಲ ಅಲ್ಲ, ಖಂಡಿತ ಅಲ್ಲ. ಅವಳ ಮೇಲೆ ನಾವು ಕೈ ಮಾಡುತ್ತೆ ನಾಚಿಕೆ ಆಗಲ್ಲ ನಿನಗೆ? ನನ್ನ ಇಷ್ಟ ಕಣ, ನಾ ಬೇಕಾದ್ ಮಾಡ್ತೀನಿ. ನೀನ್ ಯಾರು ಕೇಳಕ್ಕೆ? ಹೌದು, ನೀನ್ ಯಾರು? ನಾನ್ ಯಾರ? ಇಷ್ಟು ಬೇಗ ಮರೆತು ಬಿಟ್ಟಿಯಾರಮ್ಮನ? ಸತ್ತೋಗ್ತಾ ಇದ್ದ ನನ್ನ ಗಂಡ ಹೆಂಡತಿ ಇಬ್ರು ಸೇರಿ ಬದುಕಿಸ್ಕೊಂಡ್ರಲ್ರು, ಇವತ್ ಕೇಳ್ತಾ ಇದ್ದ ನನ್ನ ಯಾರು ಅಂತ ಗೊತ್ತಿಲ್ಲ? ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದು ಅವಳ ಮೇಲೆ ಕೈ ಮಾಡಿಬಿಟ್ಟೆ. ನೀನು ತಾಳಿ ಕಟ್ಟಿದ್ರು ಕಾ ಹಕ್ಕು ಇಲ್ಲ. ತಾಳಿ ಕಟ್ಟಿಬಿಟ್ಟ ತಕ್ಷಣ ಅವಳನ್ನೇ ನಿನ್ನ ಮನೆ ಕೊಟ್ಟಿಗೆನಲ್ಲಿ ಕಟ್ಟಿರೋ ದನ ಅಂತ ತಿಳ್ಕೊಂಡ್ಬಿಟ್ಟಿಯಾ? ಛೇ ಛೇ, ಎಲ್ಲಾದ್ರೂ ಒಟ್ಟೆ ದನನಾದ್ರೂ ಹುಲ್ ತಿಂದು ಅಮೃತ ಕೊಡುತ್ತೆ, ಇವಳ ಹಾಗೆ ಅನ್ನ ತಿಂದು ವಿಷ ಕಟ್ಟಲ್ಲ. ನಿಮಿಷ ಸಾಕು. ಏನೋ ಇದೆಲ್ಲ, ಏನೋ ಗಂಡ ಹೆಂಡ್ರ ಜಗಳ ಇವತ್ತಲ್ಲ ನಾಳೆ ಹೊರ ಹೋಗುತ್ತೆ ಅಂದ್ರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆಯಲ್ಲ. ಏನಮ್ಮ ಸುಖ ಇದೆಲ್ಲ, ಯಾಕಮ್ಮ ಇಬ್ರು ಹೀಗೆ ಕಾದಾಡ್ತಾ ಇದ್ದೀರಿ? ಅವ್ರಿಗೆ ಅವ್ರಿಗೆ ಬುದ್ಧಿ ತಿಳಿಸ್ತಲಿಲ್ಲ ಅದಕ್ಕೆ. ಏನಂದೆ? ಸ್ವಲ್ಪ ಸುಮ್ಮನೆ ಇರು ಸುಧಾ. ನೋಡಿ, ನೀವಿಬ್ರು ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ಮತ್ತೆ ಇವತ್ ಯಾಕೋ ಗಳಿಗೆ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಗಳಿಗೆ ಚೆನ್ನಾಗಿಲ್ಲದೆ ಇರೋದು ಇವತ್ತಲ್ಲ, ನೀನ್ ಈ ಮನೆ ಕಾಲಿಟ್ಟಾಗಿದ್ದ. ನೋಡಿ, ನೀವು ನನ್ ಏನ್ ಬೇಕಾದ್ರೂ ಅನ್ನಿ ಬೈರಿ, ನನ್ ಮೇಲೆ ನಿಮ್ಗೆ ಅಧಿಕಾರ ಇದೆ. ನಮ್ಮ ಮಣ್ಣಲ್ಲಿ ಏನಾದ್ರು ಅಂದ್ರೆ ಅನ್ಲಿ ಬಿಡಮ್ಮ, ಅನ್ಲಿ ಬಿಡಮ್ಮ. ನನ್ನ ನನ್ನ ಸಲಗೆ ಅವನಗಲ್ದೆ ಬೇರೆ ಯಾರು? ಅಯ್ಯೋ ಅಣ್ಣ, ಕಳಂಕನೇ ಇದ್ರ ಮನ್ಸದಿಂದ. ಅದಕ್ಕೆ ಈ ಸೂಕ್ಷ್ಮ ಒಂದು ಅರ್ಥ ಆಗ್ತಿಲ್ಲ. ಇವ್ರಂತಿದಾರಣ್ಣ, ಇವ್ರಂತಿದಾರೆ ನನ್ನ. ಏನಂತ? ಅವ್ರನ್ನ ಕೇಳೋಣ. ಏನದು? ಅಲ್ಲ, ನಿನ್ನ ಕಡೆ ಕೇಳ್ತಾ ಇರೋದು ಏನಂತೆ? ಬೇಯ್ತಾರ ಹೃದಯನ ಪ್ರಶ್ನೆ ಕೇಳಿ ಮತ್ತೆ ಮತ್ತೆ ಕೆದಕ್ಬೇಡ. ಯಾಕೋ ಯಾಕೋ ಹೀಗೆ ಹುಚ್ಚುಚ್ಚಾಗಾಡ್ತಾ ಇದ್ದಿ? ನಿನಗೇನೋ ಕಮ್ಮಿ ಆಗಿರೋದು? ಎಷ್ಟು ಜನ್ಮಗಳ ತಪಸ್ಸಿನ ಫಲಾನೋ ಏನೋ, ಇಂಥ ಭಾಗ್ಯ ನಿಂದಾಗಿದೆ. ಗೌರವಾದ ಅಧಿಕಾರ, ಕೈ ತುಂಬ ಸಂಬಳ, ಸೊಗಸಾದ ಮನೆ, ಬಂಗಾರದಂತಹ ಹೆಂಡತಿ. ಬಂಗಾರದಂತಹ ಹೆಂಡತಿ, ಹೆಂಡತಿ ಬಂಗಾರ ಆಗಿರೋದ್ರಿಂದ ಕಂಡವ್ರ ಪಾಲಾಗ್ತಾರ. ಏನು ಏನೋ ಅದು, ನಾನಿನ್ನು ಕುರುಣಾಗಿಲ್ಲ. ನೀವ್ ಆಡ್ತಿರೋ ಕಣ್ಣ ಮುಚ್ಚಾಲೆ ಆಟ, ನೀವ್ ಮಾಡ್ತಿರೋ ದ್ರೋಹ ಎಲ್ಲ ನನಗೆ ಅರ್ಥ ಆಗಿದೆ. ಏನಂತೆ ಏನಂತೆ ನೀನು? ನಾನ್ ನಿನ್ನ ದ್ರೋಹ ಮಾಡ್ತಾ ಇದ್ದೀನ? ನಿನ್ನಲ್ಲೇ ಪ್ರಾಣ ಇಟ್ಕೊಂಡ್ರೆ ನನ್ನ ಇಂಥ ಮಾತಂತ ಇದೀಯ ನೀನು? ನನ್ನಲ್ಲೇ ಪ್ರಾಣ? ನನ್ನಲ್ಲೇ ಪ್ರಾಣ? ನನ್ನಲ್ಲ ನಿನ್ ಪ್ರಾಣ ಇರೋದು, ನನ್ನಲ್ಲ ನಿನ್ ಪ್ರಾಣ ಇರೋದು, ನಿನ್ನ ಪ್ರಾಣ ಇರೋದು ಅವಳ ಮೇಲೆ, ಪಟ್ಟಲ್ಲಿರೋ ನಿನ್ನ ಬಾಬುದ ಪಾಲದ ಮೇಲೆ. ನೀನಿಂಥ ಮಾತಾಡ್ದ್ಯಾ? ನಿನ್ನ ಬಾಯಿನಲ್ಲಿಂಥ ಮಾತು ಕೇಳಿದ್ನ ನಾನು? ಹಾಗಾದ್ರೆ ನಿನ್ನ ದೃಷ್ಟಿಗೆ ತಾಯಿ ಮಗ ಅಣ್ಣ ತಂಗಿ ಇಂಥ ಪವಿತ್ರವಾದ ಬಾಂಧವ್ಯದಲ್ಲಿ ಅಷ್ಟೊಂದು ಕಲ್ಮಶ ಕಾಣಿಸ್ತೀನಿ ನಿನಗೆ? ಆ ವಾತ್ಸಲ್ಯ ಬೆಲೆ ನಿಲ್ವೆ? ಹಾಗಾದ್ರೆ ಆವತ್ತು ಆವತ್ತು ನನ್ನ ತಂಗಿ ಸತ್ತಾಗ ಅವಳ ಜೊತೆಲೇ ಹೋಗ್ಬೇಕಾಗಿದ್ದು, ನನ್ನ ಉಳಿಸಿದ್ದು ಯಾಕೆ? ಯಾಕೆ ಉಳಿಸಿದ್ದು? ಓಹೋ, ಇಷ್ಟೊಂದು ದೊಡ್ಡ ಗೌರವದ ಹೊರೆ ನನ್ನ ಮೇಲೆ ಹೊರಿಸೋದಕ್ಕ? ತಾಯಿ ಗಂಡ ಅನ್ನೋ ಕಿರೀಟ ನನ್ನ ತಲೆ ಮೇಲೆ ಇಡೋದಕ್ಕೆ? ರಾಮಣ್ಣ, ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತಪ್ಪ. ಇಷ್ಟು ದಿವಸ ನಿನ್ನ ಸ್ನೇಹಿತ ಅಂತ ನಂಬ್ಕೊಂಡಿದ್ದಕ್ಕೆ ಸರಿಯಾದ ಪ್ರತಿಫಲ ಕೊಟ್ಟೆ ನೀನು ನನಗೆ. ರಾಮಣ್ಣ, ನಿಜವಾಗಿಯೂ ನನ್ನ ತಂಗಿ ಆವತ್ತು ಸಾಯಲಿಲ್ಲ, ಆವತ್ತು ಸಾಯಲಿಲ್ಲ, ಇವತ್ತು ಸತ್ತೋದ್ದು. ಅವ್ರ ಜೊತೆ ಅರಣ್ಯನು ನೆಗೆದು ಬಿದ್ದು ಹೋದ ಅಂತ ತಿಳ್ಕೊ. ನಿನ್ನನ್ನು ಸಮಾಧಾನ ಮಾಡೋ ಶಕ್ತಿ ನನಗಿಲ್ಲಮ್ಮ.
ಆ ಶಕ್ತಿ ಒಡಗ ಹೋಗ್ಬಿಟ್ಟಿದೆ ಅಮ್ಮ. ದೇವರು ದೇವರು ನಿನ್ನ ಬಾಳನ್ನು ಬೆಳಗಿಸಿದೆ, ದೇವರು ನಿನ್ನ ಬಾಳನ್ನು ಬೆಳಗಿಸಿದೆ. ಯಾವತ್ ನೀವು ಸತ್ಯನ ಅರ್ಥ ಮಾಡ್ಕೊಂಡು ನಿಮ್ ತಪ್ಪನ್ನ ನೀವು ತಿಳ್ಕೊಂಡು ನಮ್ಮ ಅಣ್ಣನ ಹತ್ರ ಬಂದು ಕ್ಷಮಾಪಣೆ ಕೇಳ್ತಿರೋ ಅವತ್ ನನ್ನ ಮುಟ್ಟಿ. ಸುಂದರ ಮುಳ್ಳನು ಬೆಸೆದೆ ತಾವರೆ ಹೂವನು ಕೆಸರಲಿ ಎಸೆದೆ ಒಲವಿನ ನನ್ನ ಸೋದರಿಯ ಎಂದೆಂದಿಗೂ ಮರೆ ಮಾಡಿದೆಯ ಎಂದೆಂದಿಗೂ ಮರೆ ಮಾಡಿದೆಯ ಈ ಲೋಕವೆಲ್ಲ ನೀನೇ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ನೀಲಿಯ ಬಾನಲಿ ಕಪ್ಪನೆ ಮುಗಿಲು ತಂಗಿಯ ಬಾಳಲಿ ಭೀಕದ ಸಿಡಿಲು ಎದೆಯನ್ನು ಬಿರಿಯುವ ಮಾತಿನಲ್ಲಿ ವಿಷವನ್ನು ಕುಡಿಸಿದೆ ನನಗಿಲ್ಲಿ ವಿಷವನ್ನು ಕುಡಿಸಿದೆ ನನಗಿಲ್ಲಿ ಈ ಲೋಕವೆಲ್ಲ ನೀನೇಗಿರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಘೋರ ಭೀಕರ ಈ ಲೋಕವೆಲ್ಲ ನೀನೇಗಿರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಘೋರ ಭೀಕರ ನಾಲ್ಕು ದಿನ ನಾನು ದೂರ ಹೋಗಿ ಬರೋದ್ರೊಳಗೆ ಇಲ್ಲಿ ಇಷ್ಟೊಂದು ಅನ್ಯಾಯ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾರಾಯಣ ನಾರಾಯಣ, ಈಚಲ್ ಮರದ ಕೆಳಗ್ ಮದ್ಗೆ ಕುಡಿದ್ರು ಹೆಂಡ ಅಂತ ತಾನೇ ಅಂತಾರೆ. ಇದು ಲೋಕತಾಯಿ, ಪ್ರಪಂಚ ಮೆಚ್ಚೋ ಹಾಗೆ ನಡ್ಕೋಬೇಕಾದ್ದು ನಮ್ಮ ಹೊಣೆ. ಲೋಕ ಮೆಚ್ಚೋಕೆ ಲೋಕನಾಥನ ಕೈಯಲ್ಲೇ ಸಾಧ್ಯ ಇಲ್ಲ, ನಮ್ ನಮ್ ಮನಸಾಕ್ಷಿಗೆ ತಕ್ಕ ಹಾಗೆ ನಾವು ನಡ್ಕೊಂಡ್ರೆ ಸಾಕು. ಹಾಗಂದ್ರೆ ಹೇಗಮ್ಮ, ಹತ್ತು ಜನರ ನಡುವೆ ಬಾಳವಾಗ ರೀತಿ ನೀತಿ ಅಂತ ಅನುಸರಿಸ್ಬಿಡ್ವೆ?
ರೀತಿ ನೀತಿಗೋಸ್ಕರ ಮನುಷ್ಯ ಅಲ್ಲ ಅತ್ತೆ, ಮನುಷ್ಯನಿಗೋಸ್ಕರ ರೀತಿ ನೀತಿ. ಆಲ್ ರೈಟ್, ಆದ್ರೆ ಸಮಾಜ ಇಂಥ ಮಾತನ್ನ ಒಪ್ಪೋದಿಲ್ಲಮ್ಮ. ಸಮಾಜ ಗಂಡ ಮನೆ ಒಳಗೆ ಹೆಂಡತಿನ ಗರಗಸದಿಂದ ಕುಯ್ದ್ರು ಕುರುಡಾ ಕೂತಿರುತ್ತೆ, ಚಿತ್ರಹಿಂಸೆ ಮಾಡಿದ್ರು ಮೂಕಾಗಿರುತ್ತೆ. ಹೆಣ್ಣು ಒಳಗಿರೋ ನರಕ ಯಾತನೆಯನ್ನು ಸಹಿಸಲಾರದೆ ನೊಂದು ಬೆಂದು ಮನಸ್ಸನ್ನ ಕಲ್ ಮಾಡ್ಕೊಂಡು ಹೊರಗೆ ಬಂದ್ರೆ ಗಂಡನ್ ಬಿಟ್ಟವಳು ಅಂತ ನಗುತ್ತೆ. ಇದೇ ತಾನೇ ಸಮಾಜ? ಇಟ್ಸ್ ಆಲ್ ರೈಟ್ ಶೋಭ. ಹಾಗಂತ ಸಮಾಜನ ದೂಷಣೆ ಮಾಡೋಕಾಗತ್ತೆ? ಸಮಾಜ ಅಂದ್ರೆ ಯಾವ್ದಪ್ಪ? ನಮ್ಮಂತ ನಿಮ್ಮಂತ ವ್ಯಕ್ತಿಗಳಿಂದ ತಾನೇ ಅದು. ಹೌದು, ನಾವೆಲ್ಲ ಒಂದಾಗಿ ನ್ಯಾಯ ಹಿಡಿದು ನಿಂತರೆ ಸಮಾಜದ ಮುಖಾನೇ ಬದಲಾಯಿಸುತ್ತೆಪ್ಪ. ನಿಜ ಶೋಭ, ನಿನ್ನ ಮಾತು ಅಕ್ಷರಶಃ ನಿಜ. ಈಗ ಹೇಳಿ, ರಘು ಸಲಿಗೆಯಿಂದ ವಸದ ಜೊತೆ ನಡ್ಕೊಂಡಿದ್ ತಪ್ಪೇನು? ಖಂಡಿತ ಅಲ್ಲ. ಹಾಗಾದ್ರೆ ಅವರಿಬ್ಬರ ಮೇಲೆ ಬಂದ್ರು ಅಪವಾದ? ಅನ್ಯಾಯ. ಅಷ್ಟು ಸಾಕು. ಹನುಮಂತು ಈಗ ರಘು ಎಲ್ಲಿದ್ದಾರೆ? ಮನೇಲಿದ್ದಾನೆ. ಹೇಗಿದ್ದಾನ? ಪರದೇಶಿ ಆಗಿದ್ದಾನೆ. ಏನ್ ಮಾಡ್ತಿದ್ದಾನ? ಕೊರಗಿ ಕೊರಗಿ ಕೃಷಿ ಹಾಕ್ತಿದ್ದಾನೆ. ಸಾಕಾ? ಇನ್ನು ಡೀಟೇಲ್ಸ್ ಬೇಕಾ? ಸಾಕು, ಗೋ. ಯು ಕ್ಯಾನ್ ಗೋ. ಡಾಕ್ಟ್ರು ಯಾವಾಗ ಬಂದ್ರಿ? ಇವತ್ತೆ. ಹೇಗಿದ್ರಿ ಡಾಕ್ಟ್ರು? ನನಗೇನಾಗಿದೆ? ಚೆನ್ನಾಗೇ ಇದೆ ರಘು. ಮತ್ತೆ ನಾನು ಊರಿಂದ ಬರೋ ಹೊತ್ತಿಗೆ ಮೊದಲು ಹಾಗೆ ನಗನಗುತ್ತಾ ಆನಂದವಾಗಿರೋ ನಿಮ್ಮ ಮುಖ ನೋಡ್ಬೇಕು ಅಂತ ನಾನೆಷ್ಟು ಆಸೆಯಾಗಿದ್ದೆ. ನನ್ನ ಆನಂದ ಸಂತೋಷ ಎಲ್ಲ ನನ್ನ ತಂಗಿ ಜೊತೆನಲ್ಲೇ ಹೊರಟೋಯ್ತು ಡಾಕ್ಟ್ರೆ. ಇಷ್ಟು ಚಿಕಿತ್ಸೆಗೆ ಅವಕಾಶ ಕೊಡಬೇಡಿ. ನಮ್ಮ ಭಾವನೆಗಳು ಪವಿತ್ರವಾಗಿರುವಾಗ ಅವರಿವ್ರ ಪೊಳ್ಳು ಮಾತಿಗೆ ಯಾಕೆ ಬೆಲೆ ಕೊಡಬೇಕು? ನಾನು ತಿಳ್ಕೋಬಹುದು ಡಾಕ್ಟ್ರೆ ನನ್ನ ಭಾವನೆ ಪವಿತ್ರವಾಗಿದೆ ಅಂತ, ಆದ್ರೆ ಬೇರೆಯವರು ನಂಬಲಿ ಬಿಡ್ಲಿ. ನಾನು ನಿಮ್ಮನ್ನ ನಂಬ್ತೀನಿ. ಡಾಕ್ಟ್ರೆ. ಹೌದು ರಘು, ಹೌದು. ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಮ್ಯಾನೇಜರ್ ರಾಮು ಮನೆಗೆ. ಯಾಕೆ? ಪ್ರಾಣ ಸ್ನೇಹಿತ, ಪ್ರಾಣ ಸ್ನೇಹಿತ ಅಂತ ಹೇಳ್ತಾ ನೀವು ಮಾಡಿರೋ ದ್ರೋಹನ ಖಂಡಿಸೋದಕ್ಕೆ, ಆಗಿರೋ ತಪ್ಪನ್ನ ತಿದ್ದೋದಕ್ಕೆ. ಹೆಣಕ್ಕೆ ಜೀವ ತುಂಬೋದು, ಆ ಮೂರ್ಖನ ಬುದ್ಧಿ ಕಲಿಸೋದು ಎರಡು ಒಂದೇ ಡಾಕ್ಟ್ರೆ. ಈಗ ಅವನು ಮನುಷ್ಯನಾಗಿಲ್ಲ. ಸರಿ, ನಾನೊಂದ್ಸಲ ಪ್ರಯತ್ನ ಮಾಡಿ ನೋಡ್ತೇನೆ. ಬೇಡಿ ಬೇಡಿ ಅಂತ ದಿನ ತಳ್ತಿದ್ರೆ ಏನೇ ಗತಿ? ಇವತ್ತು ನಾಳೆ ಅಂತ ತಳ್ತಿದ್ರೆ ನಾಳೆ ಹೆರಿಗೆ ಬಾಣಂತನ ಎಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ ಅಷ್ಟೇ. ಹಾಳಾದವಳು ನಮ್ಮನ್ ಕಿತ್ಕೊಂಡ್ ತಿಂತಿರೋ ಬಡತನ ಸಾಲದು ಅಂತ ಇವ್ಳು ಬೇರೆ ಬಂದು ಕೂರ್ಸ್ಕೊಂಡ್ಳು. ಏನು ತಾಯಿ, ಪೆಟ್ಟಿಗೆ ಇಟ್ಕೊಂಡು ಹೊರಟ್ಬಿಟ್ಟೆ ಊರಿಗೆ ಹೋಗ್ತಾ ಇದ್ದಿರತ್ತೆ. ಹೊರಟು ಬಾಮ್ಮ, ನಿನ್ನ ಹೊಟ್ಟೆ ತಣ್ಣಗಿರ್ಲಿ. ಹೆಣ್ಮಕ್ಳು ಎಷ್ಟು ಆಟ ಮಾಡಿದ್ರು ಕಟ್ಕೊಂಡೊಂದು ಬಿಟ್ಟು ಅಲ್ಲಿ ಇಲ್ಲಿ ಇರಬಾರ್ದಮ್ಮ. ಹೋಗ್ಬಿಟ್ಟು ಬಾಮ್ಮ. ವಸುಧಾ ಅಲ್ಲ, ನಾನು ಶೋಭಾ. ಶೋಭಾ, ಎಲ್ಲ ವಿಷಯನೂ ತಿಳಿ, ಕೂತ್ಕೊಳ್ಳಿ. ನಿಮ್ಮನ್ನು ನೋಡಿ ನಾಲ್ಕು ಸಮಾಧಾನದ ಮಾತಾಡೋಣ ಅಂತ ಬನ್ನಿ. ಮಿಸ್ಟರ್ ರಾಮು, ಮನೆಯಲ್ಲಿ ಈಗ ನಾವಿಬ್ರೆ ಅಲ್ಲ ಇರೋದು? ಹೌದು. ನಾನಿಷ್ಟು ಸಲಿಗೆಯಿಂದ ನಿಮ್ಮ ಹತ್ರ ಕೂತಿದ್ದೀನಲ್ಲ, ಅಕ್ಕಪಕ್ಕದವರು ಏನು ತಪ್ಪು ತಿಳ್ಕೊಳ್ಳಲ್ಲ ತಾನೇ? ಚೇಚೆ, ಎಲ್ಲಾದರೂ ಉಂಟೆ, ಅದು ನನ್ನ ಸಂಸಾರಿ ಬೇರೆ. ಹಾಗಲ್ಲ, ಹಾಳು ಜನ ಏನಾದರೂ ಕಥೆ ಕಟ್ಟಿ ನಿಮ್ಮ ಬಗ್ಗೆ ಅನ್ನಬಾರ್ದನಂದ್ರೆ ಅವ್ರ ನಾಲ್ಗಸ್ ಹೇಳ್ಬಿಡ್ತೀನಿ. ಅಪ್ಪ, ಅದಲ್ವೇ ಪೌರುಷ. ಅಲ್ಲ, ನಿಮ್ಮ ನಡವಳಿಕೆ ಬಗ್ಗೆ ಯಾರಾದರೂ ತಪ್ಪು ಹೇಳಿದ್ರೆ ನಾಲ್ಗೆ ಸೀಳೋ ಅಷ್ಟು ರೋಷ ಬರುತ್ತಲ್ಲ, ಅದೇ ನೀವು ಇನ್ನೊಬ್ಬರನ್ನಂದ್ರೆ ಅವ್ರಿಗೆ ರೋಷ ಬರಲ್ವೇನು? ನಂದು ನೀವು ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ. ಮಿಸ್ಟರ್, ನೀವು ಕೈ ಹಿಡಿದು ಹೆಂಡತಿ ಮನಸ್ಸನ್ನ ತಿಳ್ಕೊಳ್ದೆ ಹೋದವರು, ಪ್ರಾಣ ಸ್ನೇಹಿತನ್ನೇ ಅರ್ಥ ಮಾಡ್ಕೊಳ್ದೆ ಹೋದವರು. ಅರಳಿ ಘಮಘಮ ಅಂತ ವಾಸನೆ ಕೊಡ್ತಿದ್ದ ಹೂ ಏನಾಯ್ತು ನೋಡಿದ್ರ? ಒಂದು ಕ್ಷಣದಲ್ಲಿ ಹೇಗೆ ಬಾಡಿ ನಲಗಿ ಜಜ್ಜು ಹೋಯ್ತು. ಮತ್ತೆ ಇದನ್ನ ಅರಳಿಸೋಕಾಗುತ್ತೇನ್ರಿ? ಮೊದಲಿನ ಸ್ಥಿತಿಗೆ ತರೋಕಾಗುತ್ತೇನ್ರಿ? ಆಗುತ್ತೇನ್ರಿ?
ಹೆಣ್ಣಿನ ಬಾಳು ಅಷ್ಟೇ, ಹೂಗಿಂತ ಕೋಮಲ. ಒಂದ್ಸಲ ಸಂಶಯದ ಕಾಲಿಂದ ತುಳಿದು ತಳ್ಳಿಬಿಟ್ರೆ ಮತ್ತೆಂದಿಗೂ ಏನ್ ಮಾಡಿದ್ರು ಅವಳ ಜೀವನದಲ್ಲಿ ಸುಖ ಸಂತೋಷ ಎರಡನ್ನೂ ತರೋಕ್ಕಾಗಲ್ಲ. ಗೊತ್ತಿದೆಯೇನು, ಎಷ್ಟು ಜನ್ಮಗಳಲ್ಲಿ ನೀವಿಬ್ರು ಒಡಹುಟ್ಟಿದ ಅಣ್ಣ ತಂಗಿಯಾಗಿದ್ರು, ಅದಕ್ಕೆ ನಿಮ್ಮಿಬ್ಬರು ಮನಸ್ಸಿನಲ್ಲಿ ಇಂಥ ಪವಿತ್ರವಾದ ಭಾವನೆ ಅಂತ ಅವತ್ತು ನೀವೇ ತಾನೇ ಹೇಳಿದ್ದು. ವಸುಧಾ, ರಘು ಮನೆಗೆ ಬಂದ ಮೇಲೆ ಯಾವ ಕಾರಣದಿಂದಲೂ ಅವನ ತಂಗಿ ಸುಧಾ ಇಲ್ಲ ಅನ್ನೋ ಕೊರತೆ ಕಾಣಕೊಡ್ದು ಹಾಗೆ ನೋಡ್ಕೋಬೇಕು ಅಂತ ಹೇಳಿದ ನೀವೇ ಇವತ್ತು ಯಾರೋ ಏನೋ ಅಂದ್ರು ಅಂತ ಅವ್ರ ಮೇಲೆ ಅಪಾಧ ಹೊರಿಸ್ತೀರಾ. ಇಷ್ಟಕ್ಕೂ ರಘುನ್ ಮದ್ವೆ ಆಗ್ಬೇಕಾದವಳು ನಾನು. ಹಾಗೆ ಸಂಶಯ ಪಡೋ ಹಾಗಿದ್ರೆ ನಾನು ಅವ್ರ ಜೀವನದಲ್ಲೇ ಕೋಲಾಹಲ ಎಬ್ಬಿಸ್ಬೋದಾಗಿತ್ತು. ನಿಮ್ ಹೆಂಡತಿ ವಸುಧಾ ಬಾಳನ್ನ ಹಾಳು ಮಾಡಿ ಮೂಲೆಗೆ ಎಸಿಬೋದಾಗಿತ್ತು. ಆದ್ರೆ ಅವರು ನಮ್ಮ ಮಟ್ಟಕ್ಕಿಂತ ತುಂಬಾ ಮೇಲಿನವರು, ಮನುಷ್ಯ ರೂಪದಲ್ಲಿರುವ ದೇವತೆಗಳು. ಅವರಿಬ್ಬರು ಪ್ರೇಮದಲ್ಲಿ ಅಂತ ಕಳಕ ಇದ್ದಿದ್ರೆ ಹೋಗ್ತಾ ಇದ್ದ ರಘು ಪ್ರಾಣ ವಸುಧಾ ನೋಡಿದ ತಕ್ಷಣ ಉಳ್ಕೋತಿತ್ತೇನು? ನಿಜ, ನಿಮ್ಮ ಮಾತು ನಿಜ ಡಾಕ್ಟರ್. ನಿಜ ನಿಜ ಅಂತ ಇನ್ನೂ ಇಲ್ಲೇ ಯಾಕೆ ನಿಂತಿದ್ದೀರಿ? ಹೋಗಿ ರಘುನ ಕ್ಷಮಾಪಣೆ ಕೇಳ್ಕೊಳ್ಳಿ, ನಿಮ್ಮ ವಸುಧಾ ಉಳಿಸ್ಕೊಳ್ಳಿ. ಹೇಗೆ ಬಂದ್ಬಿಟ್ಟೆ? ದೇವ್ರ ಮನೆ ಆಗಿರ್ಬೇಕಾದ ಗಂಡನ್ ಮನೆ, ದೆವ್ವದ ಮನೆ ಆದ್ಮೇಲೆ ನನಗಲ್ಲಿ ನೇನನ್ನ ಕೆಲ್ಸ. ನಾನೀಗ ನೆಂಟಿಸ್ಟ್ರಿಗೆ ಯಾರಿಗೂ ಬೇಡವಾಗ್ಬಿಟ್ಟೆ. ನಿನ್ ಬಿಟ್ಟು ನನಗ್ ಬೇರೆ ಯಾರ ಗತಿ? ಅದಕ್ಕೆ ನಿನ್ನ ಆಸರೆಗೆ ಬಂದ್ಬಿಟ್ಟೆ ನಾನು. ಯಾಕಣ್ಣ ಹಾಗೆ ನಿಂತ್ಬಿಟ್ಟೆ? ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವೇನು? ಚೇಚೆ, ನನ್ಗೆ ಯಾಕಮ್ಮ ಇಷ್ಟ ಇಲ್ಲ ಅಂತೀಯಾ? ನಿನ್ನ ಗಂಡನೇ ನಮ್ಮ ಮೇಲೆ ಸಂಶಯ ಪಟ್ಟು ಎಷ್ಟು ತುಚ್ಛವಾಗಿ ಮಾತನಾಡಿಬಿಟ್ಟ. ಇನ್ನು ಹಾಳು ಜನಗಳ ಬಾಯಿ ಮುಚ್ಚೋದಕ್ಕಾಗತ್ತೆ ಅಂತ? ಓ, ನೀನು ಜನಗಳ ಬಾಯಿ ಹೆದರ್ಕೋತೀಯ ಅಣ್ಣ. ಹಾಗಲ್ಲಮ್ಮ, ಸ್ವಲ್ಪ ದೂರವಾಗಿ ಯೋಚನೆ ಮಾಡಿ ನೋಡು. ನಾನು ಹೇಳೋದು ಸರಿ ಅಣ್ಣ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯ? ಗಂಡನ ಮನೆ ತವ್ರ ಮನೆ ಎರಡಕ್ಕೂ ಬೇಡವಾಗಿರೋ ಹೆಣ್ಣಿಗೆ ಕೊನೆಯದಾಗಿ ಉಳಿದಿರೋ ಜಾಗ ಎಲ್ಲಿದೆಯೋ ಅಲ್ಲಿಗೆ ಹೋಗ್ತೀನಿ ಅಣ್ಣ. ನನ್ನ ತಪ್ಪಾಗಿ ತಿಳ್ಕೊಬೇಡಮ್ಮ, ನನ್ನ ತಪ್ಪಾಗಿ ತಿಳ್ಕೊಬೇಡಮ್ಮ. ನನ್ನ ನಂತರಲ್ಲ ಅನ್ನೋ ಸಂಕಟವಾಗ್ಲಿ ದುಃಖವಾಗ್ಲಿ ನನಗಿಲ್ಲಮ್ಮ. ಯಾವ ಕಳಂಕನೂ ಇಲ್ಲದೆ ಇರೋ ನಿನ್ನನ್ನು ದೂರುತ್ತಲ್ಲ ಈ ಜನ ಅಂತ ಅಷ್ಟೇ. ಅಲ್ಲಮ್ಮ, ಹೆಣ್ಣಾದ ನೀನೇ ಈ ನಿರ್ಧಾರಕ್ಕೆ ಬಂದ ಮೇಲೆ ನನಗೆ ಯಾರ್ದೇನಮ್ಮ ಭಯ? ನೋಡೋಣ ಏನು ಬರುತ್ತೋ ಬರಲಿ, ದೇವರಿಚ್ಛೆ ಹೇಗಿದೆಯೋ ಹಾಗಾಗಲಿ. ಅಮ್ಮ ಸಾಹೇಬರಿಗೆ ನಮಸ್ಕಾರ. ನಿಮ್ಮ ಮನೆಯವ್ರನ್ನ ನೋಡಕ್ ಹೋಯ್ತಿದ್ರೇನು? ಹೋಗಿ ಹೋಗಿ. ಮನೆಯವ್ರನ್ನ? ಅದೇ ನಿಮ್ ಸಂಸಾರ, ನಿಮ್ ಹೆಂಡತಿ ಅವ್ರು ಇಲ್ಲೆಲ್ಲಿದ್ದಾರೆ? ಎಲ್ಲೋ ಹಳ್ಳಿಲಿದ್ದಾರೆ. ಸರಿ ಬಿಡಿ, ನಮ್ಗೆ ಯಾಕೆ ದೊಡ್ಡ ಮನ್ಸರ್ ಮಾತು? ನಾವ್ ಯಾಕೆ ನಿಜ ಹೇಳ್ಬೇಕು? ನಿಮ್ ಕೋಪ ಬಂದ್ ನಮ್ಗೆ ಯಾಕೆ ಕೊಡಿಯಕ್ ಬರ್ಬೇಕು? ಕಾಳ ಅದೇನು ಹೇಳ್ತೀಯಲ್ವೋ. ಅದೇ ನಿಮ್ ಹೆಂಡತಿ ಆ ರಘು ಇಬ್ರು ಆ ಮನೆ ಯಾಕೆ ಸಂಸಾರ ಮಾಡ್ತಾವ್ರೆ ಅಂತ ನಾನ್ ಯಾಕೆ ಕೇಳ್ಬೇಕು? ಹೋಗೋಗ್ ನೋಡಿ, ಕಣ್ಣಾರ ನೋಡ್ಕೊಂಡು ಬನ್ನಿ. ಇಲ್ಲ ಇಲ್ಲ ಇಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ. ಅವ್ರು ನೋಡೋ ನೋಟ, ಅವ್ರು ಆಡೋ ಅಸಹ್ಯವಾದ ಮಾತು ನನ್ನ ಕೈಯಿಂದ ಸಹಿಸೋಕ್ಕಾಗೋದಿಲ್ಲ. ಅವ್ರು ಹಿಡಿದಿರೋ ಸಂಶಯ ಅನ್ನೋ ಪಿಶಾಚಿ ತೊಲಗೋವರೆಗೂ ನಾನು ಎಷ್ಟು ಹತ್ರ ಇದ್ರು ದೂರ ಇದ್ದಾಗ ಏನಣ್ಣ, ನಾನು ನಿನಗೆ ಭಾರವಾಗಿದ್ದೀನ? ಚೇಚೆ, ಎಲ್ಲಾದ್ರೂ ಉಂಟೆ, ನೀನ್ ಯಾಕಮ್ಮ ನನಗೆ ಭಾರವಾಗ್ತೀಯ? ನಾನು ಸಂತೋಷವಾಗಿರ್ಬೇಕು ಅಂತ ತಾನೆ ನೀವಿಬ್ರು ಇಷ್ಟಪಡೋದು? ಖಂಡಿತವಾಗಿ ಖಂಡಿತವಾಗಿ. ಹಾಗಾದ್ರೆ ನೀವಿಬ್ರು ಮದ್ವೆ ಮಾಡ್ಕೊಳ್ಳಿ, ಅದೇ ನೀವು ನನಗೆ ಕೊಡೋ ಸಂತೋಷ. ಏನಣ್ಣ? ಇಲ್ಲಮ್ಮ, ನಾನು ಈ ಮದುವೆಗೆ ಸಿದ್ಧನಾಗಿಲ್ಲ. ಹೌದಮ್ಮ, ನಾನು ನಿನ್ನ ಮನೆಗೆ ಬಂದು ನಿನಗೆ ಕೊಟ್ಟ ಸಂಕಟನೇ ಸಾಕು. ಪಾಪ
ಈಗ ಅವ್ರ ನೆಮ್ಮದಿನ ಹಾಳು ಮಾಡಬೇಕು. ಡಾಕ್ಟ್ರೇ, ನೀವು ನನ್ನ ಯಾವ ಗುಣ ನೋಡಿ, ಯಾವ ವ್ಯಕ್ತಿತ್ವ ನೋಡಿ ಮದುವೆ ಮಾಡ್ಕೊಂಡು ಸುಖವಾಗಿರ್ತೀನಿ ಅಂದ್ಕೊಂಡಿದ್ರು ಅದು ನನಗೆ ಅರ್ಥವಾಗಿಲ್ಲ. ಆದ್ರೆ ನಿಮ್ಮ ಕೈ ಹಿಡಿಯೋ ಯೋಗ್ಯತೆ ನನಗಿಲ್ಲ ಡಾಕ್ಟ್ರೆ. ಹೌದು, ಇದೇ ನನ್ನ ಕೊನೆ ಮಾತು, ಇದೇ ನನ್ನ ಕೊನೆ ತೀರ್ಮಾನ. ನನ್ನ ಕ್ಷಮಿಸ್ಬಿಡಿ ಡಾಕ್ಟ್ರೆ, ನನ್ನ ಕ್ಷಮಿಸ್ಬಿಡಿ. ಇನ್ನೂ ಮುಗಿಲಿಲ್ವಾ ನಿಂದು? ಮುಗಿತ್ತೆ ಮುಗಿತ್ತೆ. ಮಹಾರಾಣಿ ಮಂಚದ ಮೇಲೆ ಮಲಗಿರು, ಒಲೆ ಮುಂದೆ ನಾನು ಬೇಯ್ತಾ ಇರ್ತೀನಿ. ಮಧ್ಯಾಹ್ನ ನುಂಗಿದ್ದು ಯಾರು ಬೇಯಿಸಿದ್ದು? ಬೇಯಿ ಬೇಯಿ, ನಿಂಗೇನು ಮಕ್ಕಳು ಮರಿನೋ? ಮಕ್ಕಳು ಮರಿ ಆಗೋದಕ್ಕೂ ಪೂರ್ವ ಜನ್ಮದ ಪುಣ್ಯ ಬೇಕು ಕಣೆ. ಪುಣ್ಯ ಒಂದೇ ಸಾಲದು ಕಣೆ, ನಿನ್ನಂತ ಸೌತಿ ಕಾಟನೂ ಇರಬಾರ್ದು. ನಾನು ಬಂದ ಮೇಲೆ ಇಲ್ಲಿಗೆ ಬಂದು ನನ್ನೇ ಇರಬಾರ್ದು ಅಂತೇನೆ? ರಾಕ್ಷಸಿ ರಾಕ್ಷಸಿ ನೀನು. ಗಂಡ ಹೆಂಡತಿ ಒಂದು ಕ್ಷಣ ಏಕಾಂತವಾಗಿ ಬಿಡದೆ ಪಿಶಾಚಿಯಾಗಿ ಆಡೋದ್ರಿಂದಲೇ ದೇವ್ರು ನಿನ್ನ ಬಂಜೆ ಮಾಡಿರೋದು. ಪಿಶಾಚಿ ನನ್ನೇ ಬಂಜೆ ಅಂತೀಯೇನೆ? ನೀನೇನೆ ಬಂದಿಲ್ಲಿ ಬೆಳಗಿದ್ದು? ಅಯ್ಯಯ್ಯ, ನೀನು ಮಹಾ ತೊಳೆದಿದ್ದು ಕಂಡಿದ್ದೀನಿ ಕಣೆ, ನೀನ್ ಬೆಳಗಿರೋದು. ನೀನ ತೊಳೆದಿದ್ದು ಗೊತ್ತು, ನೀನು ಬೆಳಗಿದ್ದು ಗೊತ್ತು, ಎಲ್ಲಾ ಗೊತ್ತು ಕಣೆ. ನಿಲ್ಲಿಸ್ರೆ, ಇದೇನು ಮನೇನೋ ರಣ ರಂಗಾರೋ? ನಿಮ್ಗೇನು ಅನ್ಯಾಯವಾಗಿದೆಯೇ? ಅಯ್ಯೋ 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 ಅಯ್ಯಯ್ಯೋ, ಪ್ರೀತಿ ಮಾಡೋದಕ್ಕೂ ಬಿಡಲ್ವಲ್ರಿ, ಏನ್ರಿ ಇದು? ನಿಮ್ಮಂತ ಗಂಡನ್ ಕಟ್ಕೊಂಡಿದ್ದು ನನ್ ಕರ್ಮ. ತಾನೇನಾಗಿದ್ದೀನಿ ನಾಗಲಕ್ಷ್ಮಿ? ಕಣಿ ಕೇಳಿ, ಆಳ್ ನೋಡಿದ್ರ ಆಕಾರ, ಬಾಳ್ ನೋಡಿದ್ರೆ ಬಡ್ಕೋಬೇಕು. ಗಂಡ ಅಂತ ಕಟ್ಕೊಂಡಿದ್ದಕ್ಕೆ ಮಡ್ಲಲ್ಲಿ ಒಂದ್ ಮಗು ಇಲ್ಲ, ಏನು ದೊಡ್ಡದಾಗಿ ಬಂದ್ಬಿಟ್ರು. ಮಕ್ಕಳು ಎಲ್ರಿಗೂ ಆಗೋದಿಲ್ಲ ಕಣೆ ಸುಬ್ಬಲಕ್ಷ್ಮಿ, ಅದಕ್ಕೂ ಪುಣ್ಯ ಮಾಡಿರ್ಬೇಕು, ಸಂತಾನ ಲಕ್ಷ್ಮಿ ಪೂಜೆ ಮಾಡಿರ್ಬೇಕು. ಗಂಡ ಅಂದ್ರೆ ಮೂರ್ ಕಾಸಿನ ಬೆಲೆ ಇಲ್ಲ ನಿಮಗೆ. ಮಕ್ಕಳಾಗಬೇಕು ಅಂದ್ರೆ ಹೇಗಾಗುತ್ತೆ? ತಾಯಂದ್ರಾಗಬೇಕು ಅಂದ್ರೆ ಹೇಗಾಗ್ತೀರಾ? ನಾವೇನು ನಿಮ್ಗೆ ಕಮ್ಮಿ ಮಾಡಿರೋದು ಬೆಲೆನ? ನಿಮ್ ಯೋಗ್ಯತೆ ತಿಳ್ಕೊಂಡು ನಿಮ್ ಜೊತೆಯಲ್ಲಿ ಮರ್ಯಾದೆಗೆ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇಲ್ಲ? ಆ ಮನೆ ವಸುಧಾ ಅಣ್ಣಯ್ಯ ಅಣ್ಣಯ್ಯ ಅಂತಾನೆ ಯಾವ ಹಿಂದೆನ ಓಡೋದ್ಲು. ಮುಚ್ಚಬಾಯ್ ರಾಮು ಕಿವಿಗೆ ಬಿದ್ರೆ ನೊಂದು ಕಂಡಾನು. ರೇಗಿ ಕೂಗಿ ನಮ್ ಬಾಯ್ ಮುಚ್ಚಬಹುದು, ಲೋಕದ ಬಾಯ್ ಮುಚ್ಚಕ್ಕಾಗುತ್ತೇನ? ನಾನೇ ಗಂಡ್ಸಾಗಿ ನನ್ ಹೆಂಡತಿನ ಇಂಥ ಹೆಸ್ಟಿ ಕೆಲಸ ಮಾಡಿದ್ದಿದ್ರೆ ಅವಳು ಬಂದು ನಾನು ಸಾಯ್ತಿದ್ದೆ. ಅವನೆಲ್ಲ ಭಂಡ ಅಂತ ಕಾಣುತ್ತೆ, ಅದಕ್ಕೆ ಬಾಯ್ ಮುಚ್ಕೊಂಡು ಸುಮ್ಮನಿದ್ದಾನೆ. ಅಣ್ಣ, ನಿನ್ನ ಮಂಕಾಗಿರೋ ಮುಖ ನನ್ನಿಂದ ನೋಡಕ್ಕಾಗ್ತಾ ಇಲ್ಲಣ್ಣ. ನನಗೊಂದೊಂದ್ಸಲ ಅನ್ಸುತ್ತೆ ಎಲ್ಲಾದ್ರೂ ಕಣ್ಮರಿಯಾಗಿ ದೂರ ಹೊರಟೋಗ್ಬಿಡೋಣ ಅಂತ. ಅದಕ್ಕೆ ಬದಲು ಒಂದಷ್ಟು ವಿಷ ಕುಡಿದು ಸತ್ತು ಹೋಗೋಣ ಅಂತ ಹೇಳು. ಎಲ್ಗಮ್ಮ ಹೋಗ್ತೀಯ ನೀನು? ತಂಗಿಯಾಗಿ ನನ್ನ ಬಾಡಿಗೆ ಬೆಳಗ್ ತುಂಬಿದ ನಿನ್ನ ಬದುಕು ನನ್ನಿಂದ ಕತ್ಲಾಗಿ ಹೋಯ್ತಮ್ಮ. ಇಲ್ಲಣ್ಣ ಇಲ್ಲ, ನಾನು ಹೀನ ದೃಷ್ಟಿದವನು. ನೀನಲ್ಲಮ್ಮ, ನಾನು ಹೀನ ದೃಷ್ಟಿದವನು. ನಾನು 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 ದೇವ್ರೆ, ಇದು ಕೊನೆನೇ ಇಲ್ಬೇಡ ದೇವ್ರೆ. ಅಯ್ಯೋ, ಇದು ಕೊನೆ ಇದೇಮ್ಮ. ಯಾವತ್ತು ನಿನ್ನ ಮೇಲೆ ಬಂದಿರೋ ಸುಳ್ಳು ಅಪವಾದ ತೊಲಗಿ ಹೋಗುತ್ತೋ, ಯಾವತ್ತು ನಿನ್ನ ನನ್ನ ವಾತ್ಸಲ್ಯ ಕಳಂಕ ಇಲ್ದೆ ಇರೋದು ಅಂತ ರಾಮ ತಿಳ್ಕೊತಾನೋ, ಯಾವತ್ತು ನೀವು ಗಂಡ ಹೆಂಡತಿರು ಮತ್ತೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡಿರ್ತೀರೋ ಆವತ್ತೇ ಇದು ಕೊನೆ. ಆ ದಿವಸಕ್ಕೋಸ್ಕರ ಈ ಉಸನ್ನ ಇನ್ನೂ ಬಿಗಿಯಾಗಿ ಹಿಡಿದಿಟ್ಕೊಂಡಿದ್ದೀನಮ್ಮ. ಯಾವುದನ್ನು ತಲೆ ಹಚ್ಕೋಬೇಡ, ಎಲ್ಲ ದೇವರ ಮೇಲೆ ಭಾರ ಹಾಕು.
ಪಲ್ಸ್ ಕಮ್ಮಿ ಆಗ್ತಾ ಇದೆ. ಏನ್ ಮಾಡೋ ಶೋಭಾ? ನರ್ಸಿಂಗ್ ಹೋಗಿ ಕರ್ಕೊಂಡು ಹೋಗೋಣ. ಕರೆಕ್ಟ್, ನಾನು ಹೊರಗೊಂಡು ಕರ್ಕೊಂಡ್ಬರ್ತೀನಿ. ಬನ್ನಿ ಅಮ್ಮ ಬನ್ನಿ. ಒಂದ್ಸಲ ಕಂಡ್ಬಿಟ್ ನೋಡಮ್ಮ, ಒಂದ್ಸಲ ಮಾತಾಡ. ವಸುದ, ನಿಮ್ಮ ಅಣ್ಣ ಬಂದ್ಬಿಡ್ತಾರಮ್ಮ, ಬಂದ್ಬಿಡ್ತಾರೆ. ಸುಧಾ, ಏನ್ ಡಾಕ್ಟರ್ ಹೇಗಿದೆ? ಔಷಧಿ ಉಪಚಾರ ಎಲ್ಲ ಮಾಡ್ತಾನೆ ಇದ್ದೀವಿ, ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಹೀಗೆ ಮುಂದುವರೆದ್ರೆ ಪ್ರಾಣಕ್ಕೆ ಅಪಾಯ. ಅಯ್ಯೋ, ಹಾಗೇನಾದ್ರೂ ಆಯ್ತು ಅಂದ್ರೆ ನಾನು ಬದುಕೋ ಹಾಗಿಲ್ಲ ಡಾಕ್ಟ್ರೆ. ಚಿಚಿ, ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಿ? ದೇಹ ಸ್ಥಿತಿ ಚೆನ್ನಾಗೇ ಇದೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಕೆ ಮನಸ್ಸಿಗೆ ತುಂಬಾ ಆಘಾತವಾಗಿದೆ. ನನಗನ್ಸುತ್ತೆ ಈಗ ಇವಳಿಗೆ ಬೇಕಾಗಿರೋದು ಇವಳು ಗಂಡ. ಆತ ಬಂದು ಒಂದೆರಡು ಮಾತಾಡಿದ್ರೆ ಆ ಶಬ್ದ ಕಿವಿಗೆ ಬಿದ್ದು ಎಚ್ಚರವಾದ್ರೂ ಆಗ್ಬಹುದು. ನನ್ನಲ್ಲಿ ನನ್ನಲ್ಲೆಲ್ಲ ನಿನ್ ಪ್ರಾಣ ಇರೋದು, ನನ್ನಲ್ಲೆಲ್ಲ ನಿನ್ ಪ್ರಾಣ ಇರೋದು, ನಿನ್ ಪ್ರಾಣ ಇರೋದು ಅವಳು ಹೊಟ್ಟೆಲಿ ಬೆಳೀತಿರೋ ನಿನ್ನ ಪಾಪದ ಫಲದ ಮೇಲೆ. ನಾನು ಹೋಗಿ ಈಗಲೇ ರಾಮನ್ ಕರ್ಕೊಂಬರ್ತೀನಿ. ಬೇಡ, ನಾನೇ ಹೋಗಿ ಕರ್ಕೊಂಬರ್ತೀನಿ ಡಾಕ್ಟ್ರೆ. ನೀನು ಊರಿಗೆ ಬರ್ಕೋತೀಯಣ್ಣ, ನೀನು ಊರಿಗೆ ಬರ್ಕೋತೀಯ. ಸರಿ ಅಣ್ಣ, ನಾನು ಹೊರಟೋಗ್ಬಿಡ್ತೇನೆ ಅಣ್ಣ. ಅಣ್ಣ, ನಾನು ಹೊರಟೋಗ್ತೇನೆ ಅಣ್ಣ. ತಪ್ಪಮ್ಮ, ಎಲ್ಲಾದ್ರೂ ದೊಡ್ಡ ಮನುಷ್ಯ ನೀನು,
ಭಾರಿ ಕೆಲಸ ಮಾಡ್ತಾ ಇದೆಯಲ್ಲ, ಯಾಕೆ ನನ್ನ ಬದುಕಿಸಕ್ ಬಂದೆ? ಪವಿತ್ರವಾದ ಅಣ್ಣ ತಂಗಿರು ವಾತ್ಸಲ್ಯಕ್ಕೆ ಬೆಂಕಿ ಹಚ್ಚದಲ್ಲ, ಆ ಉಪಕಾರಕ್ಕೆ ನನ್ನ ಬದುಕಿಸಕ್ ಬಂದ್ಯ ನೀನು? ಸ್ನೇಹದ ಅಮೃತ ಕುಡಿಸ್ತೀನಿ ಅಂತ ಹೇಳಿ ಸಂಶಯದ ವಿಷ ಕುಡಿಸಲ್ಲ, ಅನ್ಯಾಯ ಕುಡಿಸಕ್ ಬಂದ್ಯ ನೀನು ನನ್ನ? ಅನ್ಯಾಯ ನಾ ಮುಟ್ಟಲ್ಲ, ನಾ ಮುಟ್ಟಲ್ಲ, ನಾ ಮುಟ್ಟಿದ್ರೆ ಆ ಪಾಪ ನಿನಗೆ ತಟ್ಟತ್ತೆ. ನನ್ನ ಬಿಟ್ಬಿಡು ರಘು, ನನ್ನ ಬಿಟ್ಬಿಡು, ನಾ ಸಾಯ್ಬೇಕು ರಘು, ನಾ ಸಾಯ್ಬೇಕು. ರಾಮು ರಾಮು, ನನ್ನ ಸುಧಾ ಸಂಬಂಧ ನಿರ್ಮಲವಾದ್ದು ಅನ್ನೋ ಸತ್ಯ ನಿನ್ನ ಹೃದಯಕ್ಕೆ ಮುಟ್ಟಿದೆಯಲ್ಲ, ಅದು ನಿನಗೆ ಅರ್ಥವಾಗಿದೆಯಲ್ಲ? ಅಷ್ಟು ಸಾಕಪ್ಪ ನನಗೆ, ಅಷ್ಟು ಸಾಕು. ಇವತ್ತು ನಾನು ಬದುಕಿದ್ದಕ್ಕೂ ಸಾರ್ಥಕವಾಯ್ತು, ಇವತ್ತು ನಾನು ಬದುಕಿದ್ದಕ್ಕೂ ಸಾರ್ಥಕವಾಯ್ತು. ಬಾರಾಮನ ಜೊತೆಗೆ ನೀನ್ ನೋಡ್ಬೇಕು ಅನ್ನೋ ಬೈಕಲ್ಲಿ ಸುಧಾ ಸಾವನ ಜೊತೆ ನಾನು ಹೋರಾಡ್ತಾ ಇದ್ದಾಳೆ. ನನ್ನ ಮುಂದೆ ಹೇಳಿದ ಸತ್ಯನ ಅವಳು ಮುಂದೆ ಒಂದು ಸಲ ಹೇಳ್ಬಿಡು, ಅವಳು ಬದುಕು ಪಾವನವಾಗುತ್ತೆ, ಸುನಿತವಾಗುತ್ತೆ. ಬಾ ನನ್ನ ಜೊತೆ. ಶಕ್ತಿ ಇಲ್ಲ ಕಣೆ, ನೀವು ಪಾಯಲ್ಲ, ಒಂದು ಸಲ ಒಂದೇ ಒಂದು ಸಲ ಕ್ಷಮಿಸಿದ್ದೀರಿ ಹಾಗೆಲ್ಲ ಮಾತಾಡ್ಬೇಡಿ. ಕ್ಷಮಿಸೋದಕ್ಕೆ ನಾನೆಷ್ಟು ಏನೇ ಆದ್ರೆ ನೀವು ತನದಿ ದೇವರು ಈ ದೇವರು ಕೇಳಿ ಕ್ಷಮಿಸೋ ಅಂತ ದೇವರು ಕೇಳಿ ಕ್ಷಮಿಸೋ ಅಂತ. ನೀವು ಇಲ್ಲಿಂದ ಹೋದ್ಮೇಲೆ ದೇವ್ರ ದಯದಿಂದ ಎಲ್ಲ ಸರಿಹೋಯ್ತು. ಇವ್ರು ಮಾಡಿದ ತಪ್ಪಿಗೆ ಸ್ವಲ್ಪನಾದ್ರೂ ಶಿಕ್ಷೆ ಅನುಭವಿಸ್ಲಿ ಅಂತ ಈ ನಾಟಕ ಆಡ್ತಿದ್ರು. ಸರಿ ಡಾಕ್ಟ್ರೆ, ನಾನೇನ್ ತಪ್ಪು ಮಾಡಿದ್ದೆ ನಿಮ್ಗೆ? ನೀವೇನು ಕಮ್ಮಿ ಶಿಕ್ಷೆ ಕೊಟ್ರ ನನಗೆ? ಶೋಭಾ, ಮುಂದಿನ ವರ್ಷ ನಿಮಗೂ ಇದೇ ತರ ಒಂದು ಆಗಿಬಿಟ್ರೆ ಎಣ್ಣೆ ತಿಳಿಪಿ ಹೋಗಿದ್ದೇನೆ. ಆಗ ರಘು ಕೊಟ್ಟು ನಿಮ್ದು ಶಿಕ್ಷೆಗೆ ತಕ್ಕ ಪರಿಹಾರ ನೋಡಿ. ನಮಗಂತೂ ಇಲ್ಲ ಸುಧಾರಿಸ್ಕೋತೀವಿ, ನಿಮಗಾದ್ರೂ ಆಗ್ಲಿ, ಆದ್ರೆ ಎರಡಾದವರೆಗೂ ಪರವಾಗಿಲ್ಲ ಡಾಕ್ಟ್ರೆ. ಮೂರನೇದಾದ್ರೆ ನನಗೆ ಕೊಟ್ಬಿಡಿ, ನೀವು ಹೆಚ್ಚೇನಾಗ ನೋಡಿ ಬಾಣಂತಿ. ಈ ಲೋಕದೆಲ್ಲ ನೀನೇ ಇದುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟದೆಲ್ಲ ಸತ್ಯ ಸುಂದರ. ಈ ಲೋಕದೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟದೆಲ್ಲ ಸತ್ಯ ಸುಂದರ. ಆಹಾ